ಶ್ರೀ ಗುರುಭ್ಯೋ ನಮಃ. ಕೇಶಿರಾಜನ ಶಬ್ದಮಣಿ ದರ್ಪಣಂ ಓದು ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾವು ಕೇಶಿರಾಜ ವಿರಚಿತ ಶಬ್ದಮಣಿ ದರ್ಪಣಂ ಈ ಪುಸ್ತಕವನ್ನು ಸೂತ್ರಾನುಸಾರವಾಗಿ ನೋಡುತ್ತಾ ಬಂದಿದ್ದೇವೆ. ನಾವು ಇದರದ್ದು ಹಲವು ಪುಸ್ತಕಗಳಿವೆ, ಹಲವು ಸಂಪಾದಿತ ಕೃತಿಗಳಿವೆ. ಅದರಲ್ಲಿ ನಾವು ಡಿ ಎಲ್ ನರಸಿಂಹಾಚಾರ್ ಅವರು ಸಂಪಾದಿಸಿದ ಪುಸ್ತಕವನ್ನು ಅನುಸರಿಸಿಕೊಂಡು ಬಂದಿದ್ದೇವೆ. ಇದು ಡಿ ವಿ ಕೆ ಮೂರ್ತಿ ಪ್ರಕಾಶನ ಮೈಸೂರು, ಇಲ್ಲಿಂದ ಹೊರಬಂದಂಥದ್ದು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯಾಗಿ ಒಬ್ಬರು ಸೂತ್ರವನ್ನು ಓದುತ್ತಾರೆ, ಆಮೇಲೆ ಅದನ್ನು ತಿದ್ದಿ ಗುರುಗಳು ಸೂತ್ರದ ಮೇಲೆ ವ್ಯಾಖ್ಯಾನವನ್ನು, ಅದರ ಬಗ್ಗೆ ಚಿಕ್ಕ ಉಪನ್ಯಾಸವನ್ನು ಕೊಡುತ್ತಾರೆ. ಕೊನೆಯಲ್ಲಿ ಒಂದು ಅರ್ಧ ಗಂಟೆಯಷ್ಟು ಹೊತ್ತು ಸಂವಾದಕ್ಕೆ ಆಸ್ಪದವಿದೆ. ಅಲ್ಲಿ ಪ್ರಶ್ನೋತ್ತರಗಳು, ಪೂರಕ ವಿಷಯಗಳನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ಇವತ್ತು ಸೂತ್ರದ ಓದನ್ನು ನಾನೇ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಗಣೇಶ ಕೃಷ್ಣ ಶಂಕರ ತೋಟ ಅಂತ. ಗುರುಗಳಾಗಿ, ನಮ್ಮ ಮಾರ್ಗದರ್ಶಕರಾಗಿ ನಮ್ಮೊಂದಿಗೆ ಮೊದಲಿಂದಲೂ ಇರುವಂತಹ ಈ ಉಪನ್ಯಾಸ ಮಾಲೆ ರೂವಾರಿಗಳಾದಂತಹ ನಡೆಸಿಕೊಡ್ತಿರುವಂತಹ ಶ್ರೀಯುತ ಡಾಕ್ಟರ್ ಬಾದೆಕಲ್ಲು ವಿಷ್ಣು ಭಟ್ ಅವರು ಇದ್ದಾರೆ, ಅವರಿಗೆ ಸ್ವಾಗತ. ಕೇಳುಗರಾಗಿ ಬಂದವರಿಗೆ ಮತ್ತು ಶ್ರೋತೃಗಳಿಗೆ ಮತ್ತು ರೀಪ್ಲೈ ಕೇಳುವವರಿಗೆಲ್ಲರಿಗೂ ಸ್ವಾಗತ. ಗುರುಗಳಿಗೆ ನಾನು ಮೇಲೆ ಬರಲು ಆಹ್ವಾನವನ್ನು ಕಳಿಸಿದ್ದೇನೆ, ದಯವಿಟ್ಟು ಅದನ್ನು ಸ್ವೀಕರಿಸಿ ಈ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಬಹುಶಃ ತಾಂತ್ರಿಕ ತೊಂದರೆ ಇದ್ದಲ್ಲಿ ಬಹುಶಃ ಒಮ್ಮೆ ರೂಮ್ ಬಿಟ್ಟು ವಾಪಸ್ ಬಂದರೆ ಸರಿ ಹೋಗ್ಬೋದೇನೋ ಅಂತ ಕಾಣ್ತದೆ. ಕ್ಲಬ್ ಹೌಸಿನಲ್ಲಿ ಈಗ ಸರಿಯಾಯಿತು. ಸೂತ್ರ 283 ಇದ್ದೇವೆ, 82 ಆಗಿದೆ. ಇದರಲ್ಲಿ ನಾವೀಗ ಭಿಕ್ಷೆ ಪ್ರಕರಣದಲ್ಲಿದ್ದೇವೆ. ಸೂತ್ರ 283 ಓದ್ತೇನೆ. ಆದಿಯೋಳ್ ನಿರ್ದತ್ವ ಕುತ್ವಾದೇಶಂ ಇತ್ವೃತ್ತಿಯುಂ ಹತ್ವಮುಂ ಆಪಾದಿತ ಮಕ್ಕುಂ ಜ್ಞತ್ವಕ್ಕಾದಿಯ ಉಳಿದುನ್ನಕ್ಕುಮದು ಬಹುಳತೆಯಿಂ. ಇನ್ನೊಮ್ಮೆ, ಆದಿಯೋಳ್ ಇರ್ದ ಅತ್ವಕುತ್ವಾದೇಶಮು ಇತ್ವವೃತ್ತಿಯುಂ ಹತ್ವಮು ಆಪಾದಿತ ಮಕ್ಕುಂ ಅತ್ವಕ್ಕಾದಿಯ ನುಳಿದುನ್ನಕ್ಕುಂ ಮಧು ಬಹುಳತೆಯಿಂ. ವೃತ್ತಿ ಪದದಾದಿಯ ಅಕಾರಕುಕಾರಮು ಇಕಾರಮು ಹಕಾರಮು ಮಕ್ಕುಂ ಆದಿಯಂ ಕಳೆದುಳಿದ ಜತ್ವಕ್ಕೆ ದ್ವಿತ್ವದ ನಕಾರಂ ಬಹುಳದಿ ನಕ್ಕುಂ. ಶ್ರೀ ಗುರುಭ್ಯೋ ನಮಃ. ಈಗ ಸೂತ್ರ 283, ಅದರ ವೃತ್ತಿಯನ್ನು ಓದಿದ್ರು. ಪದದಾದಿಯ ಅಕಾರಕ್ಕೆ ಉಕಾರಮು ಇಕಾರಮು ಹಕಾರಮು ಅಕ್ಕುಂ. ಇಲ್ಲಿ ಆತ ನಿಯಮಗಳನ್ನು ಹೇಳ್ತಾನೆ. ನಾನು ಈ ಹಿಂದೆ ಅದನ್ನು ಹೇಳಿದ್ದೇನೆ, ಅಕ್ಷರಗಳು ಹೇಗೆ ಬದಲಾಗ್ತವೆ ಎಂಬುದನ್ನು ಮಾತ್ರ ಆತ ಹೇಳ್ತಾ ಹೋಗುವಂತಹದ್ದು. ಇಡೀ ಪದದ ದೃಷ್ಟಿಯಿಂದ ಇದು ಹೀಗಾಗ್ತದೆ ಅಂತ ಹೇಳುವಂತಹದ್ದನ್ನು ಆತ ಹೇಳುವುದಿಲ್ಲ. ನಿಜವಾಗಿ ಇಡೀ ಪದದ ದೃಷ್ಟಿಯಿಂದ ಒಂದು ಪದ ಇನ್ನೊಂದು ರೂಪದಲ್ಲಿ ಬದಲಾಗುವಂತಹದ್ದು ಹೇಗೆ, ಅದರ ತತ್ವಗಳೇನು ಎಂಬುದನ್ನು ಆತ ಅಷ್ಟು ವಿವರವಾಗಿ ಕೊಡ್ತಾ ಇಲ್ಲ. ಆ ಪದದ ಆದಿಯಲ್ಲಿರುವ ಅಕ್ಷರ ಹೀಗಾಗ್ತದೆ, ಇಂತಹ ಅಕ್ಷರ ಹೀಗಾಗ್ತದೆ ಎಂಬುದನ್ನು ಮಾತ್ರ ಆತ ಹೇಳ್ತಾ ಹೋಗ್ತಾನೆ. ಇಲ್ಲಿಯೂ ಅಂಥದ್ದನ್ನೇ ಹೇಳಿದ್ದಾನೆ. ಪದದ ಆದಿಯ ಅಕಾರಕ್ಕೆ ಉಕಾರಮು ಇಕಾರಮು ಹಕಾರಮು ಮಕ್ಕುಂ. ಪದದಾದಿಯಲ್ಲಿ ಅಕಾರ ಇದ್ರೆ ಅದಕ್ಕೆ ಇಕಾರ ಆಗ್ತದೆ, ಕೆಲವು ಬಾರಿ ಉಕಾರ ಆಗ್ತದೆ, ಆಮೇಲೆ ಹಕಾರ ಬರುವುದುಂಟು. ಆದಿಯಂ ಕಳೆದುಳಿದ ಜತ್ವಕ್ಕೆ ದ್ವಿತ್ವದ ನಕಾರಂ ಬಹುಳದಿಂ ಹಕ್ಕುಂ. ದ್ವಿತ್ವದ ನಕಾರ ಅದರಲ್ಲಿ ಹೇಳಿದ್ದಾನೆ. ಮೇಲೆ ಆ
ಸೂತ್ರದ ಕೊನೆಯ ಸಾಲಿನಲ್ಲಿದೆ. ಆದ್ಯುಳಿರ್ದತ್ವ ಕುತ್ವಾದೇಶಂ, ಆದ್ಯುಳಿರ್ದತ್ವ ಕುತ್ವಾದೇಶಂ. ಆಮೇಲೆ ಇತ್ವವೃತ್ತಿಯಂ ಹತ್ವಂ ಆಪಾದಿತ ಮಕ್ಕುಂ, ಆಪಾದಿತ ಮಕ್ಕು ಅಂದ್ರೆ ಸೇರ್ತದೆ ಎಂಬ, ಬದಲಾಗ್ತದೆ ಆ ರೀತಿಯಲ್ಲಿ ಎಂಬ ಅರ್ಥದಲ್ಲಿ ಹೇಳಿದ್ದು. ಜ್ಞತ್ವಕ್ಕಾದಿಯ ನೋಡಿ ದುನ್ನನಕ್ಕುಮ ಅದು ಬಹುಳತೆಯಿಂ. ಇಲ್ಲಿ ಉದಾಹರಣೆಗಳ ಮೂಲಕ ಸ್ಪಷ್ಟ ಆಗ್ತದೆ ಇದು. ಪದದಾದಿಯ ಅತ್ವಕ್ಕೆ ಉತ್ವಂ, ಆದಿಯ ಅತ್ವ ಉತ್ವವಾಗ್ತದೆ, ಅಕಾರಕ್ಕೆ ಉಕಾರ ಬರ್ತದೆ ಎಂಬುದು. ಅಂಗುಷ್ಠಂ ಉಂಗುಟಂ, ಅಂಗುಷ್ಠ ಎಂಬುದು ಅಂಗುಷ್ಠ, ಅದು ಉಂಗುಟ ಅಂತ ಆಗ್ತದೆ, ಅದು ಅಕಾರಕ್ಕೆ ಉಕಾರ ಬಂತು, ಅಂಗುಷ್ಠಕ್ಕೆ ಉಂಗುಟಂ. ತ್ವರಿತಂ ತುರಿಹಂ, ತುರಿಹ ಮತ್ತೆ ತುರಿಪ, ತುರಿಪ ಎಂಬಂತಹದ್ದು ಕೂಡ ಉಂಟು. ಈತ ಪಕಾರಕ್ಕೆ ಹಕಾರ ಆದಂತಹ ಬದಲಿದಂತಹ ಆ ಸಂದರ್ಭವನ್ನು ಆತ ಹೇಳ್ತಾನೆ, ತುರಿಹಂ ಅಂತ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಆಮೇಲೆ ಅತ್ವಕ್ಕೆ ಇತ್ವಂ, ಅಕಾರ ಇಕಾರವಾದದ್ದನ್ನು ಕೂಡ ಹೇಳ್ತಾನೆ. ಯಾವುದು? ಅಂಗಾರಂ ಇಂಗಳಂ, ಇಂಗಳ ಅಂಗಾರ, ಇಂಗಳದ ಮಳೆ, ಮಂಗಳದ ಬೆಳೆ, ಇಂಗಳದ ಮಳೆ ಒಂದು ಕಡೆಯಲ್ಲಿ ಕಾವ್ಯದಲ್ಲಿ ಬರ್ತದೆ. ಇಂಗಳ ಅಂದ್ರೆ ಕೆಂಡ ಎಂಬ ಅರ್ಥ, ಇಂಗಳ, ಇಂಗಳ ಅಂದ್ರೆ ಕೆಂಡ, ಅಂಗಾರಂ ಇಂಗಳಂ ಅದು ಇದ್ದಲು, ಇದ್ದಲಿನ ಕೆಂಡ ಅದು ಅಂಗಾರ ಇಂಗಳ. ಅಂಗಾರ ಅಂದ್ರೆ ಇದ್ದಿಲು ಎಂಬ ಅರ್ಥವೇ, ಆದ್ರೆ ಇಂಗಳಂ, ಇಂಗಳ ಅಂದ್ರೆ ಕೆಂಡ ಎಂಬ ಅರ್ಥ. ಇದ್ದಿಲೇ ಕೆಂಡವಾಗಿರುವಂತಹದ್ದು, ಇದ್ದಿಲನ್ನು ಬೆಂಕಿಯಲ್ಲಿ ಹಾಕಿದ್ರೆ ಅದು ಕೆಂಡ ಆಗ್ತದೆ, ಕೆಂಡಕ್ಕೆ ನೀರು ಹಾಕಿದ್ರೆ ಅದು ಇದ್ದಿಲಾಗ್ತದೆ ಹಾಗೆ. ಹತ್ವಕ್ಕೆ ಹತ್ವಂ ನೋಡಿ, ಈ ತರದ ಅಕಾರ ಹೋಗಿ ಹಕಾರ ಆಗುತ್ತದೆ ಎಂಬಂತಹದ್ದನ್ನು ಕೂಡ ಹೇಳ್ತಾನೆ. ಅಗ್ನಿ ಹಗ್ಗಿ, ಹಗ್ಗಿ ಎಂಬುದು ಅಗ್ನಿ ಎಂಬುದಕ್ಕೆ ತದ್ಭವ. ಈಗ ಅಕಾರ ಇದರಲ್ಲಿ ನಿಯಮವನ್ನು ಹೀಗೆಯೇ ಅಂತ ನಿರ್ಣಯವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಉಚ್ಚಾರಣೆಗೆ ಸುಲಭವಾಗಿರುವಂತಹದ್ದು ಆಗಿ ಬದಲಾಗ್ತದೆ, ಕಷ್ಟದ ಉಚ್ಚಾರಣೆ ಅಕ್ಷರ ಅಂತ ಹೇಳಲಿಕ್ಕೂ ಇಲ್ಲ. ಯಾಕೆಂದ್ರೆ ಅಕಾರ ಉಚ್ಚಾರಣೆ ಸುಲಭವೋ ಹಕಾರ ಉಚ್ಚಾರಣೆ ಸುಲಭವೋ ಅಂತ ಕೇಳಿದ್ರೆ ಹಕಾರಕ್ಕಿಂತ ಅಕಾರದ ಉಚ್ಚಾರಣೆ ಸುಲಭ. ಅಗ್ನಿ ಅಗ್ಗಿ ಆಗುವುದು ಸುಲಭ ಅಷ್ಟೇ ಹೊರತು ಅಗ್ನಿ ಹಗ್ಗಿ ಆಗಿ ಪರಿವರ್ತಿತವಾಗುವಂತಹದ್ದು ಸುಲಭವಲ್ಲ. ಕೆಲವೆಲ್ಲ ಭ್ರಮೆಯಿಂದ ಆಗ್ತದೆ ಹೀಗೆ ಎಂಬುದಾಗಿ ಹೇಳ್ತಾರೆ. ಉಚ್ಚಾರಣೆ ಸ್ಪಷ್ಟೋಚ್ಚಾರಣೆ ಆಗಬೇಕು ಎಂಬ ದೃಷ್ಟಿಯಿಂದ ಅರಸೀಕೆರೆಯನ್ನು ಹರಸೀಕೆರೆ ಹರಸೀಕೆರೆ ಎಂಬುದಾಗಿ ಹೇಳಿದ್ರು ಅಂತ ಒಂದು ಕಥೆ ಇದೆ ನೋಡಿ. ಒಬ್ಬಾತ ಈ ಪ್ರಯಾಣಿಕರನ್ನು ಬಸ್ಸಿಗೆ ಕರೆಯುವಂತೆ ಆತ ಹಾಸನದಲ್ಲಿದ್ದಂತೆ, ಆತ ಆಸನ 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 ಅಂತ ಕರೀತಾ ಇದ್ದಾನೆ. ಈತ ಆಸನ ಅಂತ ಹೇಳುವುದು ಸರಿಯಲ್ಲ, ಹಾಸನ ಆಗ್ಬೇಕಲ್ಲ, ಆದ್ರಿಂದ ಇವ ಅರಸೀಕೆರೆಯಲ್ಲಿ ಕೆಲಸ ಮಾಡಿದ್ರೆ ತೊಂದರೆ ಇಲ್ಲ ಅಂತ ಅರಸೀಕೆರೆಗೆ ಕಳಿಸಿದ್ರಂತೆ ಅವನನ್ನು. ಅವ ಅಲ್ಲಿ ಹರಸೀಕೆರೆ ಹರಸೀಕೆರೆ ಅಂತ ಹೇಳಿದಂತೆ. ಅಂದ್ರೆ ಹಕಾರಕ್ಕೆ ಅಕಾರ ಹೇಳಿದ, ಅಕಾರಕ್ಕೆ ಹಕಾರ ಹೇಳಿದ ಎಂಬ ಅರ್ಥ. ಹಾಗೆ ಆ ರೀತಿ ಉಂಟು. ಶೇಡಿಯಾಮ್ ಕೃಷ್ಣ ಭಟ್ರು ಒಂದು ಉದಾಹರಣೆಯನ್ನೇ ಕೊಟ್ಟಿದ್ದಾರೆ. ಅವರು ಎಲ್ಲಿಯೋ ಒಂದು ಪ್ರದೇಶದಲ್ಲಿ, ಯಾವ ಊರಿನಲ್ಲಿ ಎಂಬುದು ಗೊತ್ತಿಲ್ಲ, ನಮ್ಮ ಊರಿನಲ್ಲಿ ಅಂತೂ ಅಲ್ಲ, ಇಲ್ಲಿ ಅಲ್ಲ, ಅವರು ಬೆಂಗಳೂರಿನಲ್ಲಿ ಇರುವಾಗಲೋ ಎಲ್ಲಿಯೋ ಅಲ್ಲಿ ಒಂದು ಅಂಗಡಿಯಲ್ಲಿ ಎಲ್ಲ ಎಷ್ಟೆಷ್ಟು ದರ ಅಂತ ಒಂದು ದರ ಪಟ್ಟಿ ಸೀಮೆ ಸುಣ್ಣದಲ್ಲಿ ಬರೆದಿದ್ರಂತೆ ಸ್ಟಾಕಿನಲ್ಲಿ. ಏನಂತ ಬರೆದಿದ್ರು ಅಂದ್ರೆ ಅದರಲ್ಲಿ ಉದ್ದಿನ ಬೇಳೆ ಅಂತ ಆಗ್ಬೇಕಾದಲ್ಲಿ ಹುದ್ದಿನ ಬೇಳೆ ಅಂತ ಬರೆದಿದ್ರಂತೆ, ಹುದ್ದಿನ ಬೇಳೆ ಅಂತ. ಅಲ್ಲಿ ಅಕಾರಕ್ಕೆ ಹಕಾರವನ್ನು ಹೇಳಿದ್ದಾರೆ. ಅಕಾರಕ್ಕೆ ಹಕಾರವನ್ನು ಹೇಳುವುದು ಸುಲಭವೋ, ಅಕಾರಕ್ಕೆ ಅಕಾರವನ್ನೇ ಇರಿಸಿಕೊಳ್ಳುವಂತಹದ್ದು ಸುಲಭವೋ ಉಚ್ಚಾರಣೆಯ ದೃಷ್ಟಿಯಿಂದ ಅಂತ ಕೇಳಿದ್ರೆ, ಉಚ್ಚಾರಣೆಯ ದೃಷ್ಟಿಯಿಂದ ಸುಲಭ ಅಕಾರವೇ ಆದರೂ ಕೆಲವು ಬಾರಿ ಹಕಾರವಾಗಿ ಪರಿವರ್ತಿತವಾದಂತಹದ್ದು ಉಂಟು ಕಾಣ್ತದೆ ನಮಗೆ. ಅದು ಅದನ್ನೇ ಶಬ್ದ ಪಾರಮಾರ್ಗಮ ಶಕ್ಯಂ ಅಂತ ಹೇಳುವಂತಹದ್ದು. ಹೇಗಾಗ್ತದೆ ಎಂಬುದನ್ನು ಪೂರ್ತಿಯಾಗಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯವಾಗುವುದಿಲ್ಲ. ಅಗ್ನಿ ಅಗ್ಗಿ ಎಂಬುದಾಗಿ ಆಗುವುದು ಸುಲಭ, ಆದರೆ ಹಗ್ಗಿ ಎಂಬುದಾಗಿಯೂ ಆಗಿದೆ. ಹಗ್ಗಿ ಆದ್ದನ್ನು ಹೇಳ್ತಾನೆ, ಆದರೆ ಅಗ್ಗಿ ಎಂಬುದು ರೂಪದಲ್ಲಿದೆ. ಈಗ ತುಳುವಿನಲ್ಲಿ ಅಗ್ಗಿ ಇದೆ, ಅಗ್ಗಿ ಅದು ಅಗ್ನಿಯಿಂದಲೇ ಬಂದದ್ದು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಗ್ಗಿ ಸುಲಕ್ಕನೆ ಅಂದ್ರೆ ಬೇಗೆ ಉಂಟಾಗುವುದಕ್ಕೆ, ಶರೀರದಲ್ಲಿ ಬೇಗೆ ಉಂಟಾಗುವುದಕ್ಕೆ, ಅಥವಾ ಹೊಟ್ಟೆಯಲ್ಲಿ ಒಂದು ತರದ ಉರಿ
ಉಂಟಾಗುವುದಕ್ಕೆ ಅಗ್ಗಿ ಅಗ್ಗಿ ಸೂಲಕ್ಕೋನೆ ಅಂತ ಹೇಳ್ತಾರೆ. ಸು ಅಂದ್ರೆ ಬೆಂಕಿ ಅಂತ ಅರ್ಥ. ಅಗ್ಗಿ ಸು, ಅಗ್ಗಿ ಮತ್ತೆ ಸು ಎರಡು ಒಂದೇ ಅದು. ಆದ್ರೂ ಅಗ್ಗಿ ಸೂಲಕ್ಕೋನೆ ಅಂದ್ರೆ ಬೆಂಕಿಯ ಉರಿ ಏಳುವುದು ಎಂಬ ಆ ಅರ್ಥದಲ್ಲಿ ಹೇಳ್ತಾರೆ. ಅಗ್ಗಿ ಅಲ್ಲಿ ಅಗ್ಗಿ ಇದೆ, ಹಗ್ಗಿ ಅಲ್ಲ. ಹಾಗೆ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣಗಳನ್ನು ಅಲ್ಪಪ್ರಾಣವಾಗಿ ಉಚ್ಚರಿಸುವುದು ಇಲ್ಲಿಯ ಪದ್ಧತಿ. ಹಾಗೆ ಅಕಾರ ಇತ್ಯಾದಿಗಳನ್ನು ಅಕಾರವಾಗಿ ಉಚ್ಚರಿಸುವುದು ಕೂಡ ಪದ್ಧತಿ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಈಗ ಅದಕ್ಕಿಂತ ಬೇರೆ ರೂಪ ಬಂದ್ಬಿಟ್ಟಿದೆ. ಯಾವುದು? ಅಗ್ಗಿ ಇದ್ದದ್ದು ಹಗ್ಗಿ ಆಗಿದೆ. ಹಗ್ಗಿ ಇದ್ದದ್ದು ಹಗ್ಗಿ ಆಗುವುದಾದ್ರೂ ಸರಿ, ಆದ್ರೆ ಇಲ್ಲಿ ಅಗ್ಗಿ ಹಗ್ಗಿಯಾಗಿ ಪರಿವರ್ತಿತವಾದಂತಹದ್ದು ಕೂಡ ಉಂಟು ಎಂಬುದನ್ನು ಗಮನಿಸಬೇಕಾದ್ದು ಅಷ್ಟೇ. ಈಗ ಅಗ್ಗಿ ಅಗ್ಗಿ ಎಂಬುದಾಗಿ ಆದಂತಹದ್ದು ಉಂಟು ಕನ್ನಡದಲ್ಲಿ, ಆ ತರದ ಪ್ರಯೋಗ ಕೂಡ ಉಂಟು. ಹತ್ವಕ್ಕೆ ಹತ್ವದ್ದನ್ನು ಹೇಳಿದೆ ಅಗ್ಗಿ ಹಗ್ಗಿ. ಆದಿಯಲ್ಲದ ಜ್ಞತ್ವಕ್ಕೆ ದ್ವಿತ್ವದ ನಕಾರ ನೋಡಿ ನೋಡಿ ಇಲ್ಲಿ ಆದಿಯಲ್ಲದ ಜ್ಞತ್ವ ಅಂದ್ರೆ ಜ್ಞ ಬರ್ತದಲ್ಲ, ಜ್ಞ ಎಂಬುದಕ್ಕೆ ಒತ್ತಕ್ಷರದ ನಕಾರ, ದ್ವಿತ್ವದ ನಕಾರ ಬರ್ತದೆ. ವಿಜ್ಞಾನಂ ಭಿನ್ನಣಂ, ವಿಜ್ಞಾನ ಜ್ಞಾ ಎಂಬುದು ಪದ ಮಧ್ಯದಲ್ಲಿದೆ, ಅದು ಭಿನ್ನಣ ಆಗಿದೆ. ವಿಜ್ಞಾಪನ ಭಿನ್ನಪ ಆಗಿದೆ, ಭಿನ್ನಹ ಆಗಿದೆ. ಭಿನ್ನಪ ಭಿನ್ನಹ ಎರಡು ಆದದ್ದುಂಟು. ಭಿನ್ನಪಂ ಭಿನ್ನಹ. ಸಂಜ್ಞೆ ಸನ್ನೆ ಆಗಿದೆ, ಯಜ್ಞ ಜನ್ನ ಆಗಿದೆ. ಯಕಾರ ಜಕಾರ ಆಗ್ತದೆ ಬೇರೆ ಕಡೆಯಲ್ಲಿ ಹೇಳಿದ್ದಾನೆ, ಇಲ್ಲಿ ಯಜ್ಞ ಜನ್ನ ಆಗಿದೆ. ಆದ್ರೆ ಪದಾದಿಯಲ್ಲಿರುವಂತಹ ಜ್ಞತ್ವದ ಬಗೆಗೆ ಆತ ಹೇಳಿಲ್ಲ. ಪದಾದಿಯಲ್ಲಿ ಜ್ಞಾನ ಅಂತ ಇದೆ, ಅದು ಜಾನ ಆಗುತ್ತದೆ. ಜ್ಞಾನ ಎಂಬುದು ನಕಾರಕ್ಕೆ ಒತ್ತಕ್ಷರ ಆಗಿ ಆಗುವುದಿಲ್ಲ, ಯಾಕೆಂದ್ರೆ ಪದಾದಿಯಲ್ಲಿ ಒತ್ತಕ್ಷರವನ್ನು ಉಚ್ಚರಿಸಲಿಕ್ಕಾಗುವುದಿಲ್ಲ. ಪದಾದಿಯಲ್ಲಿ ಒತ್ತಕ್ಷರ ಯಾವುದು? ಸಜಾತಿಯ ಒತ್ತಕ್ಷರವನ್ನು ಉಚ್ಚರಿಸುವುದು ತುಂಬಾ ಕಷ್ಟ, ಸರಿಯಾಗುವುದಿಲ್ಲ. ವಿಜಾತಿಯ ಒತ್ತಕ್ಷರ ಇದೆ, ಅದು ಸಂಸ್ಕೃತ ಮೊದಲಾದ ಇತರ ಕೆಲವು ಭಾಷೆಗಳಲ್ಲಿಯೂ ಬೇಕಾದಷ್ಟಿದೆ. ಆದರೆ ಕನ್ನಡದಲ್ಲಿ ಸಜಾತಿಯ ಒತ್ತಕ್ಷರ ಇರುವಂತಹದ್ದಿಲ್ಲ. ಅಲ್ಲಿಯೂ ಸಜಾತಿಯ ಒತ್ತಕ್ಷರಗಳಿಲ್ಲ, ವಿಜಾತಿಯ ಒತ್ತಕ್ಷರಗಳು ಇವೆ. ಜ್ಞಾನ ಹಾಗೆ ಯಜ್ಞ ಜನ್ನ ಆಯ್ತಲ್ಲ, ಬಹುಳದಿಂದ ಆಜ್ಞೆಗೆ ಆಣೆ, ಬಹುಳ ಅಂತ ಹೇಳಿದ್ದರಿಂದಾಗಿ ಬೇರೆ ರೂಪವು ಬರ್ತದೆ ಅಂತ ಹೇಳಿ. ಈಗ ಆಜ್ಞೆ ಅಂತ ಇದೆ, ಅದು ನಿಜವಾಗಿ ಆನೆ ಆಗ್ಬೇಕು, ಆಗುದಿಲ್ಲ. ಮೊದಲು ಪ್ರಾರಂಭದಲ್ಲಿ ಎರಡಕ್ಷರ ಇರುವಂತಹ ಒಂದು ಪದದಲ್ಲಿ ಆದಿಯ ಅಕ್ಷರ ದೀರ್ಘವಾಗಿದ್ರೆ ಎರಡನೇದು ಆ ರೀತಿಯಲ್ಲಿ ಬರುವುದು ಕಷ್ಟ. ಆಜ್ಞೆ ಅದು ಆನೆ ಅಂತ ಆಗ್ಲಿಕ್ಕಿಲ್ಲ, ಆಗುದಿಲ್ಲ. ಸಕ ಸಜಾತಿಯ ಒತ್ತಕ್ಷರ ಅಲ್ಲಿ ಬರುವಂತಹದ್ದು ಸ್ವಲ್ಪ ವಿರಳವೇ. ಆದ್ದರಿಂದ ಬಹುಳದಿಂದ ಆಜ್ಞೆಗೆ ಆಣೆ ಅಂತ ಹೇಳ್ತಾನೆ. ಆಣೆ ಎಂಬಂತಹದ್ದು ಬಂದಿದೆ ಅಲ್ಲಿ. ಒತ್ತಕ್ಷರ ನಕಾರ ಅಲ್ಲ ಬಂದದ್ದು, ನಕಾರ ಐಕಾರ ಆಗಿದೆ. ಆಜ್ಞೆ ಇದೆ, ಆಜ್ಞಾ ಆಣೆ ಆಗಿದೆ. ಹಾಗೆ ಈ ತರದ ಬದಲಾವಣೆಗಳಾಗುತ್ತವೆ ಎಂಬುದನ್ನು ಹೇಳ್ತಾ ಹೋಗ್ತಾನೆ. ಇನ್ನು ಮುಂದಿನ ಸೂತ್ರವನ್ನು ನೋಡೋಣ. ಮುಂದಿನ ಸೂತ್ರ 284. ಪದದಾದಿ ವರ್ಣ ಕೌತ್ವದತ್ವದೆಡೆಗೋತ್ವದ್ಮುಂ ಪೊದಳದೊತ್ವಮುಂ ಅಪ್ಪುದು ವೈಕಲ್ಪಿಕದಿಂ ಶಬ್ದದಾದಿ ದೀರ್ಘಕ್ಕೆ ವಿರಿದುಮಕ್ಕುಂ ಹ್ರಸ್ವಂ. ವೃತ್ತಿ ವಿಕಲ್ಪದಿಂ ಪದದ ಮೊದಲ ಉ ಎಂಬಿವರ್ಕಂ ಔಕಾರಕ್ಕಂ ಅಕಾರಕ್ಕಂ ಹ್ರಸ್ವಮಪ್ಪೋತ್ವಮುಂ ದೀರ್ಘಮಪ್ಪೋತ್ವಮುಂ ಅಕ್ಕುಂ. ಪದಂಗಳ ಮೊದಲ ದೀರ್ಘಕ್ಕೆ ವಿರಿದುಂ ಹ್ರಸ್ವಮಕ್ಕುಂ. ಸೂತ್ರ ಇನ್ನೊಮ್ಮೆ ಓದ್ತೇನೆ. ಪದದ ಆದಿಯ ಊವರ್ಣಕ್ಕೆ ಔತ್ವದ ಎಡೆಗೆ ಒತ್ವಮುಂ ಪೊದಳದೋತ್ವಮುಂ ಅಪ್ಪುದು ವೈಕಲ್ಪಿಕದಿಂ ಶಬ್ದದಾದಿ ದೀರ್ಘಕ್ಕೆ ಪಿರಿದು ಮಕ್ಕುಂ ಹ್ರಸ್ವಂ. ಇಲ್ಲಿ ಎರಡು ಮೂರು ವಿಷಯಗಳನ್ನ ಹೇಳ್ತಾನೆ. ಇಲ್ಲಿ ಒಂದು ಅಕ್ಷರದ ಬದಲಿಗೆ ಇನ್ನೊಂದು ಅಕ್ಷರ ಯಾವುದು ತಿಳಿದನ್ನು ಹೇಳ್ತಾನೆ, ಮತ್ತು ಬೇರೆ ಕೆಲವು ನಿಯಮವನ್ನು ಹೇಳ್ತಾನೆ. ಪದದಾದಿಯ
ಉವರ್ಣಕ್ಕೆ ಔತ್ವದ ಔತ್ವದ ಅತ್ವದ ಎಡೆಗೆ ಒತ್ತುವನು ಪೊದಡ್ದು ಓತ್ವನು ಒತ್ತು ಆಗ್ತದೆ ಓತ್ವ ಆಗ್ತದೆ ಯಾವುದಕ್ಕೆ ಪದಾದಿಯ ಉವರ್ಣಕ್ಕೆ ಔ ಔ ಔತ್ವಕ್ಕೆ ಅತ್ವಕ್ಕೆ ಒತ್ತು ಆಗ್ತದೆ ಮತ್ತೆ ಓತ್ವ ಆಗ್ತದೆ ಎಂಬುದಾಗಿ ಹೇಳ್ತಾನೆ. ಅದರಲ್ಲಿ ವೃತ್ತಿಯಲ್ಲಿ ಸ್ಪಷ್ಟವಾಗಿದೆ. ವಿಕಲ್ಪದಿಂದ ಆಗುವುದು ಕೆಲವು ಬಾರಿ ಆಗದೆ ಇರಲಿಕ್ಕೂ ಸಾಕು. ಶಬ್ದದ ಆದಿ ದೀರ್ಘಕ್ಕೆ ಬಿರಿದು ಮಕ್ಕಂ ಹ್ರಸ್ವಂ, ಇದು ದೀರ್ಘ ಇದ್ದದ್ದಕ್ಕೆ ಹ್ರಸ್ವ ಆಗ್ತದೆ ಎಂಬ ಒಂದು ನಿಯಮ. ಇದು ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಬರ್ತದೆ ಎಂಬ ನಿಯಮಕ್ಕಿಂತ ಹೆಚ್ಚಾಗಿ ದೀರ್ಘ ಇದ್ದದ್ದು ಹ್ರಸ್ವ ಆಗ್ತದೆ ಎಂಬಂತಹದ್ದು ಬೇರೆ ಒಂದು ರೀತಿಯ ನಿಯಮವಾಗ್ತದೆ. ನೋಡಿ, ವಿಕಲ್ಪದಿಂ ಪದದ ಮೊದಲ ಉ ಎಂಬಿ ವರ್ಗಂ, ಅಲ್ಲಿ ಉವರ್ಣ ಎಂಬುದನ್ನು ಹೇಳಿದಾನಲ್ಲ, ಉವರ್ಣ ಅಂತ ಹೇಳಿದ್ರೆ ಉಕಾರ ಮತ್ತೆ ಊಕಾರ ಇವೆರಡೂ ಬರ್ತವೆ ಅಂತ ಅರ್ಥ ಉವರ್ಣಕ್ಕೆ. ಆಮೇಲೆ ಔತ್ವ ಅಂತ ಹೇಳಿದ್ರೆ ಅವು ಒಂದೇ ಅದು. ಆಮೇಲೆ ಅತ್ವ, ಅತ್ವ ಅಂದ್ರೆ ಅಕಾರ, ಒತ್ವ ಅಂದ್ರೆ ಒಕಾರ, ಓ ಬರುವುದಿಲ್ಲ ಅದರಲ್ಲಿ, ಒದಳದ ಓತ್ವಂ ಎರಡು. ಆಮೇಲೆ ಓತ್ವ ಆಗ್ತದೆ ಅಂತ ಹೇಳ್ತಾನೆ. ಹೀಗೆ ನೋಡಿ, ವಿಕಲ್ಪದಿಂದ ಪದದ ಮೊದಲ ಉ ಎಂಬಿ ವರ್ಕೆ, ಆಮೇಲೆ ಅಕಾರಕ್ಕೆ ಇಂಬಿ ವರ್ಕಂ, ಔಕಾರಕ್ಕಂ ಅಕಾರಕ್ಕಂ ಹ್ರಸ್ವಮಪ್ಪ ಓತ್ವಮಂ ದೀರ್ಘಮಪ್ಪ ಓತ್ವಮಂ ಅಕ್ಕುಂ. ಪದಂಗಳ ಮೊದಲ ದೀರ್ಘಕ್ಕೆ ಬಿರಿದುಂ ಹ್ರಸ್ವಮಕ್ಕುಂ, ಅಂದ್ರೆ ಮೊದಲು ದೀರ್ಘ ಅದರಿಂದ ಆದಿಯಾಗುವಂತಹ ಪದಗಳಿಗೆ ಹ್ರಸ್ವ ಉಂಟಾಗ್ತದೆ ಎಂಬುದಾಗಿ ಹೇಳ್ತಾನೆ. ಉಕಾರಕ್ಕೆ ಹ್ರಸ್ವೋತ್ವಂ ನೋಡಿ, ಕುಂತಂ ಕೊಂತಂ, ಕುಂಡಂ ಕೊಂಡಂ, ತೂವರಿ ತೋವರಿ, ಭುಜಂಗಂ ಭೋಜಗಂ, ಅಲ್ಲಿ ಅನುಸ್ವಾರ ಕೂಡ ಹೋಗಿದೆ. ಸುಖಂ ಸೋಕಂ ಸೋಗಂ ಅಂತ ಕೂಡ ಇದೆ. ಸುಭಗಂ ಸೊಭಗಂ, ಮುಖಂ ಮೊಗಂ, ಎಲ್ಲ ಉಕಾರಕ್ಕೆ ಒಕಾರದ ಉದಾಹರಣೆಗಳು. ಈ ನಮಗೆ ಪರಿಚಿತವಾದ ಉದಾಹರಣೆಗಳಿವೆ, ಸುಖ ಸೊಗ ಇತ್ಯಾದಿ. ಸುಧೆ ಸೊದೆ, ಸುಧೆ ಅಮೃತ ಎಂಬ ಅರ್ಥ ಸೊದೆ. ಉಷ್ಟ್ರಂ ಉಷ್ಟ್ರ, ಅದು ಒಂದು ಪ್ರಾಣಿ, ಒಂಟೆ ಅದು, ಹೊಟ್ಟೆ ಅಥವಾ ಒಂಟೆ ಎಂಬುದಾಗಿ ನಾವು ಹೇಳ್ತೇವೆ, ಇದು ಹೊಟ್ಟೆ ಎಂಬುದಾಗಿ ಆಗಿದೆ ಉಷ್ಟ್ರಂ. ಪುಸ್ತಕಂ ಹೊತ್ತಗೆ, ಪುಕಾರ ಒಕಾರ ಆಗಿದೆ, ಪಕಾರ ಹಕಾರವಾಗಿ ಒಕಾರವಾಗಿದೆ, ಹೊತ್ತಗೆ ಆಗಿದೆ. ತುಳಸಿ ತೊಳಚಿ ಆಗಿದೆ, ತೊಳಸಿ 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 ರೂಪಗಳು ಇವೆ ಬೇರೆ ಉಪಭಾಷೆಗಳಲ್ಲಿ, ತೊಳಸಿ ಹಾಗೆ. ಉಕಾರಕ್ಕೆ ಒಕಾರ ಅದನ್ನು ಹೇಳಿದೆ. ಇನ್ನು ಹೇಳ್ತಾ ಹೋಗ್ತಾನೆ, ಉಕಾರಕ್ಕೆ ದೀರ್ಘ ಓತ್ವಂ, ಕೆಲವು ಕಡೆಗಳಲ್ಲಿ ಉಕಾರಕ್ಕೆ ದೀರ್ಘ ಓತ್ವ ಬಂದಂತಹದ್ದು ಉಂಟು ಎಂಬುದಾಗಿ ಹೇಳ್ತಾನೆ. ದೀರ್ಘ ಓತ್ವ ಓಕಾರ ದೀರ್ಘ ಓತ್ವ ಅಂತ ಹೇಳಿದೆ, ಉಕಾರಕ್ಕೆ ದೀರ್ಘ ಓತ್ವಂ. ಸುವಾಸಿನಿ ಸೋವಾಸಿನಿ, ಸೋವಾಸಿನಿ ಎಂಬ ಪ್ರಯೋಗ ನಾವು ರೂಢಿಯಲ್ಲಿ ಕಾಣಲಿಲ್ಲ, ಆದ್ರೆ ಆ ಪ್ರಯೋಗ ಉಂಟು ಎಂಬುದಾಗಿ ಹೇಳ್ತಾನೆ. ಸೋವಾಸಿನಿ. ಕುಕ್ಕುಟಂ ಕೋಳಿ, ಕೋಳಿ ಎಂಬುದು ಕುಕ್ಕುಟ ಕೋಳಿ, ಅಲ್ಲಿ ರಳ ಪ್ರಯೋಗ. ಆಮೇಲೆ ಕುಮಾರಂ ಕೋವರಂ, ಕೂವರ ಶಬ್ದವೂ ಇದೆ, ಕೋವರಂ ಅಂತ ಹೇಳುವಂತ ಅದನ್ನು ಇಲ್ಲಿ ಕೊಟ್ಟಿದ್ದಾನೆ ಕೋವರ. ಆಮೇಲೆ ಕುರುಂಟಂ ಗೋರಟೆ, ಅದೊಂದು ಹೂವಿನ ಹೆಸರು, ಕುರುಂಟ ಅದು ಗೋರಟೆ ಆಗಿದೆ. ಆಮೇಲೆ ಊಕಾರಕ್ಕೆ ಓತ್ವಂ, ಮೂಢಂ ಮೋಡಂ, ಮೋಡಂ ಎಂಬಂತಹದ್ದು ಮೋಡ. ಮೋಡ ಎಂಬುದು ಮೂಢ ಎಂಬುದರ ತದ್ಭವ ರೂಪವಾಗಿ ಎಷ್ಟರ ಮಟ್ಟಿಗೆ ಪ್ರಯೋಗದಲ್ಲಿ ಇದೆಯೋ ಗೊತ್ತಿಲ್ಲ. ಮೋಡ ಆನೆ ಮೋಡೆಯೇ, ಮೋಡೆ ಎಂಬಂತಹದ್ದು ತುಳುವಿನಲ್ಲಿದೆ. ಮೋಡೆ ಮೋಡೆ ಅಂದರೆ ಮೂಢ, ಹಿಂದೆ ಮುಂದೆ ಗೊತ್ತಾಗದವನು ಎಂಬ ಆ ಅರ್ಥದಲ್ಲಿಯೇ ಇದೆ. ಇಲ್ಲಿ ಇಲ್ಲಿ ತುಳುನಾಡಿನಲ್ಲಿ ಹುಟ್ಟಿದಂತಹ ಒಂದು ಗ್ರಂಥ, ಕನ್ನಡದ ಗ್ರಂಥ ಮುದ್ರಣನ ಶ್ರೀರಾಮಾಷ್ಟಮೇಧ, ಅದರಲ್ಲಿ ಮೋಡೆ ಶಬ್ದದ ಬಳಕೆ ಇದೆ. ಆನೆ ಮೋಡೆಯೇ ಎಂಬುದಾಗಿ ಮನೋರಮ ಹೇಳುವಂತಹದ್ದು, ನಾನೇ ತಮ್ಮ ಮೋಡೆಯ ನಾನು ಎಂಬುದಾಗಿ, ಮೂಢೆ ಎಂಬುದರ ಅರ್ಥದ ಎಂಬ ಅರ್ಥದಲ್ಲಿ ಮೋಡೆ ಎಂಬುದನ್ನು ಆತ ಬಳಸಿದ್ದಾನೆ. ಹಾಗೆ ಅಲ್ಲಿ ಮೂಢ ಎಂಬುದಕ್ಕೆ ಮೋಡ. ಕೆಲವು ಬಾರಿ ಮಾತಾಡುವಾಗ ನಾನು ಕೇಳಿದ್ದಾನೆ, ಇವತ್ತೇನು ಮೋಡ ಅಂತ ಹೇಳಿ, ಅಂದ್ರೆ ಮಾತಾಡದೆ ಒಬ್ಬ ಆತ ಯಾವಾಗಲೂ ಮಾತನಾಡುವವನು ಮಾತಾಡದೆ ಸುಮ್ಮನೆ ಕುಳಿತರೆ ಇವತ್ತೇನು ಮೋಡ ಅಂತ ಹೇಳಿದ್ದು. ಅಂದ್ರೆ ಅದು ನಿಜವಾದ ಮೋಡದಿಂದ ಬಂದದ್ದಿರಬಹುದು,
ಯಾಕೆಂದ್ರೆ ಮೋಡ ಮುಸುಕಿದಾಗ ಉತ್ಸಾಹ ಇರುವುದಿಲ್ಲ. ಇವತ್ತೇನು ನಿರುತ್ಸಾಹ ಎಂಬ ಅರ್ಥದಲ್ಲಿ ಇವತ್ತೇನು ಮೋಡ ಮುಸುಕಿದ ವಾತಾವರಣ ಅಂತ ಆ ರೀತಿಯಲ್ಲಿ ಬಂದದ್ದಿರಬಹುದು ಅದು, ಆ ಮೋಡ ಎಂಬುದು. ಆಮೇಲೆ ಕೂಟಂ ಕೋಡು, ಕೂಟ ಎಂಬುದು ಕೋಡು ಆಗಿದೆ, ಕೋಡು ತುದಿ ಎಂಬ ಅರ್ಥದಲ್ಲಿ. ಆಮೇಲೆ ಔಕಾರಕ್ಕೆ ಹ್ರಸ್ವ ಓತ್ವಂ ಸೌರಾಷ್ಟ್ರಂ ಸೊರಟಂ ಎಂಬಂತಹದ್ದು, ಸೌರಾಷ್ಟ್ರ. ಕ್ರೌಂಚಂ ಕೊಂಚೆ ಎಂಬುದು, ಕ್ರೌಂಚ ಎಂಬುದು ಕೊಂಚೆ ಆಗಿದೆ. ಔಕಾರಕ್ಕೆ ದೀರ್ಘ ಓತ್ವಂ ಕೌಪೀನಂ ಕೋವಣಂ, ಕೌಪೀನ ಕೌ ಇದ್ದದ್ದು ಕೋ ಆಗಿದೆ ಅಂತ, ಕೋವಣಂ ಆಗಿದೆ. ಆಮೇಲೆ ಅಕಾರಕ್ಕೆ ದೀರ್ಘೋತ್ವಂ ಮಯೂರಂ ಮೋರಂ, ಮಯೂರ ಎಂಬುದು ಮೋರ ಆಗಿದೆ, ಮೋರ. ಅಕಾರಕ್ಕೆ ಹ್ರಸ್ವೋತ್ವಂ, ಹ್ರಸ್ವೋತ್ವ ಕೂಡ ಆಗ್ತದೆ. ಸ್ವರ್ಣಂ ಎಂಬುದು ಸೊನ್ನೆ ಎಂಬುದಾಗಿದೆ, ಸೊನ್ನೆ ಸ್ವರ್ಣ, ಸ್ವರ್ಣ ಸೊನ್ನೆ ಆಗಿದೆ. ಸೊನ್ನೆ ಅಕ್ಕೆ ಕೊನೆಗೆ ಅದು ಸೊನೆ ಆದಂತಹದ್ದು ಕೂಡ ಉಂಟು. ಈಗ ಸೊನೆಗಾರ ಎಂಬಂತ ಪದ ಇದೆ. ಸೊನೆಗಾರ ಅಂದ್ರೆ ಏನು? ಸೊನೆಗಾರ ಅಂದ್ರೆ ಚಿನ್ನದ ಕೆಲಸ ಮಾಡುವವನು ಅಂತ, ಚಿನ್ನದ ಕೆಲಸ ಮಾಡುವವನು. ಸ್ವರ್ಣಕಾರ ನಿಜವಾಗಿ ಸ್ವರ್ಣಕಾರನೇ ಸೊನೆಗಾರ, ಸೊನೆ. ಹಾಗಾದ್ರೆ ಸ್ವರ್ಣ ಎಂಬುದು ಸೊನೆ ಎಂಬುದಾಗಿ ಆಯಿತು ಅಂತ ನಾವು ತಿಳಿಯಬೇಕಾಗ್ತದೆ. ಆದ್ರಿಂದ ಸೊನ್ನೆ ಮಾತ್ರ ಅಲ್ಲ, ಸೊನೆ ಎಂಬ ರೂಪವು ಉಂಟು ಎಂಬುದಾಗಿ ನಾವು ಭಾವಿಸಬೇಕಾಗ್ತದೆ, ಸೊನೆಗಾರರು. ಆಮೇಲೆ ಪದದ ಆದಿಯ ದೀರ್ಘಕ್ಕೆ ಹ್ರಸ್ವಂ. ಈಗ ಈ ನಿಯಮವನ್ನು ಹೇಳ್ತಾನೆ. ಇದು ಅಕ್ಷರದ ಬದಲಾವಣೆ ಅಲ್ಲ, ಅಂದ್ರೆ ಒಂದಕ್ಷರದ ಬದಲಿಗೆ ಇನ್ನೊಂದು ಅಕ್ಷರ ಬರುವಂತಹದ್ದೋ ಆದೇಶ ಬರುವುದೋ ಆ ರೀತಿಯದ್ದಲ್ಲ. ಅದರ ಹ್ರಸ್ವ ದೀರ್ಘ ರೂಪಾಂತರಗಳು ಏನು ಎಂಬುದನ್ನು ಹೇಳ್ತಾನೆ. ಪದದಾದಿಯ ದೀರ್ಘಕ್ಕೆ ಹ್ರಸ್ವಂ ಕಾರ್ಯಂ ಕಜ್ಜಂ, ಕಾರ್ಯ ಎಂಬುದು ಕಜ್ಜ ಎಂಬ ರೀತಿಯಲ್ಲಿ ಬದಲಾವಣೆ ಆಗ್ತದೆ. ಕಾರ್ಯ ಕಜ್ಜ ಅಲ್ಲಿ ಕಾ ಇದ್ದದ್ದು ಕಕಾರವಾಗ್ತದೆ. ಕಾರ್ಯ ಎಂಬ ರೇಫ ಯಕಾರಗಳ ಸಂಯುಕ್ತ ಹೋಗಿ ಜಕಾರ ದ್ವಿತ್ವವಾಗ್ತದೆ ಕಜ್ಜ ಎಂಬಲ್ಲಿ. ಕಾರ್ಯ ಎಂಬುದು ಕಜ್ಜ ಆಗ್ತದೆ. ಆಮೇಲೆ ಸೂತ್ರಿಕೆ ಅದು ಸುತ್ತಿಗೆ ಆಗ್ತದೆ. ರಾಕ್ಷಸ ರಕ್ಕಸ ಆಗ್ತದೆ. ಪೂರ್ವೆ ಹುಬ್ಬೆ ಆಗ್ತದೆ. ನಕ್ಷತ್ರದ ಹೆಸರು ಪೂರ್ವ ಎಂಬುದು, ಪೂರ್ವ ಪೂರ್ವೆ ಹುಬ್ಬೆ. ಗೂರ್ಜರಂ ಗುಜ್ಜರಂ ಆಗ್ತದೆ. ಸಾಕ್ಷಿ ಸಖಿ ಆಗ್ತದೆ. ಆಮೇಲೆ ಪ್ರೇಕ್ಷಣಂ ಪೆಕ್ಕಣಂ, ವ್ಯಾಘ್ರಂ ಬಗ್ಗಂ, ಕಾಂಚಿ ಕಂಚಿ, ಕಾಂಚಿ ಕಾಂಜಿ ಗಂಜಿ, ಆರ್ಯಂ ಅಜ್ಜಂ, ತಾತಂ ತಂದೆ, ತೀಕ್ಷ್ಣಂ ತಿಕ್ಕಂ, ಕಾಂಡಪಟಂ ಕಂಡಪಟಂ, ಲಾಗ್ನಿಕಂ ಲಗ್ಗಿಗಂ. ಇಲ್ಲಿ ಕೆಲವೆಲ್ಲ ಬಳಕೆಯಲ್ಲಿರುವಂತಹದ್ದು, ಕೆಲವು ಅಷ್ಟಾಗಿ ಬಳಕೆಯಲ್ಲಿ ಇಲ್ಲದೇ ಇರುವಂತಹದ್ದು ಇರುವುದು. ಅಂತೂ ಪದದ ಆದಿಯ ದೀರ್ಘ ಹ್ರಸ್ವವಾಗ್ತದೆ ಎಂಬ ನಿಯಮವನ್ನು ಇಲ್ಲಿ ಹೇಳಿದ್ದಾನೆ. ಮುಂದೆ ಹೋಗೋಣ. ಮುಂದೆ ಸೂತ್ರ 285. ಅಕ್ಕುಮೆವರ್ಣಂ ಭಾವಿಸೆ ತಕ್ಕಂತೆ ಪದದಾದಿಯಿತ್ವದತ್ವದ ಸಂಸ್ಥಾನಕ್ಕಂ ಮತ್ತೈತ್ವಕ್ಕಂ ಮಿಕ್ಕಾದಿ ಹಕಾರಮಸ್ವರದೆ ಲೋಪಿಸುಗುಂ. ವೃತ್ತಿ ಎ ಎಂಬಕ್ಕರಂಗಳ್ ಪದಾದಿಯ ಇಕಾರಕ್ಕಂ ಅಕಾರಕ್ಕಂ ಐಕಾರಕ್ಕಂ ಅಕ್ಕುಂ ಪದದಾದಿಯ ಹಕಾರಂ ಸ್ವರರಹಿತವಾಗಿ ಲೋಪಮಕ್ಕುಂ. ಇನ್ನೊಮ್ಮೆ ಸೂತ್ರ 285. ಅಕ್ಕುಂ ಎ ವರ್ಣಂ ಭಾವಿಸೆ ತಕ್ಕಂತೆ ಪದದಾದಿಯ ಇತ್ವದ ಅತ್ವದ ಸಂಸ್ಥಾನಕ್ಕಂ ಮತ್ತೈತ್ವಕ್ಕಂ ಮಿಕ್ಕಾದಿ ಹಕಾರಂ ಅಸ್ವರದೆ ಲೋಪಿಸುಗು. ಅಕ್ಕುಮೆವರ್ಣಂ ಭಾವಿಸ ತಕ್ಕಂತೆ ಪದದಾದಿ ಇತ್ವದತ್ವದ ಸಂಸ್ಥಾನಕ್ಕಂ. ಅಂದ್ರೆ ಇತ್ವ ಅತ್ವ ಇತ್ಯಾದಿ ಸಂದರ್ಭಗಳಲ್ಲಿ ಸಂಸ್ಥಾನ ಅಂದ್ರೆ ಸ್ಥಾನ ಎಂಬ ಅರ್ಥವೇ. ಯವರ್ಣ ಆಗ್ತದೆ. ಮತ್ತ ಐತ್ವಕ್ಕಂ ಮಿಕ್ಕ ಆದಿ ಹಕಾರಂ ಅಸ್ವರದೆ ಲೋಪಂ ಅಂತ ಹೇಳ್ತಾನೆ.
ಆದಿ ಹಕಾರಂ ಅಸ್ವರದೆ ಲೋಪಿಸುಗುಂ, ಅಸ್ವರದೆ ಲೋಪಿಸುಗುಂ ಅಂತ ಹೇಳಿದ್ರೆ ಈಗ ಉದಾಹರಣೆಯನ್ನು ನೋಡುವಾಗ ಸ್ಪಷ್ಟ ಆಗ್ತದೆ. ಅಸ್ವರದೆ ಲೋಪಿಸುಗುಂ ಅಂದ್ರೆ ಸ್ವರರಹಿತವಾಗಿ ಲೋಪಿಸುವುದು ಅಂತ. ಅಸ್ವರದೆ ಹಕಾರ ಅಸ್ವರದೆ ಲೋಪಿಸುಗುಂ ಅಂದ್ರೆ ಸ್ವರದ ಹ ಎಂಬಂತಹ ವ್ಯಂಜನ ಮಾತ್ರ ಲೋಪ ಹೊಂದುತ್ತದೆ ಎಂಬರ್ಥ. ಹಾಗೆ ಎ ಎ ಎಂ ಬಿ ಎಂಬ ಅಕ್ಕರಗಳು ಪದದ ಆದಿಯ ಇಕಾರಕ್ಕಂ ಅಕಾರಕ್ಕಂ ಐಕಾರಕ್ಕಂ ಅಕ್ಕುಂ ಅಂದ್ರೆ ಪದದ ಆದಿಯಲ್ಲಿ ಇಕಾರ ಐಕಾರ ಇಕಾರ ಅಕಾರ ಐಕಾರ ಈ ಮೂರಕ್ಕೆ ಎ ಎ ಎಂಬಿವು ಆಗ್ತದೆ. ಪದದಾದಿಯ ಹಕಾರಂ ಸ್ವರರಹಿತವಾಗಿ ಲೋಪಂ ಅಕ್ಕುಂ, ಹಕಾರ ಹೋಗ್ತದೆ ಅಕಾರ ಆಗ್ತದೆ ಎಂಬುದನ್ನು ಹೇಳುವುದಲ್ಲಿ ಹಕಾರದಲ್ಲಿ ಆ ಇದೆಯಲ್ಲ ಹ ವ್ಯಂಜನ ಮಾತ್ರ ಲೋಪವಾಗ್ತದೆ. ಉದಾಹರಣೆ ಕೊಡ್ತಾನೆ ನೋಡಿ, ಇಕಾರಕ್ಕೆ ಎತ್ವಂ, ಇಕಾರ ಎಕಾರವಾದಕ್ಕೆ ಇಳೆ ಎಳೆ ಎಳೆ ಭೂಮಿ ಎಂಬ ಅರ್ಥ ಇಳ ಅಂದ್ರೆ ಅದನ್ನು ಎಳೆ. ಸಿಂಧೂರಂ ಸೆಂದುರಂ ದಿವಸಂ ದೇವಸಂ ಅದು ನಮ್ಮ ಹಳಗನ್ನಡ ಗ್ರಂಥಗಳಲ್ಲಿ ದೇವಸ ಎಂಬುದು ಬೇಕಾದಷ್ಟು ಬಾರಿ ಬರ್ತದೆ. ದಿವಸ ಎಂಬುದಕ್ಕೆ ದೇವ, ದಿಶಾ ಎಂಬುದಕ್ಕೆ ದೆಸೆ ಎಂಬುದು ಕೂಡ ಹಾಗೆ. ದಿಶಾ ಎಂಬುದು ದೆಸೆ ಎಂಬ ರೂಪದಲ್ಲಿ ಅಲ್ಲಿ ಇಕಾರ ಎಕಾರವಾಗಿ ಪರಿವರ್ತಿತವಾದನ್ನು ನಾವು ಸ್ಪಷ್ಟವಾಗಿ ಕಾಣುತ್ತೇವೆ. ಇಕಾರಕ್ಕೆ ಎಕಾರ, ದಿಶಾ ದೆಸೆ. ಆಮೇಲೆ ಬಿಲ್ವಪತ್ರಂ ಬೆಲ್ಲವತ್ತಂ, ಬಿಲ್ವಪತ್ರ ಅದು ಬೆಲ್ಲವತ್ತ ಆಗಿದೆ. ಬೆಲ್ಲವತ್ತ ಬಿ ಬೇ ಆದಂತಹದ್ದನ್ನು ಮಾತ್ರ ಇಲ್ಲಿ ಹೇಳುದು. ಅಲ್ಲಿ ಬಿಲ್ವಪತ್ರ ಇದ್ದದ್ದು ವತ್ತ ಆಗಿದೆ, ಅಕಾರಕ್ಕೆ ವಕಾರ ಆಗಿದೆ, ತ್ರ ಇದ್ದದ್ದು ತಕಾರ ಒತ್ತಕ್ಷರ ಆಗಿದೆ ಅದನ್ನು ಹೇಳುವುದಿಲ್ಲ. ವಿನಾಯಕಂ ಬೆನಕಂ, ವಿನಾಯಕ ಅಲ್ಲಿ ವಿ ಇದ್ದದ್ದು ಬೇ ಆಗಿದೆ, ವಕಾರ ಬಕಾರವಾಗಿದೆ, ಇಕಾರ ಎಕಾರವಾಗಿದೆ, ನಾ ದೀರ್ಘ ಇದ್ದದ್ದು ಹ್ರಸ್ವ ಆಗಿದೆ, ಯಾ ಹೋಗಿಬಿಟ್ಟಿದೆ, ಕಾ ಉಳಿದಿದೆ, ಬೆನಕ ಆಗಿದೆ. ಆಮೇಲೆ ಶಿಲಾ ಎಂಬುದು ಸೆಲೆ ಎಂಬ ರೂಪದಲ್ಲಿದೆ, ಶಿರಾ ಎಂಬುದು ಸೆರೆ ಎಂಬ ರೂಪದಲ್ಲಿ ಇದೆ. ಇತ್ವಕ್ಕೆ ಏತ್ವ ನಿಯಮ ಎಂಬುದು ನೇಮ ಆಗಿದೆ, ನಿಯಮ ಎಂಬುದು ನಿಯಮಂ ನೇಮಂ. ಅಕಾರಕ್ಕೆ ಎತ್ವಂ ಜಟ ಎಂಬುದು ಜಡೆ ಆಗಿದೆ, ಜಟ ಜಟ ಎಂಬುದು ಜಡೆ, ಜೆ ಜ ಇದ್ದದ್ದು ಜೆ ಆಗಿದೆ, ಜಡೆ ಆಗಿದೆ. ಟಕಾರ ಡಕಾರ ಆಗುವಂತಹದ್ದು ಸಹಜವೇ. ಆಮೇಲೆ ಶಯ್ಯ ಎಂಬುದು ಸೆಜ್ಜೆ ಆಗಿದೆ, ಸೆಜ್ಜೆವನೆ ಮಲಗುವ ಮನೆ ಅಂತ ಅರ್ಥ. ಶಯ್ಯ ಶಯ್ಯ ಅಂದ್ರೆ ಚಾಪೆ ಎಂಬ ಅರ್ಥ, ಚಾಪೆಯನ್ನು ಮಲಗುವುದಕ್ಕಾಗಿ ಮಲಗುವ ಮನೆಯಲ್ಲಿ ಹಾಕಿರ್ತಾರೆ, ಅದರಿಂದ ಶಯ್ಯ ಗೃಹ ಮಲಗುವ ಮನೆ ಎಂಬ ಆ ಶಬ್ದ ಬಂದಿದೆ, ಶಯ್ಯ ಸೆಜ್ಜೆ. ಆಮೇಲೆ ಯಕಾರಕ್ಕೆ ಯಕಾರ ಅದ ಒತ್ತು ಅಂದ್ರೆ ಯಕಾರ ದ್ವಿತ್ವ ಏನಿದೆ ಅದು ಜಕಾರ ದ್ವಿತ್ವವಾಗಿ ಪರಿವರ್ತಿತವಾಗಿದೆ. ಯಾ ಇದ್ದದ್ದು ಜಕಾರ ಆಗುವಂತಹದ್ದು ಔತ್ತರೇಯ ಭಾಷೆಗಳಲ್ಲಿ ಇದೆ, ಇದು ಯಕಾರ ಇದ್ದದ್ದು ಜಕಾರ ಆಗುವಂತಹ ಕ್ರಮ. ಆಮೇಲೆ ಸಜ್ಜೆ ವ್ಯಂಜನ ಎಂಬುದು ಬೆಂಜನ ಆಗಿದೆ, ವ್ಯಂಜನ ಬೆಂಜನ, ವ್ಯತಿರೇಕ ವ್ಯತಿರೇಕ, ವ್ಯಥೆ ಬೆತೆ ಈ ರೀತಿಯಲ್ಲಿ ಕೆಲವು ನಮಗೆ ಪ್ರಯೋಗಗಳು ಸಿಕ್ಕಬಹುದು, ಕೆಲವು ಸಿಕ್ಕದೇ ಇರಬಹುದು. ಅತ್ವಕ್ಕೆ ಏತ್ವಂ ವ್ಯವಹಾರಂ ಬೇಹಾರಂ, ಬೇಹಾರ ಪದ ಬೇಕಾದಷ್ಟು ಪ್ರಯೋಗ ಆಗಿದೆ. ನಮ್ಮ ಶಾಸನಗಳಲ್ಲಿಯೂ ಕೂಡ ಬೇಹಾರ ಪದ ಇದೆ. ಬೇಹಾರ ಮಾಡುವಂಥವರು ಅಂದ್ರೆ ವ್ಯವಹಾರ ಮಾಡುವಂಥವರು, ವ್ಯಾಪಾರ ಇತ್ಯಾದಿಗಳನ್ನು ಮಾಡುವಂಥವರು, ವ್ಯಾಪಾರ ವ್ಯವಹಾರ ಮಾಡುವಂಥವರು ಬೇಹಾರಿ, ಬೇಹಾರಿ ಎಂಬ ರೂಪ ಇದೆಯಲ್ಲ. ಈಗ ನಮ್ಮ ದಕ್ಷಿಣ ಕನ್ನಡ ಕಾಸರಗೋಡು ಪ್ರದೇಶದಲ್ಲೆಲ್ಲ ಮುಸ್ಲಿಮರ ಒಂದು ಪಂಗಡ ಇಲ್ಲಿ ಇದೆ, ಅವರಿಗೆ ಬ್ಯಾರಿ ಎಂಬ ಹೆಸರಿದೆ, ಬ್ಯಾರಿಗಳು ಬ್ಯಾರಿ ಎಂಬುದಾಗಿ ಅದೊಂದು ಕುಲನಾಮ ಇದ್ದ ಹಾಗೆ, ಮೊಹಮ್ಮದೆ ಬ್ಯಾರಿ, ಮೊಯ್ದಿನ್ ಬ್ಯಾರಿ ಇತ್ಯಾದಿ ಅವರಿಗೆ ಬ್ಯಾರಿ ಎಂಬುದಾಗಿ ಅವರ ಹೆಸರಿನಲ್ಲಿ ಸೇರಿಸಿಕೊಂಡಿರುವಂತಹದ್ದು ಉಂಟು. ಈಗ ಹೊಸ ಕಾಲದಲ್ಲಿ ಆ ಹೆಸರನ್ನು ಬಿಟ್ಟುಬಿಟ್ಟಿದ್ದಾರೆ, ಎಷ್ಟೋ ಮಂದಿ ಬರೀ ಹೆಸರು ಮಾತ್ರ ಇಟ್ಟುಕೊಂಡಿದ್ದಾರೆ, ಬ್ಯಾರಿ ಎಂಬಂತಹ ಒಂದು ಕುಲನಾಮದ ಆಗಿರುವಂತಹ ಆ ಭಾಗವನ್ನು ಬಿಟ್ಟುಬಿಟ್ಟಿದ್ದಾರೆ. ಬ್ಯಾರಿ ಅಂದ್ರೆ ವ್ಯಾಪಾರಿ, ಅವರು ಮುಸ್ಲಿಮರು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಂಥವ್ರು, ಆದ್ರಿಂದ ವ್ಯಾಪಾರಿ ಎಂಬ ಅರ್ಥದಲ್ಲಿ
ಬ್ಯಾರಿ ಎಂಬ ಒಂದು ಪದ ಅಲ್ಲಿದೆ. ಹಾಗೆ ಇಲ್ಲಿ ಬೇರ ಬೇರ ವ್ಯವಹಾರ ಬೇಹಾರ ಆಗಿದೆ, ವ್ಯಾಪಾರ ಬೇರ ಎಂಬ ರೂಪದಲ್ಲಿಯೂ ಇದೆ. ಬೇಹಾರ ಇದ್ದದ್ದು ಬೇರ ಆಗಿದೆ ತುಳುವಿನಲ್ಲಿ. ಅದನ್ನೇ ದಕ್ಷಿಣ ಕನ್ನಡದ ಕನ್ನಡದಲ್ಲಿಯೂ ಕೆಲವು ಬಾರಿ ಬೇರ ಎಂಬಂತಹದ್ದು ತುಳುವಿನಿಂದ ಪ್ರವೇಶ ಮಾಡಿ ಬಂದಂತಹದ್ದುಂಟು. ಅದು ವ್ಯವಹಾರ ವ್ಯಾಪಾರ ಎಂಬುದರ ತದ್ಭವವಾಗಿಯೂ ಕೂಡ ಇದೆ. ಆದರೆ ಮುಂದೆ ಬೇರ ಎಂಬುದನ್ನು ಕನ್ನಡದಲ್ಲಿ ಪ್ರತ್ಯೇಕ ಬೇರೊಂದು ಪದಕ್ಕೆ ತದ್ಭವವಾಗಿ ಕೊಡ್ತಾ ಇದ್ದಾನೆ ಕೇಶಿರಾಜ. ವೈರ ಎಂಬುದಕ್ಕೆ ಬೇರ ಎಂಬುದನ್ನು ಕೊಟ್ಟಿದ್ದಾನೆ. ವೈರ ಎಂಬುದು ಬೇರ ಆಗುತ್ತದೆ ಇರಬಹುದು. ನೋಡಿ, ಅತ್ವಕ್ಕೆ ಎತ್ವ ವ್ಯವಹಾರ ಬೇಹಾರ ಆಯ್ತಲ್ಲ, ಐಕಾರಕ್ಕೆ ಹ್ರಸ್ವ ಐತ್ವಂ ಸೈಂಧವಂ ಸೆಂಧವಂ ಹ್ರಸ್ವೈ ಹ್ರಸ್ವೈತ್ವಂ ಅಂದ್ರೆ ಹ್ರಸ್ವ ಏತ್ವ ಎಂಬರ್ಥ. ಹ್ರಸ್ವ ಏತ್ವ ಹ್ರಸ್ವೈತ್ವ ಅಂತ ಆಗ್ತದೆ, ಸಂಧ್ಯಾದಂತಹದ್ದಷ್ಟೇ. ಹ್ರಸ್ವೈತ್ವಂ ಸೈಂಧವಂ ಸೆಂಧವಂ ಐಕಾರ ಇದ್ದದ್ದು ಏಕಾರವಾಗಿದೆ. ಸೈಂಧವ ಸೈಂಧವ ಅಂದ್ರೆ ಸಿಂಧೂ ದೇಶಕ್ಕೆ ಸಂಬಂಧಿಸಿದ ಅಥವಾ ಸಿಂಧೂ ದೇಶದಲ್ಲಿ ಹುಟ್ಟಿದ ಎಂಬ ಆ ಅರ್ಥ. ಹಿಂದೂ ದೇಶದಲ್ಲಿ ಹುಟ್ಟಿದಂತಹದ್ದು, ಹಿಂದೂ ದೇಶದ ಸಿಂಧೂ ದೇಶ, ಸಿಂಧುವಿನ ಇಂದ ಸೈಂಧವ. ಸೈಂಧವ ಲವಣ ಎಂಬುದಾಗಿಯೂ ಹೇಳುವಂತಹದ್ದುಂಟು. ಸೈಂಧುಪ್ಪು ಅಂತ ಹೇಳಿ ಉಪ್ಪು, ಸಿಂಧೂ ದೇಶದಲ್ಲಿ ದೊರಕುವಂತಹ ಉಪ್ಪು, ಅದಕ್ಕೆ ಸೈಂಧವ ಎಂಬುದಾಗಿ ಹೆಸರು. ಸೈಂಧವ ಅಂದ್ರೆ ಸಿಂಧೂ ದೇಶದವನು ಅಂತಲೂ ಅರ್ಥ ಆಗ್ತದೆ. ಮಹಾಭಾರತದಲ್ಲಿ ಜಯದ್ರಥ ಅಂತ ಒಬ್ಬ ಬರ್ತಾನೆ ಸಿಂಧೂ ದೇಶದವ, ಅವನಿಗೆ ಸೈಂಧವ ಎಂಬುದಾಗಿ ಹೆಸರು. ಸಿಂಧೂ ದೇಶದವನಾದ್ರಿಂದ ಸೈಂಧವ. ಈ ಉಪ್ಪು ಲವಣ ಅದು ಸಿಂಧೂ ದೇಶದಲ್ಲಿ ದೊರಕುವಂತಹದ್ದಾದ್ದರಿಂದ ಅದು ಒಂದು ಭೂಮಿಯೊಳಗೆ ದೊರಕುವಂತಹದ್ದು. ಉಪ್ಪಿನ ಕಲ್ಲು ಕಲ್ಲುಪ್ಪು, ಕಲ್ಲುಪ್ಪು ಅಂತ ನಾವಿಲ್ಲಿ ದೊರಕುವಂತಹ ಹರಳು ಉಪ್ಪು ಅನ್ನು ಹೇಳುವಂತಹದ್ದು. ಸಮುದ್ರದ ಉಪ್ಪು ಹರಳು ಹರಳಾಗಿ ಸಿಕ್ಕುವುದರಿಂದ ಅದನ್ನು ಕಲ್ಲುಪ್ಪು ಅಂತಲೂ, ಅದು ಪುಡಿಯಾಗಿದ್ರೆ ಹುಡಿ ಉಪ್ಪು ಅಂತಲೂ ಹೇಳುವುದುಂಟು. ಇದು ನಿಜವಾಗಿ ಕಲ್ಲುಪ್ಪು ಅಲ್ಲ, ಸಮುದ್ರದಲ್ಲಿ ದೊರಕುವಂತಹದ್ದು ಹರಳುಪ್ಪು, ಹರಳುಗಳು ಅದು, ಉಪ್ಪಿನ ಹರಳುಗಳು ಇವೆ. ಆದರೆ ಕಲ್ಲುಪ್ಪು ಅಂತ ಹೇಳಿದ್ರೆ ಕಲ್ಲಿನ ಹಾಗೆ ಗಟ್ಟಿ ಗಟ್ಟಿಗಳು ಹಾಗೆ ಹಾಗೆ ಇರುವಂತಹ ಉಪ್ಪು, ಅದು ಸೈಂಧವ ಸೈಂಧುಪ್ಪು. ಅದು ಗಟ್ಟಿಯಾಗಿಯೂ ಇರ್ತದೆ ಕಲ್ಲು, ಅದನ್ನು ಆರೆ ಪಿಕಾಸುಗಳಲ್ಲಿ ತೋಡಿ ತೆಗೆಯುವಂತಹದ್ದು ಅಂತ ತೋರ್ತದೆ. ಹಾಗೆ ಅದು ಔಷಧ ದ್ರವ್ಯವಾಗಿ ಉಪಯೋಗದಲ್ಲಿದೆ, ಅದು ಆರೋಗ್ಯಕ್ಕೆ ಉತ್ತಮವಾದಂತಹದ್ದು ಎಂಬುದಾಗಿಯೂ ಹೇಳ್ತಾರೆ. ಅತ್ವಕ್ಕೆ ಎತ್ವಂ ಐಕಾರಕ್ಕೆ ಹ್ರಸ್ವೈತ್ವಂ ಸೈಂಧವಂ ಸೆಂಧವಂ, ಸೆಂಧವ ಎಂಬುದಿದೆ ಅಂತೆ. ವೈದ್ಯಂ ಬೆಜ್ಜಂ, ವೈ ಐಗೆ ಬೇಕ ಬೇ ಬೆಜ್ಜಂ ಎಂಬಲ್ಲಿ ಯಕಾರ ಇದೆ. ತೈಲಿಕಂ ತೆಲ್ಲಿಗಂ, ತೆಲ್ಲಿಗ ತೆಲ್ಲಿಗ ಅಂದ್ರೆ ತೈಲವನ್ನು ಮಾಡುವವನು ಮಾರುವವನು ಎಂಬ ಅರ್ಥ. ತೈಲಿಗ ತೆಲ್ಲಿಗ ತೆಲ್ಲಿಗಂ. ಆಮೇಲೆ ಮತ್ತಂ ಐತ್ವಕ್ಕೆ ಏತ್ವಂ, ಈ ಬದಲಿಗೆ ಏಕಾರ ಬರುವಂತಹದ್ದು ಅದು. ವೈಶಾಖಂ ಬೇಸಗೆ, ವೈ ಇದ್ದದ್ದು ಏ ಆಗಿದೆ, ಐ ಇದ್ದದ್ದು ಬೇಸಗೆ ಆಗಿದೆ, ವಕಾರಕ್ಕೆ ಬಕಾರ ಬಂದಿದೆ. ಆಮೇಲೆ ವೈರಂ ಬೇರಂ, ವೈರ ಎಂಬುದಕ್ಕೆ ಬೇರ ಬಂದಿದೆ. ತಕ್ಕಂತೆ ಎಂಬ ಪರಿಮಿತ ವಚನದಿಂದ ಅಲ್ಲಿ ತಕ್ಕಂತೆ ಅಂತ ಒಂದು ಎರಡನೇ ಸಾಲಿನಲ್ಲಿ ಸೂತ್ರದ ಎರಡನೇ ಸಾಲಿನಲ್ಲಿ ತಕ್ಕಂತೆ ಅಂತ ಕೊಟ್ಟಿದ್ದಾನೆ. ಅದನ್ನು ಪರಿಮಿತ ವಚನ ಎಂಬುದಾಗಿ ಹೇಳಿ ಪರಿಮಿತ ವಚನದಿಂದ ಇತ್ವಕ್ಕೆ ಎತ್ವಂ ಕೆಲವರುಳಿಲ್ಲ. ತಕ್ಕಂತೆ ಅಂದ್ರೆ ಅದನ್ನು ಯೋಗ್ಯವಾಗಿ ಎಂಬ ಅರ್ಥ ಅದಕ್ಕೆ ತಕ್ಕಂತೆ ಅಂತ ಹೇಳುವುದಕ್ಕೆ. ಅದರಿಂದ ಕೆಲವು ಬಾರಿ ಇಲ್ಲ, ಕೆಲವು ಬಾರಿ ಬರಲೂಬಹುದು. ಪರಿಮಿತ ವಚನ ಅಂತ ಅದನ್ನು ಮಿತಿಗೊಳಿಸಿದಂತಹ ವಚನ ಅಂತ ಹೇಳ್ತಾನೆ ಈ ಟಿಪ್ಪಣಿಯಲ್ಲಿ. ತಕ್ಕಂತೆ ಎಂಬ ಪರಿಮಿತ ವಚನದಿಂದ ಇತ್ವಕ್ಕೆ ಎತ್ವಂ ಕೆಲವರುಳ್ ಇಲ್ಲ, ಎತ್ವ ಇಲ್ಲದೇ ಇರುವಂತಹದ್ದು ಕೂಡ ಉಂಟು ಅಂತ ನೋಡಿ. ಕೆಲವರುಳ್ಳ ನಿಶಿ ಎಂಬುದಕ್ಕೆ ನಿಶಿ ನಿಶಿ ನಿಶಿ, ವಿಷಂ ಬಿಸಂ. ನಿಜವಾಗಿದು ಇಕಾರಕ್ಕೆ ಯಕಾರವೋ ಇನ್ನೇನಾದರೂ ಆಗಬೇಕಾಗಿತ್ತು, ಬೆಸ ಎಂತ ಏನಾದರೂ ಆಗಬೇಕಾಗಿತ್ತು, ಬಿಸ. ಆಮೇಲೆ ನಿಮಿಷಂ ನಿಮಿಸಂ, ಷಕಾರ ಪಟ್ಟೆಶ ಅಥವಾ ಷಣ್ಮುಖ ಶ ಅಂತ ಹೇಳ್ತೇವಲ್ಲ ಅದು ಸಕಾರವಾಗಿದೆ ಅಷ್ಟೇ, ನಿಮಿಷಂ ನಿಮಿಸಂ. ಅತ್ವಕ್ಕಂ ಅಂತೆ,
ಅಂಕುಶಂ ಅಂಕುಶಂ, ಅಂಕುಶ ಎಂಬುದು ಅಂಕುಶ ಆಗಿದೆ, ಕಂಠಿಕೆ ಕಂಠಿಕೆ ಆಗಿದೆ. ಅತ್ವಕ್ಕ ಮಧ್ಯೆ ಅಂಕುಶಂ ಅಂಕುಶಂ, ಕಂಠಿಕೆ ಕಂಠಿಕೆ, ಕಂಕರಿ ಕಂಕರಿ. ಇಲ್ಲೆಲ್ಲ ಅತ್ವಕ್ಕೆ, ಇಲ್ಲಿ ಬೇರೆ ಹೇಳ್ತಾನಲ್ಲ ಅತ್ವಕ್ಕೆ ಎತ್ವ ಬರ್ತದೆ, ಅಕಾರಕ್ಕೆ ಜಟಾ ಜಡೆ ಇತ್ಯಾದಿ ಉದಾಹರಣೆ ಕೊಟ್ಟಿದ್ದಾನೆ. ಅತ್ವಕ್ಕಮ್ಮ ಅಂತೆ ಅಂದ್ರೆ ಅದೇ ರೀತಿಯಲ್ಲಿ ಅಂಕುಶ ಇದ್ದದ್ದು ಎಂಕುಶ ಆಗಬೇಕಾಗಿತ್ತು ಆ ದೃಷ್ಟಿಯಿಂದ, ಆ ರೀತಿಯಲ್ಲಿ ಆಗುವುದಿಲ್ಲ. ಕಂಠಿಕೆ ಕೆಂಟಿಕೆ ಆಗಬೇಕಾಗಿತ್ತು, ಇದು ಕೆಂಟಿಕೆ ಆಗುವುದಿಲ್ಲ, ಕಂಠಿಕೆ ಆಗ್ತದೆ. ಕಂಕರಿ ಇದ್ದದ್ದು ಕೆಂಕರಿ ಆಗುವುದಿಲ್ಲ, ಕಂಕರಿ ಇದ್ದದ್ದು ಕಂಕರಿ ಅಷ್ಟೇ ಆಗಿದೆ. ಐತ್ವಕ್ಕಮ್ ಅಂತೆ ಭೈರವಂ, ಭೈರವಂ ಮಹಾಪ್ರಾಣ ಅಲ್ಪ ಪ್ರಾಣವಾಗಿ ಪರಿವರ್ತಿತವಾಗುವಂತಹದ್ದು ಮಾತ್ರ. ಭೈಕ್ಷಂ ಭೈಕಂ, ಭೈಕ್ಷ ಅಲ್ಲಿ ಕ್ಷ ಕಕಾರ ಮತ್ತು ಮೂರ್ಧನ್ಯ ಷಕಾರದ ಸಂಯುಕ್ತ, ಅದು ಭೈಕಂ ಕಕಾರ ಮಾತ್ರ ಆಗಿದೆ. ಶೈವಂ ಶೈವಂ ಆಗಿದೆ, ಷಕಾರ ಸಕಾರ ಆಗಿದೆ, ಐಕಾರ ಹಾಗೆ ಉಳಿದಿದೆ. ಪದದ ಆದಿಯ ಅಸ್ವರ ಹಕಾರಕ್ಕೆ ಲೋಪಂ, ಪದದ ಆದಿಯ ಹಕಾರಕ್ಕೆ ಅಸ್ವರ ಹಕಾರಕ್ಕೆ ಲೋಪಂ, ಹಂಸೆ ಅಂಚೆ ಆಗಿದೆ. ಇಲ್ಲಿ ಏನ್ ಹೇಳ್ತಾನೆ ಗಮನಿಸಿ, ಪದದ ಆದಿಯ ಹಕಾರಕ್ಕೆ ಲೋಪವಾಗ್ತದೆ, ಯಾವುದು ಅಸ್ವರ ಹಕಾರಕ್ಕೆ, ಸ್ವರಸಹಿತವಾದ ಹಕಾರ ಅಲ್ಲಿರುವುದು. ಈಗ ಹಂಸ ಇದೆ ಅಲ್ಲಿ ಅಂಚೆ ಆಗಿದೆ, ಅಂಚೆ ಹಕಾರ ಹೋಗಿದೆ, ಹಕಾರದಲ್ಲಿ ವ್ಯಂಜನ ಮಾತ್ರ ಹೋದಂತಹದ್ದು, ಅಕಾರ ಉಳಿದುಕೊಂಡಿದೆ. ಆದ್ದರಿಂದ ಸ್ವರ ಸಹಿತವಾಗಿಲ್ಲ, ಸ್ವರ ರಹಿತವಾಗಿ ಅಲ್ಲಿ ಹಕಾರ ಲೋಪ. ಆಮೇಲೆ ಹಿಂಗು, ಇಂಗು ಹಿಂಗು ಹಿಂಗು, ಸಂಸ್ಕೃತದಲ್ಲಿ ಹಿಂಗು ಇದೆ, ಕನ್ನಡದಲ್ಲಿ ಇಂಗು ಆಗಿದೆ. ಇಂಗು ತಿಂದ ಮಂಗದ ಮಂಗನಂತೆ ಇತ್ಯಾದಿ ಹಾಗೆ. ಹಿಂಗುವಷ್ಟಕ, ಹಿಂಗುವಷ್ಟಕ ಆಯುರ್ವೇದ ಔಷಧಿ, ಅಲ್ಲಿ ಹಿಂಗು ಇದೆ ನೋಡಿ ಸಂಸ್ಕೃತ. ಹಿಂಗು ಹಿಂಗುಲಿಕಂ, ಇಂಗುಲಿಕಂ ಹಕಾರ ಹೋಗಿದೆ, ಇಕಾರ ಉಳಿದಿದೆ ಅಲ್ಲಿ ಅಂತ, ಅದನ್ನು ಗಮನಿಸಬೇಕು. ಮುಂದಿನ ಸೂತ್ರಕ್ಕೆ ಹೋಗೋಣ. ಮುಂದಿನ ಸೂತ್ರ 286. ಅಕ್ಕುಂ ಸ್ಪರ್ಶ ಸ್ಫಟಿಕ ಸ್ಫಿಕ್ಕಾಸ್ಫೋಟಕ ದೊಳಂ ಸ್ತುತಿ ಸ್ತಿಮಿತ ಸ್ತೋಮಕಿರ್ದ ಪದಾದಿ ಸಕಾರಕಂ ಲೋಪಂ ಶ್ಮಶಾನದಾ ಶತ್ವಕ್ಕಂ. ವೃತ್ತಿ: ಸ್ಪರ್ಶ ಸ್ಫಟಿಕ ಸ್ಫಿಕ್ಕ ಸ್ಫೋಟಕ ಸ್ತುತಿ ಸ್ತಿಮಿತ ಸ್ತೋಮಂಗಳ ಮೊದಲ ಸಕಾರಕಂ ಶ್ಮಶಾನದ ಶಕಾರಕಂ ಲೋಪಮಕ್ಕುಂ. ಇನ್ನೊಮ್ಮೆ ಸೂತ್ರ 286. ಅಕ್ಕುಂ ಸ್ಪರ್ಶ ಸ್ಫಟಿಕ ಸ್ಫಿಕ್ಕಾಸ್ಫೋಟಕದೊಳಂ ಸ್ತುತಿ ಸ್ತಿಮಿತ ಸ್ತೋಮಕಿರ್ದ ಪದಾದಿ ಸಕಾರಕಂ ಲೋಪಂ ಶ್ಮಶಾನದ ಶತ್ವಕ್ಕಂ. ಇಲ್ಲಿ ಸೂತ್ರ ಓದು ಸ್ಪಷ್ಟ ಆಯಿತು, ಪುನಃ ಓದುವ ಅಗತ್ಯವಿಲ್ಲ. ವೃತ್ತಿ ಸ್ಪರ್ಶ, ಅದು ಈಗ ಯಾವುದಕ್ಕೆ ಯಾವುದು ಆಗ್ತದೆ, ಹೇಗೆ ಲೋಪವಾಗ್ತದೆ ಎಂಬಂದ್ರೆ ಹೇಳ್ತಾನೆ. ಸ್ಪರ್ಶ ಸ್ಫಟಿಕ ಸ್ಫಿಕ್ಕ ಸ್ಫೋಟಕ ಸ್ತುತಿ ಸ್ತಿಮಿತ ಸ್ತೋಮ, ಇಲ್ಲೆಲ್ಲ ಪದದ ಆದಿಯಲ್ಲಿ ಒತ್ತಕ್ಷರ ಇದೆ. ಪದದ ಆದಿಯಲ್ಲಿ ಒತ್ತಕ್ಷರ ಅಂತ ಹೇಳಿದ್ರೆ ದ್ವಿತ್ವ, ಅದು ವಿಜಾತಿಯ ದ್ವಿತ್ವ ಎಲ್ಲ ಇದ್ರೆ ಅದು ಬದಲಾಗ್ತದೆ. ಸಂಸ್ಕೃತದಲ್ಲಿ ಅಂತ ಬೇಕಾದಷ್ಟಿದೆ, ಆದರೆ ಕನ್ನಡದಲ್ಲಿ ಅದು ಉಚ್ಚಾರಣೆಗೆ ಕಷ್ಟ ಎಂಬ ದೃಷ್ಟಿಯಿಂದ ಬದಲಾದಂಥದ್ದು. ಇಲ್ಲಿ ಆತ ಹೇಳುವುದೇನು, ಅದರ ಮೊದಲಿಗೆ ಸಕಾರ ಇದೆ, ಆ ಸಕಾರ ಲೋಪವಾಗುತ್ತದೆ ಎಂಬುದಾಗಿ ಅವ ಅದನ್ನು ಹೇಳುವುದು ಬೇರೆ ರೀತಿಯಲ್ಲಿ. ಸಕಾರ ಲೋಪವಾಗ್ತದೆ ಯಾವುದರಲ್ಲಿ, ಸ್ಪರ್ಶ ಸ್ಫಟಿಕ ಸ್ಫಿಕ್ಕ ಸ್ಫೋಟಕ ಸ್ತುತಿ ಸ್ತಿಮಿತ ಸ್ತೋಮಂಗಳ ಮೊದಲ ಸಕಾರಕ್ಕೆ ಲೋಪ, ಶ್ಮಶಾನದ ಶಕಾರಕಂ ಲೋಪಂ. ಶ್ಮಶಾನ ಮತ್ತೆ ಅದನ್ನ ಆಮೇಲೆ ನೋಡೋಣ. ಈಗ ಇಲ್ಲಿ ಸ್ಪರ್ಶ ಸ್ಫಟಿಕ ಸ್ಫಿಕ್ಕ ಸ್ಫೋಟಕ ಸ್ತುತಿ ಸ್ತಿಮಿತ ಸ್ತೋಮ, ಇಲ್ಲಿ ಉದಾಹರಣೆಗಳನ್ನೇ ಎತ್ತಿ ಆತ ನಿರೂಪಿಸಿದ್ದಾನೆ. ಎಲ್ಲ ಕಡೆಗಳಲ್ಲಿ ನಿಯಮವನ್ನು ಹೇಳಿ ಉದಾಹರಣೆಗಳನ್ನು ಕೊಡುವುದು, ಇಲ್ಲಿ ಆ ಉದಾಹರಣೆಗಳನ್ನೇ ಎತ್ತಿ ಹೇಳಿದ್ದನ್ನು ನಾವು ಕಾಣ್ತೇವೆ. ಯಾವುದು, ಈ ಪದಗಳಲ್ಲಿ ಮೊದಲ ಸಕಾರ ಅದು ಲೋಪವಾಗ್ತದೆ ಎಂಬುದಾಗಿ. ಪ್ರಯೋಗ: ಸ್ಪರ್ಶ
ಸ್ಪರುಸ ಆಗಿದೆ. ಸ್ಪ ಇದ್ದಲ್ಲಿ ಸಕಾರ ಹೋಯಿತು, ಪ ಮಾತ್ರ ಉಳಿತು. ಅದು ಸ್ಪರ್ಶ ಎಂಬುದು ಸ್ಪರುಸ ಆಗಿದೆ. ಸ್ಫಟಿಕಂ ಪಳಿಕು, ಸ್ಫಿಕ್ಕ ಪಿಕ್ಕೆ, ಹಿಕ್ಕೆ ಹಿಕ್ಕೆ ಆಗಿದೆ. ಪಕಾರದ ಹಿಕ್ಕೆ ಪಿಕ್ಕೆ ಇದ್ದಿರಬಹುದು, ಅದು ಹಿಕ್ಕೆ ಆಗಿದೆ. ಸ್ಫೋಟಕಂ ಎಂಬುದು ಹೋಳಿಗೆ ಆಗಿದೆ. ಸ್ಫೋ ಅಲ್ಲಿ ಸಕಾರ ಹೋಯಿತು, ಸ್ಫೋಟಕ ಆಗಬೇಕು. ಹೋ ಫಕಾರದ ಬದಲು ಹಕಾರ ಬಂದು ಹೋಳಿಗೆ ಆಗಿದೆ. ಸ್ಫೋಟಕಂ ಹೋಳಿಗೆ. ಆಮೇಲೆ ಸ್ತುತಿ ಎಂಬುದು ತುತಿ ಆಗಿದೆ. ಸಕಾರ ಹೋಗಿ ತುತಿ. ಸ್ತಿಮಿತ ತಿಮಿತ, ಸ್ತೋಮ ತೋಮ ಎಲ್ಲ ಬಳಕೆಯಲ್ಲಿ ಇದೆಯೋ ಇಲ್ವೋ, ಆದರೆ ಪದದ ಆದಿಯ ಈ ತರದ ದ್ವಿತ್ವಗಳು ಅದರಲ್ಲಿ ಸಕಾರದಿಂದ ಪ್ರಾರಂಭವಾಗುವಂತಹ ಸಕಾರ ಸಹಿತವಾದಂತಹ ದ್ವಿತ್ವಗಳು ವ್ಯತ್ಯಾಸವಾಗ್ತವೆ ಅಂತ ಹೇಳ್ತಾನೆ ನೋಡಿ. ಶ್ಮಶಾನಂ, ಶ್ಮಶಾನ ಅದನ್ನು ಕೆಲವರು ಶ್ಮಶಾನ ಎಂಬುದಾಗಿ ಬರೆಯುವುದು ಪದ್ಧತಿಯಾಗಿಬಿಟ್ಟಿದೆ. ಆದಿಯ ಸಕಾರದಿಂದ ಪ್ರಾರಂಭವಾಗುವಂಥದ್ದು ಸಂಸ್ಕೃತ ಪದವಾಗಿ ಅವರು ಬರೆಯುವುದು, ಆದರೆ ಶಕಾರವನ್ನು ಬಿಟ್ಟು ಸಕಾರವಾಗಿ ತೆಗೆದುಕೊಂಡು ಬರೆಯುವಂತಹದ್ದನ್ನು ನಾವು ನೋಡ್ತೇವೆ. ಶ್ಮಶಾನಂ ಎಂಬುದನ್ನು ಶ್ಮಶಾನ ಶ್ಮಶಾನ ಆಗಿ ಬರೆಯುವಂಥದ್ದು ಅದಲ್ಲ. ಸಂಸ್ಕೃತ ಬರೆಯುವುದಾದ್ರೆ ಶ್ಮಶಾನ ಅಂತ ಬರೆಯುವಂತಹದ್ದೇ ಒಳ್ಳೆಯದು. ಇಲ್ಲದೇ ಇದ್ರೆ ಮಸಣ ಎಂಬಂತಹ ತದ್ಭವ ರೂಪವೇ ಇದೆ. ಈಗ ನಮಗೆ ಇಲ್ಲಿ ಬೇಕಾಗುವುದು ಶ್ಮಶಾನ ಎಂಬುದರ ಶಕಾರ ಹೋಗಿಬಿಟ್ಟಿದೆ ಅಂತ ಅಷ್ಟೇ ಇಲ್ಲಿ ಹೇಳುವಂತಹದ್ದು. ಮಸಣ ಎಂಬುದು ಉಳಿದಿದೆ ಅಷ್ಟು ಅದನ್ನು ಹೇಳ್ತಾನೆ. ಇದು ಉಳಿದ ಸೂತ್ರಗಳಿಗಿಂತ ಇದು ಭಿನ್ನವಾಗಿರುವುದು ಹೇಗೆ ಎಂಬುದನ್ನು ಗಮನಿಸಿ, ಉಳಿದ ಸೂತ್ರಗಳಲ್ಲಿ ಒಂದು ನಿಯಮವನ್ನು ಹೇಳಿ ಅದಕ್ಕೆ ಉದಾಹರಣೆ ಕೊಡ್ತಾ ಹೋಗ್ತಾನೆ. ಇಲ್ಲಿ ಉದಾಹರಣೆಯನ್ನೇ ಹೇಳಿ ಇವುಗಳ ಸಕಾರಕ್ಕೆ ಆದಿಯಲ್ಲಿರುವ ಸಕಾರ ಲೋಪವಾಗ್ತದೆ ಎಂಬಷ್ಟನ್ನು ಮಾತ್ರ ಹೇಳ್ತಾನೆ. ಅಂದರೆ ಇದು ಸ್ವಲ್ಪ ನಿರೂಪಣೆಯಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡಿದ್ದಾನೆ ಎಂಬುದನ್ನು ಗಮನಿಸಬಹುದು. ಮುಂದಿನ ಸೂತ್ರಕ್ಕೆ ಹೋಗೋಣ. ಮುಂದಿನ ಸೂತ್ರ 287. ಪದದ ಮಧ್ಯದ ದೀರ್ಘ ಕಪ್ಪುದು ಪೀನಂ ಹ್ರಸ್ವಂ ಓತ್ವಮಾದಂದುತ್ವಂ ಪುದಿದುತ್ವಕ್ಕಿತ್ವಮು ಅತ್ವದ ಮೆಯ್ಯು ಮದತ್ವದಲ್ಲಗೆ ಇತ್ವಾದೇಶಂ. ವೃತ್ತಿ: ಪದಮಧ್ಯದ ದೀರ್ಘಕ್ಕೆ ಪಿರಿದುಂ ಹ್ರಸ್ವಮಕ್ಕುಂ ಪದಮಧ್ಯಮೋತ್ವಕ್ಕುತ್ವಂ ಉಕಾರಮಿರ್ದುಡಿಕಾರಮುಂ ಪದಮಧ್ಯದೋತ್ವಕ್ಕುತ್ವಂ ಅದೇ ಸರಿ ಇದೆ, ಹೌದು. ಪದಮಧ್ಯದೋತ್ವಕ್ಕುತ್ವಂ ಉಕಾರಮಿದ್ದುಡಿಕಾರಮುಂ ಅಕಾರಮುಂ ಅಕ್ಕುಂ ಅತ್ವಮಿರ್ದುಡಿತ್ವಮಕ್ಕುಂ. ಪದಮಧ್ಯದ ದೀರ್ಘಗಳು ಪದಮಧ್ಯದ ದೀರ್ಘಕ್ಕೆ ಪಿರಿದುಂ ಹ್ರಸ್ವಮಕ್ಕುಂ ಪದಮಧ್ಯದೋತ್ವಕ್ಕುತ್ವಂ ಉಕಾರಮಿರ್ದುಡಿಕಾರ ಅಕಾರಮುಂ ಅಕ್ಕುಂ ಅತ್ವಮಿರ್ದುಡಿತ್ವಮಕ್ಕುಂ. ಸರಿ, ಸಾಕು. ಪದಮಧ್ಯದ ದೀರ್ಘ ಕಪ್ಪುದು ಪೀನಂ ಹ್ರಸ್ವಮೋತ್ವಮಾದಂದುತ್ವಂ ಪುದಿದುತ್ವ ಕಿತ್ವಮುಂ ಅತ್ವದಮೆಯ್ಯುಂ ಅದತ್ವದಲ್ಲಿ ಇತ್ವಾದೇಶಂ. ಇದನ್ನು ಈಗ ವೃತ್ತಿಯನ್ನು ಓದಿದ್ರು ಪ್ರಯೋಗ ನೋಡುವಾಗ ಸ್ಪಷ್ಟ ಆಗ್ತದೆ. ಪದಮಧ್ಯದ ದೀರ್ಘಕ್ಕೆ ಹ್ರಸ್ವಂ ಅಂತ ಮೊದಲನೇ ನಿಯಮ. ಪದಮಧ್ಯದ ದೀರ್ಘ ಕಪ್ಪುದು ಪೀನಂ ಹ್ರಸ್ವಂ, ಪೀನಂ ಅಂದ್ರೆ ಹೆಚ್ಚಾಗಿ ಎಂಬರ್ಥ. ಹ್ರಸ್ವಂ ಸೂತ್ರದ ಪ್ರಾರಂಭದ ಭಾಗ. ಪದಮಧ್ಯದ ದೀರ್ಘಕ್ಕೆ ಹ್ರಸ್ವಂ. ಈಗ ಅಯೋಗಂ ಅಯೋಗಂ, ದುಕೂಲಂ ದುಗುಲಂ, ಆಕಾಶಂ ಆಗಸಂ, ಇಲ್ಲೆಲ್ಲ ದೀರ್ಘ. ಪದಮಧ್ಯದ ದೀರ್ಘ, ಪದ ಆದಿದ ದೀರ್ಘವನ್ನು ಗಮನಿಸುವುದಲ್ಲ, ಪದ ಮಧ್ಯದ ದೀರ್ಘವನ್ನು ಗಮನಿಸೋಣ, ಅದು ಹ್ರಸ್ವ ಆಗ್ತದೆ. ಈಗ ಆಕಾಶ ಆಗಸ ಈತರು ಸನ್ನಾಹ ಸನ್ನಾಹಂ ಸನ್ನಣಂ, ಶಲಾಕೆ ಸಲಗೆ ಸಲಕೆ ಅಂತ ಕೂಡ ಉಂಟು ಸಲಕೆ. ತಾಂಬೂಲಂ ತಾಂಬುಲಂ, ನೋಡಿ ಭೂ ದೀರ್ಘ ಇದ್ದಂತಹದ್ದು ಹ್ರಸ್ವ ಆಗಿ ತಾಂಬುಲಂ. ಆರಾಮಂ
ಆರವೆ ಆರವೆ ಆರಾಮ ಅಂದ್ರೆ ತೋಟ ಎಂಬ ಅರ್ಥ. ಆರವೆ ಅಂದ್ರೆ ತೋಟವೇ. ಆರವೆ ಧಾರಾಳವಾಗಿ ಹಳಗನ್ನಡ ಕಾವ್ಯಗಳೆಲ್ಲ ಬಂದಿದೆ. ವಿಲಾಸಂ ವಿಳಾಸಂ, ಬಂದೂಕಂ ಬಂದುಗೆ, ಬಂದೂಕ ಎಂಬುದೊಂದು ಹೂವು ಅದು ಬಂದುಗೆ ಆಗಿದೆ. ಧೂ ಆ ಪ್ರಣಾಲ್ಪ ಪ್ರಾಣ ಆಗಿದೆ ಬೇರೆ ನಿಯಮದ ಪ್ರಕಾರ. ಈತ ಇಲ್ಲಿ ಗಮನಿಸಿ ಹೇಳುವಂತಹದ್ದು ಪದ ಮಧ್ಯದಲ್ಲಿರುವ ದೀರ್ಘ ಹ್ರಸ್ವವಾಗ್ತದೆ ಎಂಬುದನ್ನು ಮಾತ್ರ. ಗೋಧೂಮಂ ಗೋಧುವೆ, ಗೋಧೂಮ ಅಂದ್ರೆ ಗೋಧಿ ಅಂತ ನಾವು ಹೇಳ್ತೇವಲ್ಲ, ಗೋಧಿ ಅದುವೆ ಧಾನ್ಯ. ಗೋಧುವೆ ಗೋಧೂಮಂ ಗೋಧುವೆ. ಗೋಪಾಲಂ ಗೋವಳಂ, ಗೋಪಾಲದ ಪಕಾರ ವಕಾರ ಆಗಿದೆ ಅದು ಬೇರೆ ನಿಯಮ, ಹಿಂದೆ ಹೇಳಿದ್ದಾನೆ ವಕಾರ ವಕಾರ ಆಗುವಂಥದ್ದು. ಗೋಪಾಲ ಗೋವಳ. ಬರ್ಬೂರಂ ಬೊಬ್ಬುಲಿ. ಕೂರ್ಪಾಸಂ ಕುಪ್ಪಸಂ, ಕೂರ್ಪಾಸ ಅದು ಕುಪ್ಪಸ ಆಗಿದೆ. ಶ್ಮಶಾನಂ ಮಸಣಂ, ನೋಡಿ ಅದು ಅಲ್ಲಿ ಬೇರೆ ಉದಾಹರಣೆ ಕೊಟ್ಟದ್ದು, ಇಲ್ಲಿ ಬೇರೆ ನಿಯಮಕ್ಕೆ ಉದಾಹರಣೆಯನ್ನು ಕೊಟ್ಟಂತಹದ್ದು. ಇಲ್ಲಿ ಪದ ಮಧ್ಯದ ದೀರ್ಘ ಹ್ರಸ್ವವಾಗ್ತದೆ ಎಂಬುದಕ್ಕೆ ಉದಾಹರಣೆ ಶ್ಮಶಾನಂ ಮಸಣಂ. ಅಲ್ಲಿ ಮೊದಲಿಗೆ ಕೊಟ್ಟಂತಹ ಉದಾಹರಣೆ ಯಾವುದು, ಶಕಾರ ಹೋಗಿಬಿಟ್ಟಿದೆ ಅಂತ. ಶ್ಮ ಇದ್ದದ್ದು ಮಾ ಮಾತ್ರ ಉಳಿದಿದೆ, ಶಕಾರ ಹೋಗಿಬಿಟ್ಟಿದೆ ಅಂತ. ಹಾಗೆ ಶ್ಮಶಾನಂ ಮಸಣಂ. ಪ್ರಯಾಣಂ ಪಯಣಂ, ಪ್ರಯಾಣ ಪಯಣ. ಪ್ರಯಾಣ ಎಂಬುದು ಪಯಣ ಆಗಿದೆ. ದ್ವಿತೀಯ ಎಂಬುದು ಬಿದಿಗೆ ಆಗಿದೆ. ಪಾಡ್ಯ ಬಿದಿಗೆ ತದಿಗೆ ಇತ್ಯಾದಿ ಅದು ತಿಥಿಗಳೇನಿವೆ ಇವು ಪಾಡ್ಯ ಪ್ರತಿಪತ್ತು ಆಮೇಲೆ ದ್ವಿತೀಯ ದ್ವಿತೀಯ ಹೋಗಿ ಬಿದಿಗೆ ಆಗಿದೆ. ಇಲ್ಲಿ ದ್ವಿ ಇದ್ದಲ್ಲಿ ಬಿ ಬಂದಿದೆ ಅದು ಬೇರೆ ನಿಯಮದ ಪ್ರಕಾರ. ಈತನ ಉದ್ದೇಶ ಇಲ್ಲಿ ತಿ ಎಂಬುದು ದಿ ಆಗಿದೆ ಅಷ್ಟೇ, ತಕಾರ ದಕಾರವಾದಂತಹದ್ದು ಬೇರೆ. ಆದರೆ ತೀ ದ್ವಿತೀಯ ಎಂಬ ದೀರ್ಘ ಇದೆಯಲ್ಲ ತೀ, ಅದು ದಿ ಆಗಿದೆ ಅಂದ್ರೆ ದೀರ್ಘ ಇದ್ದದ್ದು ಹ್ರಸ್ವವಾಗಿದೆ. ಯಾವ ಸ್ವರ ಅಂತ ಇಲ್ಲ, ಸ್ವರ ಯಾವುದು ಆಗ್ಬಹುದು. ದೀರ್ಘ ಆಕಾಶ ಎಂಬಲ್ಲಿ ಆ ಇದೆ, ದ್ವಿತೀಯ ಎಂಬಲ್ಲಿ ಈ ಇದೆ, ಯಾವುದು ಆಗ್ಬಹುದು. ದೀರ್ಘ ಇದ್ದದ್ದು ಹ್ರಸ್ವ ಆಗ್ತದೆ ಅಷ್ಟೇ. ತೃತೀಯ ತದಿಗೆ ಅಲ್ಲಿಯೂ ಕೂಡ ಹಾಗೆ, ತೃತೀಯ ತದಿಗೆ. ಈಗ ಪದ ಮಧ್ಯದ ದೀರ್ಘ ಹ್ರಸ್ವವಾಗ್ತದೆ ಎಂಬಂತಹದ್ದೇ ಸಾಮಾನ್ಯವಾದಂತಹ ನಿಯಮ ಇದೆ, ಒಂದನೇ ನಿಯಮ. ಆಮೇಲೆ ಮಧ್ಯದೋತ್ವಕ್ಕೆ ಉತ್ವಂ, ಅಲ್ಲಿ ಸೂತ್ರದಲ್ಲಿ ಹೇಳಿದ್ದಾನೆ ಪದ ಮಧ್ಯ ದೀರ್ಘಕ್ಕಪ್ಪದು ಪೀನಂ ಹ್ರಸ್ವಂ. ಆಮೇಲೆ ಓಸ್ವಮ ಓತ್ವಮಾದಂದು ಉತ್ವಂ, ಓಕಾರ ಉಕಾರವಾಗಿ ಪರಿವರ್ತಿತವಾಗ್ತದೆ ಅಂತ ಹೇಳ್ತಾನೆ. ಮಧ್ಯದ ಓತ್ವಕ್ಕೆ ಉತ್ವಂ, ಪದ ಮಧ್ಯದಲ್ಲಿ ಓ ಎಂಬುದು ಬಂದ್ರೆ ಅದು ಉಕಾರವಾಗ್ತದೆ. ನೋಡಿ ಅಶೋಕೆ ಹಸುಗೆ. ಇನ್ನೊಂದನ್ನು ನಾವು ಗಮನಿಸ್ಬೇಕು, ಇಲ್ಲಿ ಸಮಸಂಸ್ಕೃತ ರೂಪವನ್ನೇ ಕೊಡ್ತಾ ಇದ್ದಾನೆ, ಅದನ್ನು ನಾನು ಈ ಹಿಂದೆ ಹೇಳಿದ್ದೇನೆ. ಅಶೋಕ ಇದ್ದದ ಅಶೋಕೆ ಆಗಿದೆ, ಅಶೋಕೆ ಹಸುಗೆ. ಕಠೋರಂ ಕಠುರಂ, ಉದ್ಯೋಗಂ ಉಜ್ಜುಗಂ. ಉದ್ಯೋ ನೋಡಿ ಓಕಾರ, ಅದು ಉಜ್ಜುಗಂ ಎಂಬಲ್ಲಿ ಉಕಾರ ಆಗಿದೆ. ಕಠೋರ ಕಠುರ ಉಕಾರ ಆಗಿದೆ. ಅಶೋಕೆ ಹಸುಗೆ ಎಂಬಲ್ಲಿ ಉತ್ವವಾಗಿದೆ. ಉತ್ವಕ್ಕೆ ಇತ್ವಂ, ಆಯುಷ್ಯಂ ಆಯಿಸಂ, ಆಯಿಸ ಎಂಬುದಾಗಿದೆ. ಉಕಾರ ಪದ ಮಧ್ಯದಲ್ಲಿ ಉಕಾರ ಬಂದ್ರೆ ಅದು ಇಕಾರವಾಗ್ತದೆ. ಆಯುಷ್ಯಂ ಆಯಿಸಂ. ಈ ಕೆಲವು ನಿಯಮಗಳಲ್ಲಿ ಒಂದೋ ಎರಡೋ ಉದಾಹರಣೆಗಳು ಮಾತ್ರ ದೊರಕುವಂತಹದ್ದಿರಲೂಬಹುದು, ಆದರೂ ಆ ನಿಯಮವನ್ನು ಆತ ಹೇಳ್ತಾನೆ. ಆಮೇಲೆ ಉತ್ವಕ್ಕಿತ್ವಂ, ಉತ್ವಕ್ಕತ್ವಂ ಆಗಬೇಕದು. ಪದ ಮಧ್ಯದ ಓತ್ವಕ್ಕುತ್ವಂ ಇತ್ಯಾದಿ ನೋಡಿ. ಆಯುಷ್ಯಂ ಆಯುಸಂ, ಉತ್ವಕ್ಕತ್ವಂ. ಕುರುಂಟಂ ಗೋರಟೆ, ಪದ ಮಧ್ಯದಲ್ಲಿ ಉತ್ವ ಬಂದದ್ದಕ್ಕೆ ಅತ್ವ ಬಂದದ್ದನ್ನು ಹೇಳ್ತಾನೆ. ಕುರುಂಟ ಗೋರಟೆ ಆಗಿದೆ, ಗೋರಟೆ ಎರಡನೆಯ ಅಕ್ಷರ ಕುರು, ಕುರುಂಟಂ ಅಲ್ಲಿ ಎರಡನೇ ಅಕ್ಷರ ಉಕಾರ, ಆ ಉಕಾರ ಅಕಾರವಾಗಿದೆ, ಗೋರಟೆ ಆಗಿದೆ. ಮನುಷ್ಯಂ ಎಂಬುದು ಮಾನಸಂ ಆಗಿದೆ, ಮನುಷ್ಯ ಮಾನಸ ಅಲ್ಲಿ ನು ಇದ್ದದ್ದು ಅಕಾರವಾದ್ದನ್ನು ಹೇಳ್ತಾನೆ. ಈಗ ನಾವು ದೀರ್ಘಕ್ಕೆ ಪದದ ಆದಿಯ ದೀರ್ಘಕ್ಕೆ ಹ್ರಸ್ವ ಎಂಬುದನ್ನು ಹೇಳಿದಲ್ಲ, ಪದದ ಆದಿಯ ಹ್ರಸ್ವಕ್ಕೆ ದೀರ್ಘ ಆದಂತಹದ್ದು ಉಂಟು ಅಂತ ಹೇಳೋದಕ್ಕೆ ಉದಾಹರಣೆ ಇಲ್ಲಿದೆ. ಆದಿಯ ಹ್ರಸ್ವ ದೀರ್ಘ ಅದು, ಮನುಷ್ಯ ಎಂಬುದು ಮಾನಸ ಆಗಿದೆ, ಅದು ಪದದ ಆದಿಯಲ್ಲಿರುವ ಹ್ರಸ್ವ ದೀರ್ಘವಾದದ್ದಲ್ವೇ. ತದ್ಭವದಲ್ಲಿ
ಅಂತಹದ್ದು ಉಂಟು ಅಂತ. ಆಮೇಲೆ ಮಧ್ಯದ ಉತ್ವಕ್ಕೆ ಇತ್ವಂ, ಪದ ಮಧ್ಯದ ಉತ್ವ ಇತ್ವವಾಗಿ ಪರಿವರ್ತಿತವಾದದ್ದಕ್ಕೆ ಉದಾಹರಣೆ ಉತ್ವಕ್ಕಿತ್ವಂ. ಕನ್ಯಕಾ ಕನ್ನಿಕೆ, ಕನ್ಯ ನ್ಯ ಅಲ್ಲಿ ನಕಾರಕ್ಕೆ ಯಕಾರ ಒತ್ತಕ್ಷರವಾಗಿ ಇರುವುದನ್ನು ಹೇಳ್ತಾನೆ, ಆದರೆ ಅಲ್ಲಿ ಅವನಿಗೆ ಬೇಕಾದಂತಹದ್ದು ಅಲ್ಲಿ ಕನ್ಯಕ ಎಂಬಲ್ಲಿ ಅಕಾರ ಇದೆ, ಆ ಅಕಾರ ಕನ್ನಿಕೆ ಎಂಬಲ್ಲಿ ಇಕಾರವಾಗಿ ಪರಿವರ್ತಿತವಾಗಿದೆ ಎಂಬುದು ಮಾತ್ರ ಆತನ ಗಮನದಲ್ಲಿರುವಂತಹದ್ದು. ಇದಿಷ್ಟು ಆ ಪದಗಳ ಬಗೆಗೆ. ಈ ಪದಗಳಲ್ಲಿ ಇದೆಲ್ಲ ಒಂದು ಲೆಕ್ಕಾಚಾರ ಮಾಡಿದಾಗ ಇಂಥದ್ದಕ್ಕಿಂಥದ್ದು ಉದಾಹರಣೆ, ಇಂಥದ್ದಕ್ಕಿಂಥದ್ದು ಉದಾಹರಣೆ ಅಂತ ಆತ ಕೊಡ್ತಾ ಹೋಗ್ತಾನೆ. ಅದು ಇತರ ಉದಾಹರಣೆಗಳನ್ನು ನಾವು ನಿಘಂಟುಗಳಲ್ಲಿ ಉದ್ಧತವಾದ ರೂಪದಲ್ಲಿ ಅಥವಾ ಯಾವುದಾದ್ರೂ ಕಾವ್ಯಗಳಲ್ಲಿ ಪ್ರಯೋಗಗೊಂಡ ರೂಪಗಳಲ್ಲಿ ನೋಡಬೇಕು. ಈತ ಅದನ್ನೇ ಸಂಗ್ರಹಿಸಿ ಹೇಳಿದ್ದಾನೆ, ಆತನ ನಿಯಮಗಳನ್ನು ನಿರೂಪಿಸುವುದಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಮುಂದಿನ ಸೂತ್ರಕ್ಕೆ ಹೋಗೋಣ. ಮುಂದಿನ ಸೂತ್ರ 288. ಪದಮಧ್ಯದೇತ್ವದೊಳಂ ಈತ್ವದೊಳಂ ತಾನತ್ವ ಮತ್ವಮಿರ್ದಂದುತ್ವಂ ವಿದಿತಾತ್ವಕ್ಕಕ್ಕುಂ ಹ್ರಸ್ವದೇತ್ವ ವಿಧಿ ಹ್ರಸ್ವದತ್ವ ವಿಧಿ ಬಹುಳ ವೃತ್ತಿಯಿಂ ಕೆಲವೆಡೆಯೊಳ್. ವೃತ್ತಿ ಪದಂಗಳ ನಡುವಣೇತ್ವದೊಳಂ ಈಕಾರದೊಳಂ ಅತ್ವಮಕ್ಕುಂ ಅಕಾರ ಮಿರ್ದಂದುತ್ವಮಕ್ಕುಂ ಅಕಾರ ಮಿರೆ ಹ್ರಸ್ವದೇತ್ವಂ ಬಹುಳದಿನಕ್ಕುಂ. ಪದಮಧ್ಯದ ಏತ್ವದೊಳಂ ಈತ್ವದೊಳಂ ತಾನ್ ಅತ್ವಂ ಅತ್ವಮಿರ್ದಂದ್ ಉತ್ವಂ ವಿದಿತಾತ್ವಕ್ಕಕ್ಕುಂ ಹ್ರಸ್ವದೆತ್ವ ವಿಧಿ ಬಹುಳ ವೃತ್ತಿಯಂ ಕೆಲವೆಡೆಯೊಳ. ಎರಡು ಮೂರು ಅಂಶಗಳನ್ನು ಹೇಳ್ತಾನೆ ಇಲ್ಲಿ. ಪದಮಧ್ಯದ ಏತ್ವದೊಳಂ, ಪದಮಧ್ಯದಲ್ಲಿರುವ ಏಕಾರ ಅಂದ್ರೆ ಸಂಸ್ಕೃತದ ಪದಮಧ್ಯದ ಏಕಾರ ಅದು ಏತ್ವದೊಳಂ ಈತ್ವದೊಳಂ, ಏತ್ವದಲ್ಲಿಯೂ ಈತ್ವದಲ್ಲಿಯೂ ತಾನ್ ಅತ್ವಂ. ಏತ್ವ ಮತ್ತು ಈತ್ವ ಇದು ಅತ್ವವಾಗ್ತದೆ. ಆಮೇಲೆ ಪದಮಧ್ಯದ ಅತ್ವ ಉತ್ವವಾಗ್ತದೆ ತದ್ಭವದಲ್ಲಿ. ಅತ್ವಮಿದ್ದಂದು ಉತ್ವಂ ವಿದಿತ ಆತ್ವಕ್ಕಕ್ಕುಂ ಹ್ರಸ್ವದೆತ್ವ ವಿಧಿ. ಆ ಇದ್ರೆ ಪದಮಧ್ಯದಲ್ಲಿ ಆ ಇದ್ದಂತಹ ಸಂದರ್ಭದಲ್ಲಿ ವಿದಿತ ಆತ್ವಕ್ಕೆ ಅಕ್ಕುಂ ಹ್ರಸ್ವದೆತ್ವ ವಿಧಿ. ಹ್ರಸ್ವದೆತ್ವ ವಿಧಿ ಅಂತ ಹೇಳಿದ್ರೆ ಏಕಾರ, ಏಕಾರ ಅಲ್ಲ ಎಕಾರ. ಬಹುಳ ವೃತ್ತಿಯಂ ಕೆಲವೆಡೆಯೊಳ್, ಕೆಲವೆಡೆಗಳಲ್ಲಿ ಆಗ್ತದೆ ಬಹುಳ, ಕೆಲವೆಡೆಗಳಲ್ಲಿ ಆಗದೆಯೂ ಇರಬಹುದು ಅಂತ. ಬಹುಳ ವೃತ್ತಿ ಅಂತ ಒಂದು ಹೇಳಿದ, ಕೆಲವೆಡೆಯೊಳ್ ಅಂತ ಇನ್ನೊಮ್ಮೆ ಹೇಳ್ತಾನೆ. ಕೆಲವೆಡೆಯೊಳ್ ಅಂದ್ರೆ ಸಾಕಾಗ್ತಿತ್ತು, ಬಹುಳ ವೃತ್ತಿ ಅಂತ ಹೇಳಬೇಕಾಗಿರ್ಲಿಲ್ಲ. ಆದರೂ ಆತ ಎರಡು ಪರಿಭಾಷೆಯನ್ನು ಉಪಯೋಗಿಸಿದ್ದಾನೆ, ಬಹುಳ ವೃತ್ತಿ ಕೆಲವೆಡೆಯೊಳ್. ಪದಂಗಳ ನಡುವಣ ಏತ್ವದೊಳಂ ಈಕಾರದೊಳಂ ಅತ್ವಮಕ್ಕುಂ. ಇದೇನು ಹೇಳ್ತಾ ಇದ್ದಾನಂದ್ರೆ ಪದಮಧ್ಯದ ಏತ್ವ, ಪದಮಧ್ಯದ ಎತ್ವ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಸಂಸ್ಕೃತದಲ್ಲಿ, ಅದನ್ನು ಗಮನಿಸಬೇಕು. ಯಾಕೆಂದ್ರೆ ಸಂಸ್ಕೃತದಲ್ಲಿ ಎತ್ವ ಎಂಬುದು ಇಲ್ಲವೇ ಇಲ್ಲ, ಕನ್ನಡದಲ್ಲಿ ಮಾತ್ರ ಇರೋದು. ಸಂಸ್ಕೃತದಲ್ಲಿ ಎ ಐ ಓ ಔ ಇವು ಸಂಧ್ಯಾಕ್ಷರಗಳು, ಅದನ್ನು ನಾವು ನೆನಪಿಸಿಕೊಡ್ಬೇಕು. ಪದಮಧ್ಯದ ಏತ್ವ ಅಂತಲೇ ಹೇಳ್ತಾನೆ ಆತ, ಸರಿ ಇದೆ. ಪದಂಗಳ ನಡುವಣ ಏತ್ವದೊಳಂ ಈಕಾರದೊಳಂ ಅತ್ವಮಗು. ಎ ಮತ್ತು ಈ ಇವುಗಳ ಬದಲಿಗೆ ಪದಮಧ್ಯದಲ್ಲಿ ಅತ್ವ ಬರುವಂತಹದ್ದುಂಟು, ಅಕಾರ. ಅಕಾರ ಮಿರ್ದಂದು ಉತ್ವಂ, ಪದಮಧ್ಯದ ಅಕಾರ ಉತ್ತವಾಗಿ ಪರಿವರ್ತಿಸವಾಗುವಂತಹದ್ದುಂಟು. ಅಕಾರ ಮಿರೆ ಹ್ರಸ್ವದ ಎತ್ವಂ, ಅಕಾರ ಇರ್ದಂದು ಉತ್ವಂ ಅಂತ ಹೇಳಿದ್ದಾನೆ, ಅಕಾರ ಮಿರೆ ಹ್ರಸ್ವದ ಎತ್ವಂ ಅಂತಲೂ ಹೇಳ್ತಾನೆ. ಬಹುಳದಿ ಮಕ್ಕು ಹೆಚ್ಚಾಗಿ ಹೀಗಾಗುವುದು ಕೂಡ ಉಂಟು. ಯಾವುದು ಅಕಾರವು ಇತ್ವವಾಗಿ ಪರಿವರ್ತಿತವಾಗುವಂತಹದ್ದು ಉಂಟು, ಏತ್ವವಾಗಿ ಪರಿವರ್ತಿತವಾಗುವುದು ಉಂಟು. ಬಹುಳದಿ ಪ್ರಯೋಗ ಹೇಳ್ತಾನೆ. ಮಧ್ಯದ ಏತ್ವಕ್ಕೆ ಅತ್ವಂ ಅಂದ್ರೆ ಪದಮಧ್ಯದಲ್ಲಿ ಏತ್ವ ಇರುವುದಕ್ಕೆ ಅತ್ವ ಬರುವಂತಹದ್ದು. ಆಲೇಖಂ ಅಳಕಂ, ಆಲೇಖ ಅಳಕ ಎಂಬುದಾಗ್ತದೆ. ಆಲೇಖ ಅಳಕ ಸಂಸ್ಕೃತದ ಅಳಕ ಅಲ್ಲ ಇದು, ಆಲೇಖ ಎಂಬುದರ ತದ್ಭವ ರೂಪದ ಅಳಕ. ಆಲೇಖ ಅಂತ ಹೇಳುವುದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಹೇಳಿದ್ದಾರೆ, ಮುಖ್ಯವಾಗಿ
ತಾಳೆಗರಿಗಳ ಅನ್ನು ಕುರಿತು ಅಳಕ ಎಂಬುದಾಗಿ ಹೇಳಿದಂತಹದ್ದುಂಟು. ನುಣ್ಣನ ಪಳಕದ ಕೇಡು ಅಂತ ಪಂಪ ಭಾರತದಲ್ಲಿ ಬರ್ತದೆ. ನುಣ್ಣನಪ್ಪ ಅಳಕದ ಕೇಡು, ಅಳಕ ಅಂದ್ರೆ ಆಲೇಖ, ಆಲೇ ಅಲೇಖ ಆಲೇಖ ಎಂಬುದರಿಂದ ಬಂದಂತಹದ್ದು ಅಳಕ. ಅದು ಈ ತಾಳೆಗರಿಗಳನ್ನು ಹೇಳ್ತದೆ. ಇನ್ನು ಬರೆಯದ ತಾಳೆಗರಿಗಳು ಅಳಕ ಹಾಗೆ. ಆಲೇಖಂ ಅಳಕಂ, ನೋಡಿ ಇಲ್ಲಿ ಲೇ ಎಂಬುದು ಳ ಆಗಿ ಪರಿವರ್ತಿತವಾಗಿದೆ. ಆಗ ನಾವಿಲ್ಲಿ ಲೇ ಲಕಾರ ಲಕಾರವಾಗಿ ಪರಿವರ್ತಿತವಾದ್ದು ಅದು ಬೇರೆ ವಿಷಯ. ಈಗ ನಮಗೆ ಬೇಕಾದಂತಹದ್ದು ಎ ಇದ್ದದ್ದು ಅಕಾರವಾಗಿದೆ. ಆಲೇಖಂ ಅಳಕಂ, ಅದನ್ನು ಇದು ಅಲೇಖವೋ ಅಲೇಖವೋ ಅಂತ ಕೂಡ ಸಂದೇಹಗಳುಂಟು. ಅಲೇಖ ಅಂದ್ರೆ ಲೇಖನ ಇಲ್ಲದಂತಹ ಬರೆಯದ ತಾಳೆಗರಿ, ಬರೀಲಿಕ್ಕಾಗಿ ಸಿದ್ಧವಾಗಿಟ್ಟಂತಹ ತಾಳೆಗರಿ, ಅದು ಅಲೇಖ ಅಳಕ ಈ ರೀತಿ ಹೇಳಿದಂತಹದ್ದು ಕೂಡ ಉಂಟು. ಆದ್ರೆ ಇಲ್ಲಿ ಆಲೇಖ ಇದ್ದ ಹಾಗೆ ಕಾಣುತ್ತದೆ ನನಗೆ, ಇದು ಆಲೇಖ ಅಂತ ಹೇಳಿದ್ದಾನೆ. ಇರ್ಲಿ, ಈಕಾರಕಂ ಅತ್ವಂ, ಏಕಾರಕ್ಕೆ ಅತ್ವ ಬಂದದ್ದನ್ನು ಹೇಳಿದ. ಇನ್ನು ಈಕಾರಕ್ಕೆ ಅತ್ವ ನೋಡಿ, ಕೌಪೀನಂ ಕೋವಣಂ ಈಕಾರ. ಕೌಪೀನ ಕೌಪೀನವಂತ ಖಲು ಭಾಗ್ಯವಂತಹ, ಸಂಸ್ಕೃತದಲ್ಲಿ ಒಂದು ಯಾವುದೋ ಒಂದು ಸ್ತೋತ್ರ ಅದು. ಕೌಪೀನವಂತ ಖಲು ಭಾಗ್ಯವಂತಹ ಅಂದ್ರೆ ಕೌಪೀನವಂತನಾದಂಥವನು, ಕೌಪೀನ ಮಾತ್ರ ಇರುವುದು, ಬೇರೆ ಯಾವುದೂ ಇಲ್ಲ ಆತನಲ್ಲಿ. ಆತನೇ ನಿಜವಾದ ಭಾಗ್ಯವಂತ ಅಂದ್ರೆ ವಿರಕ್ತ ಜೀವನವನ್ನು ಕುರಿತು ಹೇಳಿದಂತಹದ್ದು. ವಿರಕ್ತ ಜೀವನವೇ ನಿಜವಾದಂತಹ ಭಾಗ್ಯವಂತರ ಜೀವನ ಅದು ಎಂಬುದಾಗಿ ಅದನ್ನು ಅಲ್ಲಿ ಹೇಳಿದ್ದು. ವಿರಕ್ತಿ ಈ ನಮ್ಮ ಶಿವರಾಮ ಕಾರಂತರು ಅವರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತ ಅದರಲ್ಲಿ ಅದರಲ್ಲಿ ಅಂತ ನನಗೆ ನೆನಪು. ಅವರು ಕೋಟ ಪರಿಸರದ ಜನಗಳನ್ನು ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಅವರಲ್ಲಿ ಬೇಕಾದಷ್ಟು ಬಡತನವೂ ಇತ್ತು, ಹಾಗೆ ತೀರ ಸರಳವಾದಂತಹ ಉಡುಪು ತೊಡುಪುಗಳು ಇದ್ದುವು ಅಂತ ಹೇಳುವ ಆ ಅರ್ಥದಲ್ಲಿ ಕೌಪೀನವಂತರಾದ ಖಲು ಭಾಗ್ಯವಂತರು ನಾವು ಅಂತ ಆ ಅಲ್ಲಿಂದಲೇ ಉದ್ಧರಿಸಿದ್ದು. ಕೌಪೀನವಂತ ಖಲು ಭಾಗ್ಯವಂತ ಎಂಬ ಆ ಪದ್ಯದಿಂದಲೇ, ಸಂಸ್ಕೃತ ಪದ್ಯದಿಂದಲೇ ಅದನ್ನು ಕೇಳಿದ್ದಾರೆ ಅವರು. ಅಲ್ಲಿಂದಲೇ ಉದ್ಧರಿಸಿ ನಮ್ಮ ಹಿರಿಯರು ಕೌಪೀನವಂತರಾದ ಖಲು ಭಾಗ್ಯವಂತರು ಅಂತ. ಕೌಪೀನವಂತ ಭಾಗ್ಯವಂತ ಸಾಕು, ಖಲು ಅಲ್ಲಿಂದಲೇ ತೆಗೆದುಕೊಂಡಂತ. ಇರ್ಲಿ, ಕೌಪೀನ ಅಲ್ಲಿ ಪಿ ಎಂಬುದು ಕೋವಣ ಆಗಿದೆ, ಅಕಾರ ಬಂದಿದೆ, ಆದ್ದರಿಂದ ಈಕಾರ ಅಕಾರವಾಗಿದೆ. ಹಾಗೆಯೇ ಮರೀಚ ಮರೀಚಾಂ ಅದು ಮೆಳಸು ಅಂತ ಆಗಿದೆ. ಮೆಳಸು ಇದ್ದದ್ದು ಮೆಣಸು ಆಗಿದೆ, ಮೆಳಸು ಮೆಣಸು. ಮರೀಚ ಮರೀಚ ಅಂದ್ರೆ ಅದು ಕಾಳು ಮೆಣಸನ್ನು ಕುರಿತು ಹೇಳುವಂತಹದ್ದು ನಿಜವಾಗಿ. ಕಾಳು ಮೆಣಸು ಮರೀಚ, ಅದು ಮೆಳಸು ಅಂತ ಆಗಿದೆ. ಮೆಣಸಿನ ಬಳ್ಳಿ ಅಂದ್ರೆ ಕಾಳು ಮೆಣಸಿನ ಅಂಬುಗಳನ್ನು ಹೇಳುವಂಥದ್ದು, ಬಳ್ಳಿಗಳನ್ನು ಹೇಳುವಂಥದ್ದು ಮೆಣಸು ಎಂಬುದಾಗಿ. ಈಗ ಮಾತ್ರ ನಾವು ಕೆಂಪು ಮೆಣಸನ್ನೇ ಮೆಣಸು ಅಂತ ಹೇಳೋದು, ಅದಕ್ಕೆ ಕಾಳು ಮೆಣಸು ಅಂತ ಪ್ರತ್ಯೇಕವಾಗಿ ಹೇಳಬೇಕು, ಇಲ್ಲದಿದ್ರೆ ಕರಿಮೆಣಸು ಎಂಬುದಾಗಿ ಹೇಳಬೇಕು, ಇಲ್ಲದಿದ್ರೆ ಗೊತ್ತೇ ಆಗಲಿಕ್ಕಿಲ್ಲ ಹಾಗೆ ಮೆಣಸು. ಇದು ಮರೀಚ. ಹಿಂದಿ ಮೊದಲಾದಲ್ಲಿ ಮಿರ್ಚಿ ಅಂತ ಇದೆ ನೋಡಿ, ಮಿರ್ಚಿ ಮಿರ್ಚಿ ಅಂತ ಹೇಳಿದ್ರೆ ಅದು ಮರೀಚದಿಂದಲೇ ಬಂದಂತಹದ್ದು ಮಿರ್ಚಿ ಎಂಬುದು ಹಾಗೆ. ಇಲ್ಲಿ ನಮಗೆ ಬೇಕಾಗುವುದೇನು, ಈಕಾರಕ್ಕೆ ಅತ್ವ ಬಂದಿದೆ ಅಂತ ಹೇಳಿ. ಮರೀಚ ಇದ್ದಲ್ಲಿ ಮೆಳಸು ಬಂದಿದೆ, ಆ ಪದ ಮಧ್ಯದಲ್ಲಿ ಳ ಅಕಾರ ಬಂದಿದೆ ಅಂತ ಹೇಳಿ. ಆಮೇಲೆ ಅತ್ವಕ್ಕೆ ಉಕಾರಂ, ಅದಕ್ಕೆ ಸತ್ವಕಂ ಸತ್ತುಗಂ, ಸತ್ವಕ ಇದ್ದದ್ದು ಸತ್ತುಗ ಆಗಿದೆ, ಅದು ಉಕಾರ ಬಂದಿದೆ. ಅಕಾರಕ್ಕೆ ಹ್ರಸ್ವೇತ್ವಂ, ಅಕಾರ ಇದ್ದಲ್ಲಿ ಹ್ರಸ್ವಯೇತ್ವ ಆಗಿದೆ. ಆಕಾರಕ್ಕೆ ಹ್ರಸ್ವಯತ್ವಂ ಕ್ಷಮಿಸಿ, ಆಕಾರ ಏತ್ವ ಆಗಿದೆ ಅಂತ. ಅನ್ಯಾಯಂ ಅನ್ಯಯಂ ನೋಡಿ, ಆ ಇದ್ದದ್ದು ಏಕಾರವಾಗಿ ಪರಿವರ್ತಿತವಾಗಿದೆ ಹಾಗೆ. ಆತ್ವಕ್ಕಕ್ಕೂ ಹ್ರಸ್ವ ಅದೆತ್ವ ವಿಧಿ, ಹ್ರಸ್ವದ ಎತ್ವ ವಿಧಿ ಅಂತ ಸೂತ್ರದಲ್ಲಿ ಆಗಿದೆ. ಆತ್ವಕ್ಕೆ ಎತ್ವ, ಆಕಾರಕ್ಕೆ ಹ್ರಸ್ವ ಏತ್ವಂ, ಹ್ರಸ್ವ ಏತ್ವಂ ಅಂತ ಹೇಳಿದ್ದಾನೆ ನೋಡಿ. ಸಂಸ್ಕೃತದ ಪ್ರಕಾರ ಏತ್ವ ಮಾತ್ರ ಇದೆ, ಏತ್ವ ಅದು ಹ್ರಸ್ವವಾದ್ದು. ಹ್ರಸ್ವದ ಹ್ರಸ್ವ ಏತ್ವ ಅಂದ್ರೆ ಎಕಾರ ಎಂಬ ಅರ್ಥ, ಹ್ರಸ್ವ ಏತ್. ಅನ್ಯಾಯಂ ಅನ್ಯಯಂ, ಅನ್ಯಾಯ ಇದ್ದದ್ದು ಅನ್ಯಯವಾಗಿದೆ. ಬಹುಳದಿಂ ರಸಾಯನಕ್ಕೆ ರಸಯನಂ,
ರಸಾಯನಕ್ಕೆ ರಸಯನ ಅಂತ ಇದೆ ಎಂಬುದಾಗಿ ಹೇಳ್ತಾನೆ. ನೋಡಿ, ಅದು ಬಹುಳದಿ, ಅದು ರಸಯನವೂ ಆಗಬಹುದು, ಆ ರಸಾಯನವೇ ಉಳಿಯಬಹುದು. ಅಂತೂ ರಸಯನಂ ಎಂಬುದು ಪ್ರಯೋಗದಲ್ಲಿ ಬಂದಿದೆ, ಅನ್ನಯಂ ಅಂತ ಇದ್ದ ಹಾಗೆ. ಸಾ ಇದ್ದದ್ದು ಸೆ ಆಗಿದೆ ಎಂಬುದನ್ನು ಹೇಳ್ತಾನೆ, ರಸಾಯನಂ ರಸಯನಂ. ಹೀಗೆ ಇಲ್ಲಿಗೆ ಈ ವಿಭಾಗ, ಈ ಸೂತ್ರದ ವಿವರಗಳು ಮುಗಿಯುತ್ತವೆ. ಈಗ ಕೆಲವು ಸೂತ್ರಗಳಾದವು, ಅಂದರೆ ಇದೆ ಈ ಸೂತ್ರಗಳಲ್ಲಿ ತುಂಬಾ ವಿವರಣೆಗೆ ಅಥವಾ ಹೊಸ ಹೊಸತಾದಂತಹ ಚಿಂತನೆಗೆ ಅವಕಾಶಗಳು ಕಡಿಮೆ. ಇದರಲ್ಲಿ ಕೇವಲ ನಿಯಮವನ್ನು ಹೇಳ್ತಾನೆ, ಈ ನಿಯಮದ ಪ್ರಕಾರ ಹೀಗೆ, ಈ ನಿಯಮದ ಪ್ರಕಾರ ಹೀಗೆ ಅಂತ ಅವುಗಳನ್ನು ನೋಡ್ತಾ ಹೋಗುವಂತಹದ್ದು. ಮುಂದಿನದನ್ನು ನೋಡುವುದಾದ್ರೆ ನೋಡೋಣ ಹೇಗೆ. ಈಗಾಗಲೇ ನಾವು 5-6 ಸೂತ್ರಗಳನ್ನು ನೋಡಿದೆವು ಕಾಣ್ತದೆ. 8:30 ಆಯಿತು ಇಲ್ಲಿ ಇಲ್ಲಿ ಹಾಗೆ ನಾನು ಎಲ್ಲರಿಗೂ ಮಾತನಾಡಲಿಕ್ಕೆ ಅವಕಾಶಕ್ಕೆ ಇದು ಆಮಂತ್ರಣ ಕಳಿಸಿದ್ದೇನೆ. ಪ್ರಶ್ನೆಗಳಿದ್ದರೆ ವೇದಿಕೆ ಮೇಲೆ ಬರಬೇಕು. ಒಂದು 30 minutes ಅರ್ಧ ಗಂಟೆಯಷ್ಟು ಅವಕಾಶ ಇರ್ತದೆ ಸಂವಾದಕ್ಕೆ. ಹಾಗೆ ಆಮಂತ್ರಣ ಕಳಿಸಿ, ನಾನು ಮುಂದಿನದ್ದನ್ನು ಓದಿ ಬಿಡ್ಲಾ ಅಂತ. ಇನ್ನೊಂದು ಚಿಕ್ಕದು ಮುಗಿಸಿ ಬಿಡ್ಬೋದು ಇವತ್ತು. ಓದಿ ಅದನ್ನು ನೋಡಿಬಿಡೋಣ ಅವತ್ತು. ಹಾಂ, ಸೂತ್ರ 289. ಅವತರಿಸಿರ್ಕುಂ ಬದಮಧ್ಯವರ್ಣದೊಳ್ ಲೋಪವೃತ್ತಿ ಬಹುಳತೆಯಂ ತದ್ಭವಾದಿ ತದ್ಭವಮಾದಿಯ ಬೈತ್ವ ವೈತ್ವ ವಿಧಿ ಅತ್ವದಾಪ್ತವರ್ಣದೊಳ್ಕುಂ. ಪುಟ ತಿರುಗಿಸುವಾಗ ಸ್ವಲ್ಪ ತಬ್ಬಿದ್ದಾಯಿತು. ವೃತ್ತಿ ಪದಮಧ್ಯ ವರ್ಣಕ್ಕೆ ಲೋಪಂ ಬಹುಳದಿ ನಕ್ಕುಂ ಪದದಾದಿಯ ಬಕಾರಕ್ಕೆ ಐತ್ವಂ ಬೆರೆಸಿದ ಬಕಾರಮಕ್ಕುಂ ಪದದಾದಿಯ ಅತ್ವಕ್ಕಂ ಆತ್ವಕ್ಕಂ ಐತ್ವಮಕ್ಕುಂ. ಅವತರಿಸಿರ್ಕುಂ ಪದಮಧ್ಯ ವರ್ಣದೊಳ್ ಲೋಪವೃತ್ತಿ ಬಹುಳತೆಯಂ ತದ್ಭವಂ ಆದಿಯ ಬತ್ವಂ ಭೈತ್ವ ವೈತ್ವ ವಿಧಿ ಅತ್ವದ ಆತ್ವದೊಳ್ ದೊರೆಕೊಳ್ಕುಂ ಪದಮಧ್ಯವರ್ಣಕ್ಕೆ ಲೋಪಂ ಬಹುಳದಿ ಮಕ್ಕುಂ. ಹೆಚ್ಚಾಗಿ ಪದಮಧ್ಯದಲ್ಲಿ ಪದಮಧ್ಯದ ವರ್ಣಕ್ಕೆ ಲೋಪವಾಗುವಂತಹದ್ದುಂಟು. ಪದದ ಆದಿಯ ಬಕಾರಕ್ಕೆ ಐತ್ವಂ ಬೆರೆಸಿದ ಭಕಾರಂ ಅಕ್ಕುಂ, ಪದದ ಆದಿಯ ಬ ಇದ್ದದ್ದಕ್ಕೆ ಐತ್ವ ಬೆರೆಸಿದ ಭೈ ಭೈ ಅಂತ ಐತ್ವಂ ಬೆರೆಸಿದ ಭಕಾರಂ ಅಕ್ಕುಂ, ಪದದ ಆದಿಯ ಅತ್ವಕ್ಕಂ ಆತ್ವಕ್ಕಂ ಐತ್ವಂ ಅಕ್ಕುಂ. ಪದದ ಆದಿಯ ಅಕಾರ ಆಕಾರ ಎರಡಕ್ಕೂ ಐಕಾರವಾಗುವಂತಹದ್ದುಂಟು. ಉದಾಹರಣೆಗಳನ್ನು ನೋಡ್ತಾನೆ. ಪ್ರಯೋಗ ಪದಮಧ್ಯದ ಲೋಪಕ್ಕೆ ನವಮಿ, ಇದದ್ದು ನಾಮಿ ಆಗಿದೆ. ನವಮಿ ಮಾನಾಮಿಯ ಚೌಪದನ, ಮಾನಾಮಿ ಮಾನಾಮಿ ಅಂದ್ರೆ ಮಹಾನವಮಿ, ನಿಜವಾಗಿ ಮಾನಾಮಿ ಆಗಿದೆ. ನವಮಿ ಇದ್ದದ್ದು ನಾಮಿ ಆಗಿದೆ, ವಕಾರದಲ್ಲಿ ಹೋಯ್ತು, ಲೋಪ ಆಗಿದೆ. ಆದ್ದರಿಂದ ಪದಮಧ್ಯದ ವರ್ಣ ಲೋಪವಾಗುವುದಕ್ಕೆ ಉದಾಹರಣೆ ಇದು. ಮಾನಾಮಿ ನವಮಿ ನಾಮಿ. ಸಾಹಸಂ ಸಾಹಸಂ, ಹಕಾರ ಹೋಗಿ ಬಿಟ್ಟಿದೆ, ಸಾಹಸ ಆಗಿದೆ. ಗಹನಂ ಗಾನಂ, ಅದು ಹಕಾರ ಹೋಗಿದೆ. ಕುಕ್ಕುಟಂ ಕೋಳಿ ಎಂಬಲ್ಲಿ ಕುಕ್ಕು ಆ ಮಧ್ಯದ ಕಕಾರ ಹೋಗಿದೆ. ವಾಹಳಿ ವಾಳಿ. ಮಯೂರಂ ಮೋರಂ. ಕುಮಾರಂ ಕೋರಂ, ಕುಮಾರ ಮಾ ಹೋಗಿಬಿಟ್ಟಿದೆ. ಕುಮಾರ ಎಂಬುದಕ್ಕೆ ಕುವರ ಎಂಬ ಬೇರೆ ತದ್ಭವ ರೂಪ ಇದೆ ಎಂಬುದನ್ನು ನಾವು ಹೇಳಿದೆವು. ಕೋರಂ ನಿಯಮಂ ನೇಮಂ, ಇದನ್ನು ಹಿಂದೆಯೂ ಹೇಳಿದ್ದಾನೆ, ಅದು ಬೇರೆ ಇದಕ್ಕೆ ಉದಾಹರಣೆಯಾಗಿ. ನಿಯಮ ನೇಮ, ಅಲ್ಲಿ ಯಕಾರ ಹೋಗಿಬಿಟ್ಟಿದೆ. ಇದು ಪದಮಧ್ಯದಲ್ಲಿರುವ ವರ್ಣಲೋಪಕ್ಕೆ ಉದಾಹರಣೆ. ಪದಮಧ್ಯದಲ್ಲಿರುವ ವರ್ಣ ಲೋಪ ಆಗುವುದುಂಟು. ಇನ್ನು ಬಕಾರಕ್ಕೆ ಐತ್ವಂ ಬೆರೆಸಿದ ಭಕಾರಂ, ಬಕಾರಕ್ಕೆ ಐತ್ವ ಬೆರೆಸಿದ ಭಕಾರ. ಈಗ ಬಕಾರ ಹೋಗಿ ಬಕಾರ ಆಗುವುದು ಅಂದ್ರೆ ಮಹಾಪ್ರಾಣ ಹೋಗಿ ಅಲ್ಪ ಪ್ರಾಣ ಆಗುವುದುಂಟು. ಆದರೆ ಕೇಶರಾಜ ಹೇಳುವಾಗ ಅಲ್ಪ ಪ್ರಾಣಕ್ಕೆ ಬದಲಾಗಿ ಮಹಾಪ್ರಾಣ ಬರುವಂತಹದ್ದು ಕೂಡ ಉಂಟು. ಅದು ಉದಾಹರಣೆ ಯಾವುದು, ಬಹಳ ಇದು ಸ್ವಾರಸ್ಯಕರವಾಗಿದೆ. ಅದು ಒಂದೇ ಉದಾಹರಣೆ ಕೊಡುದವ. ಬಕಾರಕ್ಕೆ ಐತ್ವಂ ಬೆರೆಸಿದ ಬಕಾರಂ. ಬಹಿತ್ರಂ ಭೈತ್ರಂ,
ಬಹಿತ್ರ ಎಂಬುದು ಭೈತ್ರ ಅಂತ ಆಗಿದೆ ಅಂತ ಹೇಳಿ. ಬಹಿತ್ರ ಹಡಗು ಎಂಬ ಅರ್ಥ. ಭೈತ್ರ ಭೈ ಇದು ಬಹಿ ಇಂಥದ್ದು ಭೈ ಆಗಿದೆ. ಉಚ್ಚಾರಣೆ ಸಾಮೀಪ್ಯವನ್ನು ನಾವು ಗಮನಿಸಬೇಕು. ಅಕಾರ ಬಹಿ ಎಂಬುದು ಭೈ ಆಗಿದೆ. ಅಲ್ಲಿ ಮಹಾಪ್ರಾಣ ಬಂದಿದೆ ಅಂತ ಹೇಳ್ತಾನೆ. ನಿಜವಾಗಿದ ಮಹಾಪ್ರಾಣ ಅಲ್ಲ, ಅಲ್ಲಿ ಹಕಾರ ಇರುವುದರಿಂದ ಹಕಾರವು ಬಕಾರದ ಮೇಲೆ ಪರಿಣಾಮವನ್ನು ಮಾಡಿ ಈ ತರದ ಉಚ್ಚಾರಣೆಯ ಭೇದವನ್ನು ಉಂಟು ಮಾಡಿದೆ. ಬಹಿತ್ರ ಭೈತ್ರ ಎಂಬುದು. ಆಮೇಲೆ ಅತ್ವಕ್ಕೆ ಐತ್ವಂ ಅಕಾರ ಅಕಾರ ಐಕಾರವಾಗಿ ಹೋಗುವಂತಹದ್ದು ನೋಡಿ. ಮಹಿಮೆ 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 ಮಹಿಷಿ ಮಹಿಷಿ. ಇಲ್ಲಿ ಈ ಎರಡು ರೀತಿಯ ನಿಯಮಕ್ಕೂ ಉದಾಹರಣೆಯನ್ನು ಕೊಟ್ಟಿದ್ದಾನಲ್ಲ, ಬಕಾರಕ್ಕೆ ಐತ್ವಂ ಬೆರೆಸಿದ ಬಕಾರ, ಅತ್ವಕ್ಕೆ ಐತ್ವ, ಎರಡನ್ನು ಕೊಟ್ಟಿದ್ದಾನಲ್ಲ ಅಲ್ಲಿ ಗಮನಿಸೋಣ. ಗಮನಿಸಿದಾಗ ಆ ಎರಡರ ಉದಾಹರಣೆಗಳಲ್ಲಿಯೂ ಹಕಾರ ಇರುವಂತಹದ್ದನ್ನು ನಾವು ಗಮನಿಸ್ತೇವೆ. ಈಗ ಬಹಿತ್ರ ಭೈತ್ರ ಅದ್ ಹೇಗೆ, ಅಲ್ಲಿ ಬಹಿ ಹೀ ಇದೆ. ಮಹಿಮೆ ಮಹಿಮೆ ಅದ್ ಹೇಗೆ, ಅಲ್ಲಿ ಹೀ ಇದೆ. ಮಹಿಷಿ ಮಹಿಷಿ ಅದ್ ಹೇಗೆ, ಅಲ್ಲಿ ಹೀ ಇದೆ. ಹೀಗೆ ಆ ಹಕಾರ ಇರುವಂತಹ ಸಂದರ್ಭದಲ್ಲಿ ಅದು ಉಚ್ಚಾರಣೆಯ ಮೇಲೆ ಪರಿಣಾಮವನ್ನು ಉಂಟು ಮಾಡಿ ಬೇರೆ ರೂಪ ಬರುವ ಹಾಗೆ ಮಾಡಿದೆ ಎಂಬುದನ್ನು ಗಮನಿಸಬೇಕು. ಆದ್ರೆ ಅವನು ಹೇಳ್ತಾನೆ ಅಲ್ಲಿ ಅತ್ವಕ್ಕೆ ಐತ್ವ ಬರ್ತದೆ, ಬಕಾರಕ್ಕೆ ಐತ್ವ ಬೆರೆಸಿದ ಬಕಾರ ಬರ್ತದೆ ಅಂತ ಹೇಳಿದ್ದಾನೆ. ಅದು ಅವನು ಹೇಳುವ ಪ್ರಕಾರ ನಿಯಮ ಪ್ರಕಾರ ಸರಿ ಅದು ಹಾಗೆ ಇದೆ. ಆದ್ರೆ ಉದಾಹರಣೆ ಒಂದಾರ ಸಿಕ್ಬೋದು. ಆತ್ವಕ್ಕೈತ್ವ ಒಂದು ಉದಾಹರಣೆ ಇದೆ ಅಂತ ಹೇಳಿದ ಕೂಡಲೇ ಅದು ಆ ನಿಯಮ ಇದಕ್ಕೆ ಒಂದೇ ಉದಾಹರಣೆ ಇರೋದು, ಅದರಿಂದ ಈ ನಿಯಮ ಸರಿಯಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು ಪದದ ನಿರ್ಣಯಕ್ಕೆ ಬೇಕಾಗಿಯೂ ಒಂದು ಸೂತ್ರವನ್ನು ಪಾಣಿನಿ ಅಂತವ್ರು ಬರೆದಂತಹದ್ದುಂಟು ಹೇಳ್ತೇವೆ. ಪಾಣಿನಿಯ ಸೂತ್ರದಲ್ಲಿ ಆಗಿದೆ ಅಂತ ಹೇಳ್ತೇವೆ ನಾವು. ಹಾಗೆ ಮುಂದಿನ ನೋಡೋಣ. ಆತ್ವಕ್ಕೆ ಐತ್ವಂ, ಆ ದೀರ್ಘ ಇರ್ತದೆ, ಆ ದೀರ್ಘಕ್ಕೆ ಐತ್ವ ಬಂದಿದೆ ಅಂತ ಹೇಳಿ ನೋಡಿ. ವಾಹ್ಯಾಳಿ ವೈಹಾಳಿ, ವಾಹ್ಯಾಳಿ ವೈಹಾಳಿ. ವೈಹಾಳಿ ಅಂದ್ರೆ ಕುದುರೆಯ ಸವಾರಿ, ಕುದುರೆ ಸವಾರಿ ವೈಹಾಳಿ. ಇಲ್ಲಿಯೂ ಕೂಡ ಹಕಾರ ಇರುವಂತಹದ್ದನ್ನು ಗಮನಿಸಬೇಕು. ವಾಹ್ಯಾಳಿ ವೈಹಾಳಿ ಆದಲ್ಲಿ ಹಕಾರ ಇದೆ. ಬಹುಳದಿನ್ ಇಲ್ಲಿ ಪದಮಧ್ಯ ಲೋಪಂ ಇಲ್ಲ. ಬಹುಳದಿನ್ ಹೆಚ್ಚಾಗಿ ಪದಮಧ್ಯ ಲೋಪ ಇಲ್ಲದೆ ಇರುವಂತಹದ್ದು ಕೂಡ ಇಂಥ ಸಂದರ್ಭಗಳಲ್ಲಿ ಉಂಟು ಅಂತ ಹೇಳ್ತಾನೆ. ಹೀಗೆ ನಿಯಮಗಳನ್ನು ಆತ ಹೇಳ್ತಾ ಹೋಗ್ತಾನೆ. ಮುಂದಿನ ಸೂತ್ರ ನೋಡೋಣವ, 290 ನೋಡೋದಾದ್ರೆ ನೋಡೋಣ. ಎಲ್ಲ ಇದೇ ತರದ ಸೂತ್ರಗಳು ಈ ಭಾಗದಲ್ಲಿ ಇರುವಂತಹದ್ದು. ಒಂದೊಂದು ಉದಾಹರಣೆಗಳನ್ನು ಕೊಡ್ತಾನೆ, ತುಂಬಾ ದೀರ್ಘ ಉದಾಹರಣೆಗಳನ್ನು ಕೊಡ್ತಾ ಇಲ್ಲ. ಈ ಪ್ರಾರಂಭದಲ್ಲೆಲ್ಲ ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಉದಾಹರಣೆಗಳ ಸಂಖ್ಯೆ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂತ ಹೇಳಿದ್ರೆ ಒಂದೋ ಎರಡೋ ಉದಾಹರಣೆಗಳಿಗಾಗಿ ಆ ನಿಯಮವನ್ನು ಹೇಳಿದಂತಹದ್ದು. ತುಂಬಾ ಉದಾಹರಣೆಗಳು ಸಿಕ್ಕುವುದಿಲ್ಲ. ಈಗ ಬಹಿತ್ರ ಭೈತ್ರ ಆದಂತಹದ್ದು ಅದು ಒಂದೇ ಉದಾಹರಣೆ ಸಿಕ್ಕುವುದು, ಅದಕ್ಕಿಂತ ಹೆಚ್ಚು ಬೇರೆ ಉದಾಹರಣೆಗಳು ಸಿಕ್ಕುವುದು ಕಷ್ಟ. ಹಾಗೆ ಇರ್ಲಿ, 290 ಓದಿಬಿಡ್ತೇನೆ. ಕೊನೆಯ ಸೂತ್ರ ಇವತ್ತಿನ ಕೊನೆಯ ಸೂತ್ರ 290 ನೋಡೋಣ. ಸಮನಿಸುಗುಂ ಗತ್ವಂ ಶಬ್ದ ಮಧ್ಯಮತ್ವಕ್ಕಂ ಅಂತೆ ಲತ್ವಕ್ಕಂ ಕತ್ವಂ ಅದಿರ್ದೊಡೆ ವತ್ವಂ ಯತ್ವಮಿಶ್ರಧತ್ವಕ್ಕೆ ದತ್ವಮತ್ವಕ್ಕಿತ್ವಂ. ಪ್ರತಿ ಶಬ್ದ ಮಧ್ಯ ಮಕಾರಕ್ಕಂ ಳಕಾರಕ್ಕಂ ಗಕಾರಮಕ್ಕುಂ ಕಕಾರಮಿರೆ ವಕಾರಮಕ್ಕುಂ ಯಕಾರಮಿಶ್ರಮಪ್ಪ ಧಕಾರಕ್ಕೆ ನಕಾರಮಕ್ಕುಂ ಅತ್ವಕ್ಕಿತ್ವಮಕ್ಕುಂ ಅಲ್ಲಿ ಅಂತ ಮುಂದೆ ಪ್ರಯೋಗಗಳು. ಈಗ ಸೂತ್ರ ಸಮನಿಸುಗುಂ ಘತ್ವಂ ಶಬ್ದ ಮಧ್ಯಂ ಶಬ್ದ ಮಧ್ಯಮ ಅತ್ವಕ್ಕಂ ಅಂತೆ ಳತ್ವಕ್ಕಂ ಗತ್ವಮದಿರ್ದೊಡೆ ವತ್ವಂ ಯತ್ವಮಿಶ್ರಧತ್ವಕ್ಕೆ ದತ್ವಂ ಅತ್ವಕ್ಕೆ ಇತ್ವಂ. ಯಾವುದಕ್ಕೆ ಯಾವುದು ಅಂತ ಪುನಃ ಹಿಂದೆ ಹೇಳಿದ ಹಾಗೆ ಯಾವುದಕ್ಕೆ ಯಾವುದು ಆದೇಶ, ಆದೇಶ ಅಂತಲೂ ಹೇಳಿದ್ದಾನೆ ಒಂದು ಕಡೆಯಲ್ಲಿ. ಯಾವುದಕ್ಕೆ ಯಾವುದು ಆದೇಶ ಆಗ್ತದೆ? ಶಬ್ದ ಮಧ್ಯ ಮಕಾರಕಂ ಳಕಾರಕಂ ಗಕಾರಕಂ ಗಕಾರಂ ಅಕ್ಕುಂ. ಇಲ್ಲಿ ಸಮನಿಸುಗುಂ ಗತ್ವಂ ಶಬ್ದ ಮಧ್ಯಮತ್ವಕ್ಕಂ ಅಂತೇಳಿ ಅತ್ವಕ್ಕಂ. ಇಲ್ಲಿ ಗತ್ವ ಬರ್ತದೆ ಅಂತ, ಗತ್ವ ಬರ್ತದೆ ಅಂದ್ರೆ ಗಕಾರ ಬರ್ತದೆ ಎಂಬುದನ್ನು ಹೇಳುವಂತಹದ್ದು.
ಗಕಾರ ಬರ್ತದೆ. ಯಾವುದಕ್ಕೆ? ಶಬ್ದ ಮಧ್ಯ ಮಕಾರಕ್ಕ, ಪದ ಮಧ್ಯದಲ್ಲಿರುವ ಮಕಾರಕ್ಕೆ ಗತ್ವ ಬರ್ತದೆ. ಮಕಾರದ ಬದಲು ಗಕಾರ. ಆಮೇಲೆ ಅಂತೆ ಳತ್ವಕ್ಕಂ, ಹಾಗೆಯೇ ಳತ್ವ ಳಕಾರಕ್ಕೂ ಗಕಾರ ಬರುವುದು ಉಂಟು. ಎರಡಾಯ್ತು, ಎರಡು ವಿಷಯ. ಆಮೇಲೆ ಕಕಾರಮಿರೆ ವಕಾರಮಕ್ಕಂ, ಕಕಾರವು ವಕಾರವಾಗಿ ಪರಿವರ್ತಿತವಾಗ್ತದೆ. ಆಮೇಲೆ ಯಕಾರ ಮಿಶ್ರಮ ಪಧಕಾರಕ್ಕೆ ನಕಾರಂ ಅಕ್ಕುಂ. ಯಕಾರ ಮಿಶ್ರಮ ಪಧಕಾರ, ಯಕಾರ ಜೊತೆಗಿರುವ ಧಕಾರ ಅಕ್ಕೆ ನಕಾರಂ ಅಕ್ಕು. ಅಲ್ ಅತ್ವಕ್ಕೆ ಇತ್ವಂ ಅಕ್ಕುಂ, ಅತ್ವ ಇದ್ರೆ ಅದಕ್ಕೆ ಇತ್ವ ಆಗ್ತದೆ. ಅಲ್ಲಿ ಪ್ರಯೋಗ ಮಕಾರಕ್ಕೆ ಗಕಾರ ಪ್ರಯೋಗ ಏನಂತ ಹೇಳ್ತಾನೆ. ಮಕಾರಕ್ಕೆ ಗಕಾರಂ. ಯಮುನೆ ಜಗುನೆ, ಯಮುನಾ ಅದು ಯಮುನಾ ಆಕಾರ ಅಂತ ದೀರ್ಘಾಂತವಾದಂತಹದ್ದು. ಯಮುನೆ ಸಮಸಂಸ್ಕೃತ ರೂಪವನ್ನೇ ಕೊಟ್ಟಿದ್ದಾನೆ, ಇರಲಿ, ಅದು ಜಗುನೆ ಆಗಿದೆ. ಜಗುನೆ ಯಮುನೆ ಇದ್ದದು ಜಗುನೆ. ನದಿ, ನದಿಯ ಹೆಸರು ಜಗುನೆ. ಮಕಾರ ಗಕಾರವಾಗಿ ಪರಿವರ್ತಿತವಾಗಿದೆ. ಳತ್ವಕ್ಕೆ ಗಕಾರಂ, ಜಡೂಕ ಜಿಗುಳೆ, ಜಿಗುಳೆ ಅಥವಾ ಜಿಗಳೆ ಅಂತ ಕೂಡ ಹೇಳ್ತಾರೆ ಅದನ್ನು. ಜಡೂಕ ಜಡೂಕೆ ಜಿಗುಳೆ, ಜಡೂಕೆ ಜಡೂಕ ಅಂತ ಹೇಳಿದ್ರೆ ಜಿಗಣೆ, ಜಿಗಣೆ ಎಂಬುದಾಗಿ ಹೇಳ್ತಾರೆ. ಕಾಡಿನಲ್ಲಿ ಇರುವಂತಹ ಒಂದು ಸಣ್ಣ ಕೀಟ ಅದು, ಕೀಟವೋ ಅದಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ, ಒಂದು ಸಣ್ಣ ಹುಳ ಅದು. ಅದು ರಕ್ತವನ್ನು ಹೀರಿಕೊಳ್ಳುವಂತಹದ್ದು, ಜಡೂಕ ರಕ್ತ ಹೀರುವಂತಹದ್ದು. ಅದಕ್ಕೆ ಇಂಬುಳು, ಉಂಬುಳು, ಉಂಬುರು ಎಂಬ ಹೆಸರುಗಳಲ್ಲಿ ಈ ಇಲ್ಲಿಯವರು ಕರೀತಾರೆ. ನಮ್ಮ ಕರಾವಳಿ ಪ್ರದೇಶದಲ್ಲಿ, ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಬಿಸಿಲಿರುವಲ್ಲಿ ಇಲ್ಲ, ಅದು ಕಾಡು ಇರುವಂತಲ್ಲಿ, ತಂಪು ಇರುವಂತಹ ಪ್ರದೇಶಗಳಲ್ಲಿ ಇರುವಂತಹದ್ದು. ನೀವು ಕಾಡಿಗೆ ಹೋದಾಗ ಇಂಬುಳ ಅಥವಾ ಈ ಜಡೂಕಗಳು ಮೈ ಮೇಲೆ ಹತ್ತಿಕೊಡ್ತವೆ. ಅದು ಹೇಗೆ ರಕ್ತವನ್ನು ಹೀರ್ತವೆ ಅಂದ್ರೆ ಅವು ಕಚ್ಚುವಂತಹದ್ದು ಮನುಷ್ಯರಿಗೆ ಗೊತ್ತೇ ಆಗುವುದಿಲ್ಲ. ಗಾಯ ಮಾಡಿ ಅವು ಹೀರ್ತಾ ಇರ್ತವೆ, ಹೀರಿ ರಕ್ತವನ್ನು ಹೀರಿ ಅವು ಸಾಕಷ್ಟು ಪುಷ್ಟವಾದ ಮೇಲೆ ಅವು ಕೆಳಗೆ ಉದುರ್ತವೆ, ಬೀಳ್ತವೆ. ಅವು ಆಗಿಯೇ ಬೀಳ್ತವೆ, ಸಹಜವಾಗಿ ಬಿದ್ದು ಹೋಗ್ತವೆ. ಆದ್ರೆ ಅವು ಕಚ್ಚಿ ಮಾಡಿದ ಗಾಯ ಹಾಗೆ ಇರ್ತದೆ, ಮತ್ತು ಆ ಗಾಯದಿಂದ ರಕ್ತವು ಸೋರ್ತಾ ಇರ್ತದೆ. ಅಂದ್ರೆ ಈ ಜಳೂಕದ ಬಾಯಿಯಲ್ಲಿ ಗಾಯವಾದಲ್ಲಿ ಆ ಗಾಯ ಹೆಪ್ಪುಗಟ್ಟದ ಹಾಗೆ ಮಾಡುವಂತಹ ಯಾವುದೊಂದು ದ್ರಾವಣ ಇದೆ. ಆ ಕಾರಣದಿಂದಾಗಿ ಅದು ಕಚ್ಚಿದ್ರೆ ಗಾಯ ಅದ ರಕ್ತ ಹೆಪ್ಪುಗಟ್ಟುವುದಿಲ್ಲ, ರಕ್ತ ಸ್ರಾವ ಆಗ್ತಾ ಇರ್ತದೆ. ಹೀಗೆ ಕಾಡಿನ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಹಾಗೇ ನಡ್ಕೊಂಡು ಹೋದ್ರೆ ಇಂಥವು ಬೇಕಾದಷ್ಟಿವೆ. ಅದಕ್ಕಾಗಿ ಕಾಡಿಗೆ ಹೋಗುವವರು ಏನಾದ್ರೂ ಒಂದು ಪ್ರತಿವಿಷ ಇಟ್ಕೊಂಡು ಹೋಗುವಂತಹದ್ದು. ಉದಾಹರಣೆಗೆ ಹೊಗೆ ಸೊಪ್ಪು, ಹೊಗೆ ಸೊಪ್ಪನ್ನು ಹೀಗೆ ಒರೆಸಿದ್ರೆ ಆ ಹೊಗೆ ಸೊಪ್ಪಿನ ಘಾಟು ಏನು ಬರ್ತದೆ, ಅದಕ್ಕೆ ಅವು ಹತ್ತಿಕೊಳ್ಳುವುದಿಲ್ಲ, ಜಿಗಣೆಗಳು ಅಂಟಿಕೊಳ್ಳುವುದಿಲ್ಲ. ಹಾಗೆ ಜಿಗಣೆಗಳು ಹೆಚ್ಚು ಬಿಸಿಲಿರುವಲ್ಲಿ ಅವು ಇರುವುದಿಲ್ಲ, ತಂಪು ಇರುವಲ್ಲಿ ಅವು ಇರ್ತವೆ ಜಿಗಣೆ. ಇದಕ್ಕೆ ಜಡೂಕ ಎಂಬುದಾಗಿ ಹೆಸರು. ನಮ್ಮ ವೈದ್ಯಕೀಯದ ದೇವರು ಧನ್ವಂತರಿ, ಧನ್ವಂತರಿ ಅಮೃತ ಕಲಶ ಹಸ್ತನಂತೆ, ಅಮೃತ ಕಲಶ. ಆತ ಅಮೃತವನ್ನು ಕೊಡುವವನು, ಮರಣವನ್ನು ಕೂಡ ಇಲ್ಲದ ಹಾಗೆ ಮಾಡುವ ಸಾಮರ್ಥ್ಯ ಆತನಿಗುಂಟು ಎಂಬ ಅರ್ಥ. ರೋಗಗಳನ್ನು ಗುಣಪಡಿಸುವ ದೇವರು ಆತ ಧನ್ವಂತರಿ ಅಂತ ಹೇಳಿ. ಈ ಧನ್ವಂತರಿಯ ಕೈಯಲ್ಲಿ ಏನಿದೆ, ಒಬ್ಬೊಬ್ಬ ದೇವರ ಕೈಯಲ್ಲಿ ಒಂದೊಂದು ಆಯುಧಗಳು, ಒಂದೊಂದು ವಸ್ತುಗಳು ಇರ್ತವೆ. ಹಾಗೆ ಧನ್ವಂತರಿಗೆ ಅವನ ಮೂಲ ಧ್ಯಾನ ಶ್ಲೋಕದಲ್ಲಿಯೇ ಜಳೂಕ ಹಸ್ತ ಅಂತ ಇದೆ. ಜಳೂಕ ಹಸ್ತ, ಜಳೂಕ ಹಸ್ತ ಏನಿದೆ, ಜಳೂಕ ಇದೇ, ಈ ಜಿಗಣೆಯನ್ನೇ ಆತ ಕೈಯಲ್ಲಿ ಹಿಡಿದುಕೊಂಡಿರ್ತಾನೆ ಅಂತ ಹೇಳಿ. ಯಾಕೆ ಹಿಡಿದುಕೊಂಡಿರ್ತಾನೆ ಎಂಬಂತಹದ್ದನ್ನು ಕೇಳಿದ್ರೆ, ಈ ಜಳೂಕವನ್ನು ನಮ್ಮ ಪ್ರಾಚೀನ ಕಾಲದಲ್ಲಿ ಆಯುರ್ವೇದ ವೈದ್ಯರು ಅದನ್ನು ಉಪಯೋಗ ಮಾಡ್ತಾ ಇದ್ರು, ಅದನ್ನು ಸಾಕ್ತಾ ಇದ್ರು. ಅದು ಬೇಕಾಗಿತ್ತು ಅವರಿಗೆ. ಯಾಕೆ ಅಂದ್ರೆ ಈ ನರಗಳಲ್ಲಿ ಕೆಟ್ಟ ರಕ್ತ ಇದ್ರೆ ಆ ರಕ್ತವನ್ನು ತೆಗೆಯುವಂತಹ ಒಂದು ವಿಧಾನ ಅಲ್ಲಿಗೆ ಈ ಜಳೂಕವನ್ನು ಮುಟ್ಟಿಸುವಂತಹದ್ದು. ಆವಾಗ ಅವು ಕಚ್ಚುತ್ತವೆ, ಕಚ್ಚಿ ಆ ರಕ್ತವನ್ನು ಅವು ಹೀರಿ ಹೊರಗೆ ಬಿದ್ದು ಬಿಡ್ತವೆ. ಹೀಗೆ ಕೆಟ್ಟ ರಕ್ತವನ್ನು ತೆಗೆಯುವುದಕ್ಕಾಗಿ
ಎಳುಕವನ್ನು ನಮ್ಮವರು ಉಪಯೋಗಿಸುತ್ತಾ ಇದ್ರು ಹಿಂದೆ ಎಂಬುದು ನಮಗೆ ಗೊತ್ತಾಗ್ತದೆ. ಹೊಸ ಕಾಲದಲ್ಲಿ ಆ ಪ್ರಯೋಗ ಇದೆಯೋ ಎಂಬಂತಹದ್ದು ಗೊತ್ತಿಲ್ಲ. ಆದರೆ ಹಳೆ ಕಾಲದಲ್ಲಿ ನಮ್ಮ ಪ್ರಾಚೀನ ವೈದ್ಯ ಪದ್ಧತಿಯಲ್ಲಿ ಈ ಜಳೂಕದ ಮೂಲಕ ರಕ್ತವನ್ನು ಹೀರಿಸುವಂತಹ ಒಂದು ಪದ್ಧತಿ ಇತ್ತು. ಕೆಟ್ಟ ರಕ್ತವನ್ನು ಹೊರಗೆ ತೆಗೆಯುವುದಕ್ಕಾಗಿ ಜಳೂಕವನ್ನು ಉಪಯೋಗ ಮಾಡ್ತಾ ಇದ್ರು. ಎಷ್ಟು ಪ್ರಾಧಾನ್ಯ ಇತ್ತು ಅಂತ ಕೇಳಿದರೆ ಆಯುರ್ವೇದದ ವೈದ್ಯ ಕ್ಷೇತ್ರದ ದೇವತೆಯಾದಂತಹ ಧನ್ವಂತರಿಯ ಕೈಯಲ್ಲಿ ಜಲೂಕ ಇರ್ತಾ ಇತ್ತು, ಜಲೂಕ ಹಸ್ತ ಆತ, ಅಷ್ಟು ಪ್ರಾಧಾನ್ಯ ಅದಕ್ಕೆ ಇತ್ತು ಎಂಬ. ಜಳೂಕ ಎಂಬುದು ಜಿಗುಳೆ ಅಂತ ಆಗಿದೆ, ಆದ್ದರಿಂದ ಜಳೂಕ ಳಕಾರಕ್ಕೆ ಗತ್ವ ಬಂದಿದೆ ಎಂಬುದಾಗಿ ಆತ ಹೇಳ್ತಾನೆ. ಜಳೂಕೆ ಜಿಗುಳೆ ಎಂಬಂತಹ. ಈಗ ಅದು ಲಕಾರವೋ ಳಕಾರವೋ ಅಂತ ಮತ್ತೆ ಪ್ರಶ್ನೆ ಬರ್ತದೆ ನೋಡಿ. ಜಲೂಕ ಜಳೂಕ ಎರಡು ಒಂದೇ ಇದೆ, ಅಲ್ಲಿ ಳಕಾರಕ್ಕೆ ಅಂತ ಆತ ಹೇಳಿದ್ದಾನೆ. ಹಾಗಾದ್ರೆ ಇದು ಲಕಾರಕ್ಕೋ ಳಕಾರಕ್ಕೋ ಗೊತ್ತಿಲ್ಲ ಅದು ಏನು ಅಂತ ಹೇಳುವಂತಹದ್ದು, ಅದ ನಮಗೆ ಇದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತ ಳಕಾರಕ್ಕೆ ಗಕಾರ ಬರ್ತದೆ ಎಂಬುದಾಗಿ ಹೇಳ್ತಾನೆ ಜಿಗುಳೆ ಅಂತ ಹೇಳಿ. ನಿಜವಾಗಿ ಅದು ಹೇಗೆ ಆಗಿರಬಹುದು ಅಂತ ಕೇಳಿದ ತದ್ಭವ, ಕೆಲವು ಬಾರಿ ಪದಗಳೊಳಗೆ ಅಕ್ಷರಗಳು ಆಚೀಚೆ ಆಗುವಂತಹದ್ದು ಉಂಟು. ಅದು ಭಾಷಾವಿಜ್ಞಾನಿಗಳು ಅದನ್ನು ಹೇಳ್ತಾರೆ, ಅದು ಅಕ್ಷರಗಳು ಆಚೀಚೆ ಆಗುವಂತಹದ್ದು, ವ್ಯತ್ಯಾಸವಾಗುವಂತಹದ್ದು. ಇಲ್ಲಿಯೂ ಹಾಗೆ ಆಗಿರಬೇಕು. ಈ ನಾರಿಕೇಳ ನಾಳಿಕೇರ ಎರಡೂ ರೂಪ ಉಂಟು ಎಂಬುದಾಗಿ ಹೇಳ್ತಾರೆ. ನಾರಿಕೇಳ ತೆಂಗಿನಕಾಯಿ ಎಂಬ ಅರ್ಥ ಸಂಸ್ಕೃತದಲ್ಲಿ, ನಾರಿಕೇಳವೂ ಆಗ್ತದೆ ನಾಳಿಕೇರವೂ ಆಗ್ತದೆ, ನಾಳಿಕೇರ ನಾರಿಕೇಳ. ಹಾಗೆ ಜಳೂಕ ಇದ್ದದ್ದು ಜಕೂಳ ಎಂಬ ರೀತಿಯಲ್ಲಿ ಬದಲಾದರೆ ಅದು ಜಿಗುಳೆ, ಕಕಾರ ಗಕಾರವಾಗಿ ಜಿಗುಳೆ ಆದದ್ದಿರಬಹುದು ಅಂತ ನಾವು ಊಹಿಸುವಂತಹದ್ದು. ಕೇಶಿರಾಜ ಹೇಳಿದ ವಿಷಯ ಅಲ್ಲ ಇದು, ಈ ರೀತಿ ಇರಲು ಬಹುದೇ, ಆ ಥರ ನಾವು ವಿಚಾರಿಸ್ಲಿಕ್ಕೆ ಸಾಧ್ಯ ಇದೆ ಎಂಬುದು. ಹಾಗೆ ಇಲ್ಲಿ ಕೇಶಿರಾಜ ಹೇಳೋ ಪ್ರಕಾರ ಳಕಾರ ಗಕಾರ ಆಗುತ್ತದೆ ಅಂತ. ಆದರೆ ಯಾವುದೇ ಸಂಧಿಯಲ್ಲಿ ಳಕಾರ ಗಕಾರ ಆಗುವಂತಹದ್ದನ್ನು ನಾವು ಕಾಣುವುದಿಲ್ಲ ಭಾಷೆಯಲ್ಲಿ, ಪ್ರಾಯಶಃ ಇಲ್ಲ. ಆದರೆ ಇಲ್ಲಿ ಒಂದು ನಿಯಮ ಆತನಿಗೆ ಹೇಳಬೇಕಾಗಿದೆ, ಳಕಾರ ಗಕಾರ ಅದು ಕಾಣ್ತದೆ, ಜಡೂಕ ಜಿಗುಳೆ ಆಗಿದೆ, ಸದ್ಭವ ಹೌದು, ಹಾಗಾದ್ರೆ ಳಕಾರ ಗಕಾರ ಆಗಿದೆ ಅಂತ ನಿಯಮವನ್ನು ಹೇಳಿಬಿಡ್ತಾನೆ. ಆತ ಈ ರೀತಿ ಬದಲಾಗಿ ಜಕೂಳ ಆಗಿ ಜಗೂಳ ಜಗಳ ಜಿಗಳೆ ಜಿಗಳೆ ಅಂತ ಆದದ್ದು ಆತ ಆ ರೀತಿಯಲ್ಲಿ ಹೇಳ್ತಾ ಇಲ್ಲ, ಅದು ಇರಬಹುದು ಅಂತ. ಹಾಗೆ ಕಕಾರಕ್ಕೆ ವತ್ವಂ ಸೀಕರಂ ಸೀವರಂ, ಸೀಕರಂ ಎಂಬುದು ಸೀವರಂ ಆಗಿದೆ. ಯತ್ವ ಮಿಶ್ರ ಧಕಾರಕ್ಕೆ ಇತ್ವಂ ಬೆರಸಿದ ಧಕಾರಂ, ಯತ್ವ ಮಿತ್ರ ಧಕಾರ, ಯತ್ವ ಮಿಶ್ರ ಧಕಾರ ಅಂದ್ರೆ ಧಕಾರಕ್ಕೆ ಯತ್ವದ ಒತ್ತು, ಧಕಾರ ಧ್ಯ ಎಂಬುದು ಯಾವುದು ಅಧ್ಯಕ್ಷ ಎಂಬುದು, ಇತ್ವಂ ಬೆರಸಿದ ಧಕಾರ ಅಧಿಕಂ, ಅಧ್ಯಕ್ಷ ಎಂಬುದಕ್ಕೆ ಅಧಿಕ ಎಂಬುದಿದೆ. ನಾವು ಅಧ್ಯಕ್ಷ ಅಂತ ಉಪಯೋಗಿಸ್ತೇವೆ, ಹೊರತು ಅಧಿಕ ಎಂಬುದಾಗಿ ಹೇಳುವುದಿಲ್ಲ. ಹೊಸ ಕಾಲದಲ್ಲಿ ಅದು ಈ ತದ್ಭವ ಪ್ರಯೋಗ ಬಹಳ ಕಡಿಮೆ. ಆದರೆ ಧತ್ವ ಯಕಾರ ಬೆರೆಸಿಕೊಂಡಿರುವಂತಹದ್ದು, ಧ್ಯ ಎಂಬುದು ಒತ್ತಕ್ಷರದ ಇಕಾರ ದ್ವಿತ್ವ ದಕಾರ ಅಧಿಕ ಎಂಬುದಾಗಿ ಆಗುತ್ತದೆ ಅಂತ ಹೇಳ್ತಾನೆ. ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆತ ಯಾವ ಅಕ್ಷರ ಯಾವುದಾಗ್ತದೆ ಎಂಬಂತಹದ್ದನ್ನು ತನ್ನದೇ ಆದಂತಹ ಕ್ರಮದಲ್ಲಿ ಹೇಳಿಕೊಂಡು ಹೋಗ್ತಾನೆ. ಸರಿ, ಇಲ್ಲಿಗೆ ಇವತ್ತು ಹಲವಾರು ಸೂತ್ರಗಳನ್ನು ಮುಗಿಸಿದೆವು. ಈ ಸೂತ್ರಗಳೆಲ್ಲ ಗುರುಗಳು ಹೇಳಿದಂತೆ ಅವುಗಳ ಪ್ರಯೋಗಗಳು ವಿಸ್ತೃತವಾಗಿಲ್ಲ. ಕೆಲವು ಶಬ್ದಗಳಿವೆ, ಕೆಲವು ಸ್ಪೆಷಲ್ ಕೇಸಸ್ ಅಂತ ಏನು ಹೇಳ್ತಾರೆ ಅದನ್ನೆಲ್ಲವನ್ನು ಕೇಶಿರಾಜ ಕೊಟ್ಟಿದ್ದಾನೆ. ಬಹಳ ಕೆಲವೆಲ್ಲ ಬಹಳ ಕುತೂಹಲಕರವಾದಂತಹ ಪ್ರಯೋಗಗಳು ಇದ್ದವು. ಉದಾಹರಣೆಗೆ ಹಂಸ ಅಂಚೆ ಆದದ್ದು ಅದು ವಿಶೇಷವಾಗಿತ್ತು. ಹಂಸಕ್ಕಿರುವ ಅರ್ಥ ಬೇರೆ, ಅಂಚೆಗಿರುವ ಅರ್ಥ ಬೇರೆ. ಅದೇ ರೀತಿ ವ್ಯಾಪಾರಕ್ಕೆ ಬೇಹಾರ ಅಂತ ಕೊಟ್ಟದ್ದು ಕಂಡಿತು, ಅದು ಕೂಡ
ಬಹುಶಃ ಪ್ರಯೋಗ ಕನ್ನಡದಲ್ಲಿ ನೋಡಲಿಲ್ಲ ನಾನು ಇಲ್ಲಿವರೆಗೆ. ಆದರೂ ಬೇರೆ ಬೇರೆ ರೀತಿಯಲ್ಲಿ ಶಬ್ದಗಳು ಹೇಗೆ ಅಪಭ್ರಂಶವಾಗ್ತವೆ ಎಂಬುದನ್ನು ಕೊಟ್ಟಿದ್ದಾನೆ. ನೋಡಿದ್ದು ಹಲವಾರು ಸೂತ್ರಗಳಲ್ಲಿ ಹಲವಾರು ಪ್ರಯೋಗಗಳನ್ನು ನೋಡಿದಂತಾಯ್ತು. ದಕ್ಷಿಣ ಕನ್ನಡದ ಲೇಖಕರು ಮುಖ್ಯವಾಗಿ ಕಾದಂಬರಿಕಾರರಲ್ಲಿ ಈ ಬೇರ ಎಂಬಂತಹದ್ದು, ಕಾರಂತರ ಕಾದಂಬರಿಗಳಲ್ಲಿ ಬೇರ ಪದ ಇರಬಹುದು ಅಂತ ಅಂದುಕೊಂಡಿದ್ದೇನೆ ನಾನು. ಕನ್ನಡ ನಿಘಂಟು ನೋಡುವುದಕ್ಕೆ ಮರೆತೆ, ಬೇರೆ ಶಬ್ದ ಇದೆಯಾ ಅಂತ ಹೇಳುವಂತಹದ್ದನ್ನು ನೋಡುವುದಕ್ಕೆ ಮರೆತೆ. ದಕ್ಷಿಣ ಕನ್ನಡದ ಲೇಖಕರ ಒಂದಲ್ಲ ಒಂದು ಕೃತಿಯಲ್ಲಿ ಈ ಬೇರ ಬ್ಯಾರಿ ಆಮೇಲೆ ಹೌದು ಬೇರ ಬ್ಯಾರಿ ಈ ಎರಡೂ ಪದಗಳು ಬಂದಿರುವ ಸಾಧ್ಯತೆ ಉಂಟು. ನಿಘಂಟುಗಳಲ್ಲಿ ಅದು ಉದ್ಧತವಾಗಿರಲು ಬಹುದು. ಮತ್ತೆ ಬೇಹಾರ ಬೇಹಾರಿ ಇದು ಶಾಸನಗಳಲ್ಲಿ ಬಂದಿವೆ ಈ ಪದಗಳು, ಬೇಹಾರ ಬೇಹಾರಿ. ಮತ್ತೆ ಇನ್ನೊಂದು ಅಂಚೆ ವಿಷಯದಲ್ಲಿ ಹೇಳಿದ್ರಿ ನೀವು, ಅಲ್ಲಿ ಹಂಸ ಎಂಬುದು ಅಂಚೆ ಆಗಿದೆ, ಆದರೆ ಹೊಸ ಅರ್ಥ ಬೇರೆ ಅಂತ ಹೇಳಿದ್ರಲ್ಲ, ಅರ್ಥ ಬೇರೆ, ಅದು ಹೊಸಗನ್ನಡದಲ್ಲಿ ಅರ್ಥ ಬೇರೆ ಆದಂತಹದ್ದು. ಇಲ್ಲದಿದ್ರೆ ಅಂಚೆ ಅಂಚೆ ಎಂಬಂತಹ ಪದವಿ ಹಳೆಗನ್ನಡದಲ್ಲಿ ಬೇಕಾದಷ್ಟು ಪ್ರಯೋಗ ಇದೆ ಅಂಚೆ ಎಂಬುದಕ್ಕೆ, ಹಂಸ ಎಂಬ ಅರ್ಥದಲ್ಲಿಯೇ, ಬೇರೆ ಅರ್ಥದಲ್ಲಿ ಅಲ್ಲ. ಹೊಸ ಕಾಲದಲ್ಲಿ ಅಂಚೆ ಆದದ್ದು ಹೇಗೆ, ಹಂಸ ಎಂಬುದು ಒಂದು ಸಂದೇಶವಾಹಕವಾದಂತಹ ಪಕ್ಷಿಯಾಗಿತ್ತು ಒಂದು ಕಾಲದಲ್ಲಿ. ಹಂಸ ಸಂದೇಶ ಎಂಬಂತಹದ್ದೆಲ್ಲ ಬಂದಿವೆ. ಆಮೇಲೆ ಪ್ರಸಿದ್ಧವಾದಂತಹ ನಳದಮಯಂತಿ ಕಥಾಭಾಗದಲ್ಲಿ, ಇದು ಮಹಾಭಾರತದಲ್ಲಿ ಬರುವಂತಹ ಕಥೆ. ಮಹಾಭಾರತದಲ್ಲಿ ವನಪರ್ವದಲ್ಲಿ ಈ ಕಥೆ ಬರ್ತಿರುವ ಬೃಹದಶ್ವ ಎಂಬಂತಹ ಒಬ್ಬ ಮುನಿ ಧರ್ಮರಾಯನನ್ನು ಕಾಣ್ತಾನೆ. ಹಾಗೆ ಕಂಡು ಮಾತನಾಡುವ ಸಂದರ್ಭದಲ್ಲಿ ಧರ್ಮರಾಯ ಹೇಳ್ತಾನಂತೆ, ಸ್ವಾಮಿ ಮಹಾಮುನಿಗಳೇ, ಈಗ ನಾವು ಹೇಗೆ ಹೇಗಿದ್ದವರು, ಎಲ್ಲೆಲ್ಲಿ ಇರಬೇಕಾದವರು, ಸ್ಥಾನ ಭ್ರಷ್ಟರಾಗಿ ಹೀಗೆಲ್ಲ ಆಗಬೇಕಾಯ್ತೋ, ಈಗ ಇಲ್ಲಿ ಈ ಅರಣ್ಯವಾಸ ಬಂತು, ಎಂತೆಲ್ಲ ಕಷ್ಟಗಳು ಅಂತ ಹೇಳಿದಾಗ ಧರ್ಮರಾಯ, ನಿನ್ನ ಕಷ್ಟ ಕಷ್ಟವೇ ಅಲ್ಲ, ನೀನು ಅದಕ್ಕೆಲ್ಲ ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ. ನಳ ಮಹಾರಾಯನಂಥವರು ಎಂತೆಂತಹ ಸತ್ಯ ಮಾರ್ಗದಲ್ಲಿ ಹೋದಂಥವರು, ಏನು ಕಷ್ಟಪಟ್ಟಿದ್ದಾರೆ ಕೇಳು ಅಂತ ನಳ ದಮಯಂತಿ ಇವರ ಕಥೆಯನ್ನು ಹೇಳ್ತಾ ಹೋಗ್ತಾನೆ ಬೃಹದಶ್ವ ಎಂಬ ಮುನಿ. ಅದು ದೀರ್ಘವಾಗಿದೆ, ನಳನ ನಳೋಪಾಖ್ಯಾನ ಅಂತ ಅದಕ್ಕೆ ಹೆಸರೇ ಇದೆ. ದೀರ್ಘವಾದಂತಹ ನಳನ ಕಥೆ, ಹಲವಾರು ಸರ್ಗಗಳಷ್ಟು ಅಧ್ಯಾಯಗಳಷ್ಟು ಅದು ದೀರ್ಘವಾಗಿದೆ ಈ ಕಥೆ, ವಿಸ್ತೃತವಾಗಿ ಬಂದಂತಹ ಕಥೆ ಅದು ಅರಣ್ಯ ಪರ್ವದಲ್ಲಿ. ಹಾಗೆ ಅಲ್ಲಿ ನಳನ ಕಥೆಯಲ್ಲಿ ನಳನಿಂದ ದಮಯಂತಿಗೆ, ದಮಯಂತಿಯಿಂದ ನಳನಿಗೆ ಸಂದೇಶ ತೆಗೆದುಕೊಂಡು ಹೋಗುವಂಥವು ಹಂಸಗಳು, ಹಂಸ. ಆದ್ದರಿಂದ ಹಂಸವು ಸಂದೇಶ ವಾಹಕ. ಆದ್ದರಿಂದ ಹೊಸಗನ್ನಡದಲ್ಲಿ ಪೋಸ್ಟ್ ಸಂದೇಶ ವಾಹಕ ಎಂಬ ಅರ್ಥದಲ್ಲಿ ಅಂಚೆ ಎಂಬುದು ಬಳಸಲ್ಪಟ್ಟಿತು. ಈಗ ತೆರೆದ ಅಂಚೆ, ಇನ್ನೊಂದಂಚೆ, ಮತ್ತೊಂದಂಚೆ, ಅಂಚೆ ಎಂಬುದು ಪೋಸ್ಟ್ ಎಂಬ ಅರ್ಥವನ್ನೇ ಹೊಂದಿಕೊಂಡಿದೆ ಹೊಸ ಕಾಲದಲ್ಲಿ. ಆದರೆ ಮೂಲತಃ ಅದು ಕೂಡ ಹಂಸದಿಂದಲೇ ಬಂದಂತಹದ್ದು. ಹಂಸ ಅಂಚೆ ತದ್ಭವ, ಹಂಸವು ಸಂದೇಶವಾಹಕವಾಗಿ ಇದ್ದದ್ದರಿಂದ ಅಂಚೆ ಸಂದೇಶ ಒಯ್ಯುವಿಕೆ ಎಂಬ ಅರ್ಥದಲ್ಲಿ, ಪೋಸ್ಟ್ ಎಂಬ ಅರ್ಥದಲ್ಲಿ ಬಳಕೆಗೆ ಬಂದದ್ದಾಗಿದೆ. ಆದ್ದರಿಂದ ಹೊಸ ಕಾಲದಲ್ಲಿ ಅರ್ಥ ಬೇರೆ ಇದೆ ಅಂತ ಹೇಳಿದರೆ ಮೂಲಾರ್ಥ ಇಲ್ಲ ಅಂತ ಅರ್ಥ ಅಲ್ಲ. ಹಳಗನ್ನಡದಲ್ಲಿ ಹಂಸದ ತದ್ಭವ ಅಂಚೆಯಾಗಿ ಧಾರಾಳ ಪ್ರಯೋಗ ಇದೆ. ಈಗ ವಿದ್ಯುನ್ಮಾನದಲ್ಲಿ ವಿದ್ಯುನ್ಮಾನವಾಗಿ ನಾವು ಏನು ಕಳಿಸುತ್ತೇವೆ, ಈಗ ಪೋಸ್ಟ್ ಅಂತ ಹೇಳ್ತೇವೆ, ಪೋಸ್ಟ್ ಮಾಡುವುದು ಅಂತ, ಅದು ಕೂಡ ಪತ್ರ ಅಂಚೆಯಿಂದಲೇ ಬಂದಂತಹದ್ದು. ಇಂಟರ್ನೆಟ್ನಲ್ಲಿ ನಾವು ಏನಾದರೂ ಹಾಕುವುದಕ್ಕೆ ಕೂಡ ನಿಮ್ಮ ಅಂಚೆಯನ್ನು ನೋಡಿದೆ ಅಂತ ಅದೇ ರೀತಿ ಬರೀತಾ ಇದ್ದೇವೆ. ಅದೇ ಅದಕ್ಕೆ ಮಿಂಚಂಚೆ ಅಂತ ಕೂಡ ಒಂದು ಹಾಕಿದ್ದಾರೆ, ಈಗ ಪದ ಸೃಷ್ಟಿ ಮಾಡಿದ್ದಾರೆ ಮಿಂಚಂಚೆ. ಹೌದು ಹೌದು, ಹಾಗೆ ಪದಗಳು ಹುಟ್ಟಿ ಬೆಳೆದು ಬಂದ ರೀತಿ ನೋಡಿದ್ರು ಬಹಳ ವಿಶೇಷ ಕುತೂಹಲಕರವಾದಂತಹದ್ದು. ಒಂದೊಂದು ಪದಕ್ಕೂ ಒಂದೊಂದು ಇತಿಹಾಸ ಇರ್ತದೆ, ಬೇರೆ ಬೇರೆ ಮಜಲುಗಳನ್ನು ದಾಟಿಕೊಂಡು ಬಂದಿರ್ತದೆ ಆ ಪದ. ಆವಾಗ ರೂಪಾಂತರ ಆಗಿರ್ತದೆ, ಅರ್ಥಾಂತರ ಆಗಿರ್ತದೆ. ಎಷ್ಟೋ ಬಾರಿ ವಿರುದ್ಧಾರ್ಥವನ್ನು ಪಡೆಯುವುದುಂಟು, ವಿರುದ್ಧಾರ್ಥ ಪ್ರತ್ಯೇಕವಾದಂತಹ ಅರ್ಥವನ್ನೇ ಪಡೆಯುವುದು ಉಂಟು.
ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋಗುವಾಗ ಬೇರೆ ಅರ್ಥ ಬರುವಂತಹದ್ದುಂಟು. ಈಗ ವ್ಯಾಪಾರ ಶಬ್ದವನ್ನೇ ತಗೊಳ್ಳೋಣ. ನಾನು ಇದರ ಬಗ್ಗೆ ನಿನ್ನೆ ಮೊನ್ನೆ ಅಷ್ಟೇ ಆಲೋಚನೆ ಮಾಡ್ತಾ ಇದ್ದೆ, ಏನೋ ಬರೆದಿದ್ದೆ ಕೂಡ. ಸಂಸ್ಕೃತದಲ್ಲಿ ವ್ಯಾಪಾರ ಅಂತಂದ್ರೆ ಸಂಚಾರ ಎಂಬುದು ಎಂಬ ಅರ್ಥ ಇದೆ. ಕಾಳಿದಾಸನ ಒಂದು ಕುಮಾರ ಸಂಭವದೊಂದು ಪದ್ಯವೂ ಇದೆ, ವ್ಯಾಪಾರಯಾಮಾಸ ವಿಲೋಚನಾನಿ ಅಂತ ಬರ್ತದೆ ಕೊನೆಗೆ. ಹರಸ್ತು ಕಿಂಚಿತ್ ಪರಿಲುಪ್ತ ಧೈರ್ಯ ಅಂತ ಪಾರ್ವತಿಯನ್ನು ನೋಡಿದಾಗ ಸ್ವಲ್ಪ ಎದೆಗುಂದಿದವನಾಗಿ ಕೊನೆಗೆ ಅವಳ ತುಟಿಗಳ ಮೇಲೆ ಕಣ್ಣುಗಳನ್ನು, ಬಹುವಚನ ದ್ವಿವಚನ ಅಲ್ಲ, ವ್ಯಾಪಾರಯಾಮಾಸ ವಿಲೋಚನಾನಿ ಅಂತ ಬರ್ತದೆ. ಅಲ್ಲಿ ವ್ಯಾಪಾರ ಅಂತಂದ್ರೆ ಅಲ್ಲಾಡಿ ಸಂಚರಿಸಿತು ಅವನ ಕಣ್ಣುಗಳು ಅಂತ ಅರ್ಥ. ಕನ್ನಡದಲ್ಲಿ ಆ ಅರ್ಥದಲ್ಲಿ ಪ್ರಯೋಗ ಉಂಟಾ? ನಾ ಇಷ್ಟವರೆಗೆ ವ್ಯಾಪಾರ ಅಂದ್ರೆ ಬಿಸ್ನೆಸ್ ಎಂಬುದನ್ನು ಮಾತ್ರ ನೋಡಿದ್ದೇನೆ ಅಷ್ಟೇ. ವ್ಯಾಪಾರ ಅಂತ ಹೇಳಿದ್ರೆ ಕೆಲಸ ಕಾರ್ಯ ಎಂಬ ಅರ್ಥದಲ್ಲಿ, ಅಲ್ಲಿಯೂ ಅದೇ ಕಾರ್ಯವನ್ನೇ ಹೇಳಿದಂತಹದ್ದು, ಆ ಅರ್ಥ ಉಂಟು. ವ್ಯಾಪಾರ ಎಂಬುದು ಸಂಸ್ಕೃತದಲ್ಲಿ ಆ ಅರ್ಥದಲ್ಲಿ ಉಂಟಲ್ಲ, ಅದನ್ನ ಅದೇ ಕನ್ನಡದಲ್ಲಿ ಆ ಅರ್ಥದಲ್ಲಿ ಉಂಟು. ಬಿಸಿನೆಸ್ ಎಂಬಂತಹ ಒಂದೇ ಅರ್ಥ ಅಲ್ಲ, ವ್ಯಾಪಾರ ಕೆಲಸ ಅಂತ ಹೇಳುವಂತ ಅರ್ಥ ಆ ಅರ್ಥದಲ್ಲಿ ಉಂಟು. ಧನ್ಯವಾದ. ನಾನು ಎಲ್ಲರಿಗೂ ಕೂಡ ವೇದಿಕೆಗೆ ಆಮಂತ್ರಣವನ್ನು ಕಳಿಸಿದ್ದೇನೆ. ಬಹುಶಃ ಯಾರು ಯಾರಿಗೂ ಪ್ರಶ್ನೆಗಳಿಲ್ಲ. ನೀವು ಹೇಳಿದಂತೆ ಶಿವರುದ್ರಯ್ಯನವರು ಬರ್ತಾರೆ, ಬನ್ನಿ ಶಿವರುದ್ರಯ್ಯವರು ವೇದಿಕೆಗೆ ಬನ್ನಿ ಮಾತನಾಡಿ. ಇನ್ವಿಟೇಷನ್ ಹೋಗಿದೆ ಅಂತ ಹೇಳ್ತಾ ಇದೆ ನನ್ನ ಕಡೆಯಿಂದ. ಸಾಧ್ಯವಾದರೆ ಅಕ್ಸೆಪ್ಟ್ ಮಾಡಿ ವೇದಿಕೆಗೆ ಬಂದು ನಿಮ್ಮ ಅನಿಸಿಕೆಯನ್ನು ತಿಳಿಸಬೇಕು. ಬೇರೆಯವರು ಯಾರಿಗಾದರೂ ಪ್ರಶ್ನೆಗಳಲ್ಲದೆ ತಮ್ಮ ಅನಿಸಿಕೆಗಳು ಅಥವಾ ಬೇರೇನಾದರೂ ವಿಷಯಗಳನ್ನು ಮಾತಾಡೋದಿದ್ದರೂ ಕೂಡ ಬರಬಹುದು. ಹೊಸಬರು ಯಾರಾದರೂ ಇದ್ರೆ ನೋಡಿ, ಕೆಲವರ ಹೆಸರು ಕಾಣುತ್ತದೆ. ಹೊಸಪ್ಪ ಅಂತ ಇದ್ದಾರೆ, ಶ್ರೀಧರ್ ಅಂತ ಇದ್ದಾರೆ ಹೊಸಬರು. ಅವರಿಗೆ ಅವರು ಹೊಸದಾಗಿ ನಮ್ಮ ಶಬ್ದಮಣಿ ದರ್ಪಣ ಅಭ್ಯಾಸಕ್ಕೆ ಆಸಕ್ತರಾದವರು, ಅಭ್ಯಾಸದ ದೃಷ್ಟಿಯಿಂದ ಆಸಕ್ತರಾದವರು, ಆಕರ್ಷಿತರಾದವರು ಅಂತ ಆದ್ರೆ ಅವರ ಅಭಿಪ್ರಾಯಗಳನ್ನು ಹೇಳಬಹುದು. ಬಸಪ್ಪ ಅವರಿಗೆ ಮತ್ತು ಶ್ರೀಧರ್ ಅವರಿಗೆ ಆಮಂತ್ರಣ ಕಳಿಸಿದ್ದೇನೆ, ಭೀಮೇಶ್ ಅವರಿಗೂ ಕೂಡ ಕಳಿಸಿದ್ದೇನೆ. ದಯವಿಟ್ಟು ಏನಾದರೂ ಅನಿಸಿಕೆಗಳಿದ್ದರೆ ವೇದಿಕೆಗೆ ಬಂದು ಹಂಚಿಕೊಳ್ಳಬಹುದು. ಶಿವರುದ್ರಯ್ಯನವರಿಗೆ ಏನೋ ತಾಂತ್ರಿಕ ತೊಂದರೆ ಇದ್ದಾಗಿದೆ, ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಆಗಲಿ, ಗಂಟೆ ಭಾರತದಲ್ಲಿ 9 ಆಯಿತು. ನಾವು ಮುಂದಕ್ಕೆ ಹೋಗುವುದಾ ಅಂತ ಆಲೋಚನೆ ಈಗ. ಈ ಕಾರ್ಯಕ್ರಮ ಕಳೆದ 3 ವರ್ಷಗಳಷ್ಟು ಹಿಂದಿನಿಂದ ನಡೆದುಕೊಂಡು ಬರ್ತಾ ಇದೆ. ನಾವು ಒಂದೊಂದಾಗಿ ಸೂತ್ರಗಳನ್ನು ನೋಡ್ತಾ ಪುಸ್ತಕದ ಕೊನೆಯ 2 ಅಧ್ಯಾಯಗಳು ಪ್ರಕರಣಗಳಿವೆ, ಅಧ್ಯಾಯಗಳಿವೆ ಅಷ್ಟೆ. ನಮ್ಮೊಂದಿಗೆ ಇಲ್ಲಿಯವರೆಗೂ ಮಾರ್ಗದರ್ಶಕರಾಗಿ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳಾಗಿ ನಡೆಸಿಕೊಂಡು ಬರ್ತಾ ಇರುವ ಶ್ರೀಯುತ ಡಾಕ್ಟರ್ ಪಾದಿಕಲ್ ವಿಷ್ಣು ಭಟ್ಟರಿಗೆ ಅನಂತ ಅನಂತ ಧನ್ಯವಾದಗಳು. ಶ್ರೋತೃಗಳಾಗಿ ಬಂದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದೆ ರೀಪ್ಲೈ ಕೇಳುವವರು, ಯೂಟ್ಯೂಬ್ನಲ್ಲಿ ನೋಡುವವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು ಹೇಳ್ತಾ, ನನ್ನ ಹೆಸರು ಗಣೇಶ ಕೃಷ್ಣ ಶಂಕರ ತೋಟ ಅಂತ. ಇವತ್ತು ಸೂತ್ರದ ಓದವನ್ನು ನಾನು ನಡೆಸಿದ್ದೆ. ಮುಂದಿನ ವಾರ ಮತ್ತೆ 7:30ಕ್ಕೆ ಶನಿವಾರ ಸಿಗೋಣ ಎಂದು ಸಂಕಲ್ಪ ಮಾಡ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ವಾರ ಕಾಣೋಣ. ನಮಸ್ಕಾರ. ನಮಸ್ಕಾರ.